ಪಿತೃವಂಶದಲ್ಲಿ ಅವತರಿಸಿ ವೇದವ್ಯಾಸದೇವರು ಮೊಟ್ಟ ಮೊದಲಿಗೆ ಮಾಡಿದ ಮೊದಲನೇ ಕೆಲಸ ಏನು ಅಂದರೆ, ಅವರು ಸನಾತನ ಧರ್ಮಗಳ ಬಗ್ಗೆ ನಿರೂಪಣೆ ಮಾಡುವಂತಹ ವೇದಗಳನ್ನು ಮೊದಲು ಉದ್ಧಾರ ಮಾಡಿದರು ಅಂತ. ಏಕೆ ವೇದ ತಿರೋಹಿತವಾಗಿತ್ತು ಅನ್ನೋ ಪದಕ್ಕೆ ಅರ್ಥ ಏನು? ವೇದ ತಿರೋಹಿತ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದರೆ ಅಪಪಾಠಾದಿನ ತಿರೋಹಿತಂ ಅಂತ. ಯಾವ ಮಂತ್ರ ಯಾವ ಸ್ವರದಲ್ಲಿತ್ತು ಆ ಸ್ವರವನ್ನು ಬಿಟ್ಟು ನಮಗೆ ಇಷ್ಟ ಬಂದ ರೀತಿಯಲ್ಲಿ ಹೇಳಿದ್ರೆ ಅದೇ ಅಪಪಾಠ ಅಂತರ್ಥ. ಹೀಗೆ ಅಪಪಾಠಾದಿನಗಳಿಂದ ತಿರೋಹಿತವಾದಂಥ ವೇದ, ಆ ವೇದವನ್ನು ಉದ್ಧಾರ ಮಾಡಿದ್ರು ಅಂತ. ಯಾವ ಮಂತ್ರ ಯಾವ ಸ್ವರದಲ್ಲಿಗೋ ಅದೇ ಸ್ವರದಲ್ಲಿ ಹೇಳಿದ್ರು ಅಂತ. ಇಷ್ಟು ಆದ ಮೇಲೆ ಇನ್ನು ವೇದಗಳ ವಿಭಾಗವನ್ನು ಮಾಡಿದ ನಂತರ ವೇದಗಳ ಅರ್ಥವನ್ನು ನಿರ್ಣಯ ಮಾಡತಕ್ಕಂಥ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ್ರು ಅಂತ. ಬ್ರಹ್ಮಸೂತ್ರಗಳನ್ನು ಆಚಾರ್ಯರು ಅದರ ಬಗ್ಗೆ ಕೊಟ್ಟ ಮಹತ್ವ ಏನು ಅಂದರೆ ಅದನ್ನು ಪರವಿದ್ಯಾ ಅಂತ ತಿಳಿರಿ, ನಿರ್ಣಾಯಕ ಗ್ರಂಥ ಅಂತ ತಿಳಿರಿ. ಅಷ್ಟು ಶ್ರೇಷ್ಠವಾದದ್ದು ಬ್ರಹ್ಮಸೂತ್ರಗಳು ಅಂತ. ಇನ್ನು ಬ್ರಹ್ಮಸೂತ್ರ ರಚನೆ ಆದ ಮೇಲೆ ಅದರಲ್ಲಿ ಬಂದಿರುವ ಪ್ರಮೇಯಗಳನ್ನು ಸಾಮಾನ್ಯರಿಗೂ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಇತಿಹಾಸ ಗ್ರಂಥಗಳನ್ನು ರಚನೆ ಮಾಡಿದ್ರು. ಪುರಾಣ ಗ್ರಂಥಗಳು ಇತಿಹಾಸ. ಇತಿಹಾಸದಲ್ಲಿ ಮಹಾಭಾರತ, ರಾಮಾಯಣ, ಪಂಚರಾತ್ರ ಅಂತ ಮೂರು ಗ್ರಂಥಗಳನ್ನು ಬರುತ್ತೆ. ಮಹಾಭಾರತ ಗ್ರಂಥ 60 ಲಕ್ಷ ಗ್ರಂಥ, ಅದರಲ್ಲಿ 30 ಲಕ್ಷ ಗ್ರಂಥ ಇಂದಿಗೂ ಸಹಿತ ದೇವಲೋಕದಲ್ಲಿದ್ದು 15 ಲಕ್ಷ ಪಿತೃಲೋಕದಲ್ಲಿದ್ದು 14 ಲಕ್ಷ ಗ್ರಂಥ ಯಕ್ಷಲೋಕದಲ್ಲಿದ್ದು ಅಂದರೆ ಅಲ್ಲಿ 14 ಲಕ್ಷ, 1 ಲಕ್ಷ ಗ್ರಂಥ ಮಾತ್ರ ನಮ್ಮ ಲೋಕದಲ್ಲಿದೆ ಅಂತ. ಅಂದರೆ ನಾವು ಮಹಾಭಾರತದ ಸಮಗ್ರ ಮಹಾಭಾರತ ಕೇಳುವ ಅಧಿಕಾರಿಗಳೆಲ್ಲ ನಾವೆಲ್ಲ ಒಂದು ಪಾರ್ಟ್ ಕೇಳುವ ಅಧಿಕಾರಿಗಳು ಅಂತ ಹೇಳಿ. ಇನ್ನು ಇಷ್ಟು ಆದ ಮೇಲೆ ಇನ್ನು ನಮಗೆ ರಾಮಾಯಣ ಗ್ರಂಥ, ಶತಕೋಟಿ ವಿಸ್ತೃತವಾದ ಗ್ರಂಥ, ಆ ಮೂಲ ರಾಮಾಯಣ ಗ್ರಂಥ ಇವತ್ತು ನಮಗೆಲ್ಲೂ ಉಪಲಬ್ಧವಿಲ್ಲ. ಅದು ಕೇವಲ ಇಂದಿಗೂ ಹನುಮಂತದೇವರು ಕೆಂಪುರುಷ ಖಂಡದಲ್ಲಿ ಇಂದಿಗೂ ಅವರೇ ಅದನ್ನು ನಿತ್ಯದಲ್ಲಿ ಪಾಠ ಪ್ರವಚನಗಳನ್ನು ಮಾಡ್ತಿದ್ದಾರೆ ಅಂತ. ನಮಗೆ ಪ್ರಸಿದ್ಧವಾಗಿರೋದು ಕಾವ್ಯದ ಪ್ರಪಂಚದಲ್ಲಿ ವಾಲ್ಮೀಕಿ ರಾಮಾಯಣ, ಅದೊಂದು ಇತಿಹಾಸದ ನಿರ್ಣಯ ದೃಷ್ಟಿಯಿಂದ ನಿರ್ಣಯಾತ್ಮಕವಾಗಿ ಬರೆದಂಥ ಗ್ರಂಥ ರಾಮಾಯಣ, ಶ್ರೀಮದಾಚಾರ್ಯ ಬರೆದಂಥ ತಾತ್ಪರ್ಯ ರಾಮಾಯಣ. ಪುರಾಣ ಗ್ರಂಥಗಳಲ್ಲಿ ಎಲ್ಲ ಕಡೆಯಲ್ಲಿ ಬಂದಿರುವಂಥ ರಾಮಾಯಣವನ್ನು ಅತ್ಯಂತ ಸಂಗ್ರಹ ಮಾಡಿಕೊಟ್ಟು ಬರೆದಂಥ ರಾಮಾಯಣ ಸಂಗ್ರಹ ರಾಮಾಯಣ ಅಂತ ನಾರಾಯಣ ಪಂಡಿತಾಚಾರ್ಯ ಬರೆದ ರಾಮಾಯಣ. ಪಂಚರಾತ್ರ ಗ್ರಂಥ ಅನ್ನೋದು ಪಂಚರಾತ್ರಸ್ಯ ಕೃಷ್ಣಸ್ಯ ವಕ್ತ ನಾರಾಯಣಂ ಸ್ವಯಂ. ಪಂಚರಾತ್ರದ ಗ್ರಂಥದ ವಕ್ತ ನಾರಾಯಣ, ಅದರ ಸಂಕಲನ ಮಾಡಿದ್ದು ವೇದವ್ಯಾಸದೇವರು. ಆದರೆ ಭಗವಂತನ ಆಜ್ಞಾ ಇಲ್ಲ ಅಂಥೇಳಿ ಆಚಾರ್ಯರು ಪಂಚರಾತ್ರದ ಗ್ರಂಥದ ಮೇಲೆ ವ್ಯಾಖ್ಯಾನವನ್ನು ಬರೀಲಿಲ್ಲ. ಆದರೆ ಪಂಚರಾತ್ರ ಗ್ರಂಥ ಏನು ಹೇಳುತ್ತೆ ಎಂಬುದನ್ನು ತಿಳಿಸುವ ದೃಷ್ಟಿಯಲ್ಲಿ ಆಚಾರ್ಯರು ತಮ್ಮ ಸರ್ವ ಮೂಲ ಗ್ರಂಥಗಳಲ್ಲಿ 14 ಕಡೆ ಅದನ್ನು ಪಂಚರಾತ್ರದ ವಾಕ್ಯಗಳನ್ನು ಬಳಕೆ ಮಾಡಿದ್ದಾರೆ ಅಂತ ತಿಳಿಬೇಕು. ಇದು ಇತಿಹಾಸದ ಒಂದು ಚಿತ್ರಣ. ಆದರೆ ಇತಿಹಾಸದ ಸಂಪೂರ್ಣವಾಗಿ ಬಲ ಹೊಂದಿರುವ ಎಲ್ಲ ಪುರಾಣಗಳ ಸಾರರೂಪವಾಗಿರುವ ಅತ್ಯಂತ ಕೊನೆಯ ಗ್ರಂಥ ಶ್ರೀಮದ್ ಭಾಗವತ ಅಂತ, ಕೊನೆಯ ಗ್ರಂಥ ಅಂತ ಹೇಳ್ತಾರೆ. ಯಾಕೆಂದರೆ ಕೊನೆಯ ಮಾತಿಗೆ ಬಹಳ ಬೆಲೆ ಇರುತ್ತೆ. ತಂದೆ ಆಗಲಿ ತಾಯಿ ಆಗಲಿ ಹೋಗುವ ಹಿಂದಿನ ದಿನಗಳಲ್ಲಿ ಏನಾದರೂ ಒಂದು ಒಳ್ಳೆಯ ಮಾತನ್ನು ಹೇಳಿದ್ರೆ ಮಕ್ಕಳು ತಮ್ಮ ಬದುಕಿರೋ ತನಕ ಇಷ್ಟೇ ಇಲ್ಲ,
ತಮ್ಮ ಮಕ್ಕಳಿಗೆ ಹೇಳ್ತಾರೆ ನೋಡೋ, ನಮ್ಮ ತಾಯಿ ಹೀಗೆ ಹೇಳ್ತಾ ಇದ್ಲು, ನನ್ನ ತಂದೆ ಹೀಗೆ ಹೇಳ್ತಾ ಇದ್ರು. ಹಾಗೆ ವೇದವ್ಯಾಸರೇವರ ಅದೃಶ್ಯರಾಗುವ ಕಾಲಕ್ಕೆ ಹೇಳಿದ ಕೊನೆಯ ಮಾತಿದು. ಅದರಿಂದ ಆ ಕೊನೆಯ ಮಾತಿಗೆ ಬಹಳ ಬೆಲೆ ಇದೆ. ಈ ಕೊನೆಯ ಗ್ರಂಥ ಯಾವುದು ಅಂದರೆ ಶ್ರೀಮದ್ ಭಾಗವತ ಅಂತ. ಈ ಭಾಗವತವನ್ನು ಪುರಾಣದ ಗುಂಪಿನಲ್ಲಿ ಸೇರಿಸಿದ್ರು ಮಧ್ವಾಚಾರ್ಯರು ಉಳಿದ ಯಾವ ಪುರಾಣಗಳಿಗೂ ವ್ಯಾಖ್ಯಾನವನ್ನು ಬರೆಯದೆ ಕೊನೆಯ ಮಾತಿಗೆ, ಕೊನೆಯ ಗ್ರಂಥಕ್ಕೆ ವ್ಯಾಖ್ಯಾನ ಬರೀಬೇಕಾದರೆ ಅವರು ಪ್ರಾರಂಭದಲ್ಲಿ ಹೇಳ್ತಾರೆ, ಇದು ಎಲ್ಲ ಶಾಸ್ತ್ರಗಳ ಸಾರ ಅಂತ ತಿಳಿ ಅಂತ ಮೊದಲನೇ ವಿಷಯವನ್ನು ಇಲ್ಲಿ ಮೊದಲು ತಿಳಿಸ್ತಾರೆ. ಅದರಲ್ಲಿ ಭಾಗವತದಲ್ಲಿ ಅಷ್ಟಾದಶ ಗ್ರಂಥ ಸಹಸ್ರ ಅಂತ, 18,000 ಗ್ರಂಥ ಅಂತ ಹೇಳಿ. ಗ್ರಂಥ ಅನ್ನೋ ಶಬ್ದಕ್ಕೆ ಒಂದು ವಾಕ್ಯದಲ್ಲಿ ಇರುವ 32 ಅಕ್ಷರಗಳಿಗೆ ಗ್ರಂಥ ಅಂತ ಕರೀತಾರೆ. ಆ ತರಹದಲ್ಲಿ 18,000 ಗ್ರಂಥ ಅಂತ. 18 ಅಂತ ಸಂಖ್ಯೆ ಹೇಳುವ ಉದ್ದೇಶವೇನಿದೆ ಅಂದರೆ, ನಮ್ಮ ಶೇಷ ಚಂದ್ರಿಕಾಚಾರ್ಯರು ಬೃಹತೀ ಸಹಸ್ರಕ್ಕೆ ವ್ಯಾಖ್ಯಾನ ಬರೆಯುವ ಪ್ರಸಂಗದಲ್ಲಿ ಐತರೆ ಉಪನಿಷತ್ತಿನ ಭಾಷ್ಯದಲ್ಲಿ ಆಚಾರ್ಯರು ಹೇಳಿದ ಮಾತನ್ನೇ ತೆಗೆದುಕೊಂಡು ಶತವರ್ಷಂ ಹರಿಧ್ಯಾಯನ್ ಅಂತ ಹೇಳಿ, 100 ವರ್ಷ ಹರಿಯನ್ನು ಧ್ಯಾನ ಮಾಡಬೇಕು ಅಂದರು. 1 ವರ್ಷಕ್ಕೆ 360 ದಿನಗಳು, ಅಂದಮೇಲೆ 360 × 100 ಮಲ್ಟಿಪ್ಲೈ ಮಾಡಿದ್ರೆ ನಾವು ಬದುಕಿರೋದು ಕೇವಲ 36,000 ದಿನಗಳು. ಆ 36,000 ದಿನಗಳಲ್ಲಿ 18,000 ರಾತ್ರಿ ಕಳೆದೇ ಹೋಯಿತು. ಇನ್ನು ಕೇವಲ 18,000 ಹಗಲು ಮಾತ್ರ ಇದೆ. 18,000 ಹಗಲಿನಲ್ಲಿ 18,000 ಗ್ರಂಥಾತ್ಮಕವಾದ ಭಾಗವತವನ್ನು ನಿತ್ಯದಲ್ಲಿ ಕೇಳಿ, ಶ್ಲೋಕಾರ್ಧಂ ಶ್ಲೋಕಪಾದಂಬ, ಶ್ಲೋಕವನ್ನು ಕೇಳಿ, ಶ್ಲೋಕಪಾದವನ್ನಾಗಲಿ ಕೇಳಿ, ಶ್ಲೋಕಾರ್ಧವನ್ನು ಕೇಳಿ, ಕೊನೆಯ ಪಕ್ಷ ಭಾಗವತ ಅಂತ ಹೇಳಿ ಆದರೂ ಊಟ ಮಾಡಿ, ಇಷ್ಟು ಕಳಕಳೆಯಿಂದ ಬರೆದಂಥ ಮಾತಿದು. 18,000 ಗ್ರಂಥ ಅಂತ. 18,000 ಗ್ರಂಥ ಅಂದ ಮೇಲೆ 576,000 ಅಕ್ಷರಗಳ ಒಳಗೊಂಡಿರುವ ಭಾಗವತ ಗ್ರಂಥ. ಇದರಿಂದ ನಾವು ಭಾಗವತ, ಅನೇಕ ಸ್ತ್ರೀಯರು ಹೆಚ್ಚು ಅವರೇ ಮಾಡೋದು ಸಂಕಲ್ಪ, ಪುರುಷರು ಬಹಳ ಕಡಿಮೆ ಸಂಕಲ್ಪ ಮಾಡೋದು. ಸ್ತ್ರೀಯರು ಮಾಡೋದು ಏನು ಅಂದರೆ 1,00,000 ನಮಸ್ಕಾರ ಹಾಕಬೇಕು ಅಂತ ಸಂಕಲ್ಪ ಮಾಡ್ತಾರೆ. ಆದರೆ ಕೆಲವು ದಿನಗಳಾದ ಮೇಲೆ ವೈರಾಗ್ಯ ಬರೋಕ್ಕೆ ಶುರುವಾಗುತ್ತೆ. ಅಯ್ಯೋ ಅಂದ್ಕೊಂಡ್ಬಿಟ್ಟಿದ್ದೀನಿ, ಏನಾಗುತ್ತೋ ಏನೋ, ಏನು ಶಿಕ್ಷೆ ಆಗುತ್ತೋ, ಏನು ಪಾಪ ಬರುತ್ತೋ ಅಂತ. ಆದರೆ ನಮಗೆ ಹಿಂದಿನವರು ಗ್ರಂಥದಲ್ಲೇ ಹೇಳಿಬಿಟ್ರು, ನೀನು 1,00,000 ನಮಸ್ಕಾರ ಮಾಡಬೇಕು ಅಂದರೆ ನಿನ್ನ ಕುಲದೇವರ ಫೋಟೋ ಇಟ್ಕೊ, ತುಳಸಿ ಗಿಡ ಇಟ್ಕೊ, ಭಾಗವತ ಪುಸ್ತಕ ಇಟ್ಕೊ, ಪ್ರದಕ್ಷಿಣೆ ಹಾಕು. 1 ಪ್ರದಕ್ಷಿಣೆಗೆ ನಮಸ್ಕಾರ ಹಾಕಿದ್ರೆ ಅದಕ್ಕೆಷ್ಟು ಪುಣ್ಯ ಅಂದರೆ 576,000 ಅಕ್ಷರಗಳ ಪ್ರತಿಪಾದ್ಯನಾದಂಥ ಭಗವಂತನಿಗೆ ನಮಸ್ಕಾರ ಮಾಡಿದ ಫಲ ಸಿಗತ್ತೆ ಅಂತ. ನಾವು ಅಷ್ಟಲ್ಲಿ ಹಾಕೋಕ್ಕಾಗೋದಿಲ್ಲ ನಮ್ಮ ಜೀವನದಲ್ಲಿ, ಏನೋ 100 ಆದರೆ ಏನೇ ಆಗಲಿ ಕಷ್ಟಪಟ್ಟು ಮಾಡಿಬಿಡ್ತೀವಿ, 1,00,000 ಅಂದರೆ ನಮ್ಮ ಕೈ ಮೀರ್ತು ಅಂತಾನೆ. ಇನ್ನು ಮುಂದಿನ ಜನ್ಮಕ್ಕೋ ಅದ್ರ ಮುಂದಿನ ಜನ್ಮಕ್ಕೋ ಎಲ್ಲೋ ಅಲ್ಲೆಲ್ಲೋ ಹೊತ್ತು ಸಮರ್ಪಣೆ ಮಾಡುವ ಪ್ರಸಂಗ ಬರುತ್ತೆ. ಅದರಿಂದ ನಾವು, ನಮಗೆ ಲಕ್ಷ್ಮೀದೇವಿ ಹೇಳಿದ ಮಾತಿದು, ಅದರಿಂದ ನಾವು ಪ್ರತಿನಿತ್ಯ ನಮಸ್ಕಾರ ಮಾಡಬೇಕಾದರೆ ದೇವರಿಗೆ ಭಾಗವತ ಗ್ರಂಥ ಸಹಿತವಾಗಿ ನಮಸ್ಕಾರ ಮಾಡಿ ವಿಶಿಷ್ಟವಾದ ಫಲ ಸಿಗತ್ತೆ ಅಂತ. ಇನ್ನು ನಮ್ಮ ಭಾಗವತದ 12 ಸ್ಕಂದಗಳಲ್ಲಿ ಎಷ್ಟು ಅಧ್ಯಾಯಗಳಿದೆ ಅಂತ, ಯಾಕೆ ಇದು ಸಂಹಿತ ಅಂತ ಹೇಳಿದರು. ಸಂಹಿತೆ ಅಂತ ಹೇಳಿದ ಮೇಲೆ ಭಾಗವತ ಒಮ್ಮೆ ಕೇಳಿದ್ರೆ 4 ವೇದಗಳ ವ್ಯಾಖ್ಯಾನ ಕ್ರಮ ಇದೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಸ್ವಶಾಖ ಅಧ್ಯಯನ ಮಾಡದೇ ಇದ್ದವರಿಗೆ ಬಹಳ ದುಃಖ ಇರುತ್ತೆ, ನಾನು ಋಗ್ವೇದ ಅಧ್ಯಯನ ಮಾಡಿಲ್ಲ. ಇನ್ನೊಬ್ರು ಹೇಳ್ತಾರೆ, ನಾನು ಯಜುರ್ವೇದಿ, ನಾನು ಯಜುರ್ವೇದ ಅಧ್ಯಯನ ಮಾಡಿಲ್ಲ, ಸಾಮವೇದಗಳು ನಾನೂ ಮಾಡಿಲ್ಲ, ಸಾಮವೇದ ಅಧ್ಯಯನ ಮಾಡಿಲ್ಲ. ಓ, ಸ್ವಶಾಖ ಅಧ್ಯಯನ ಮಾಡದೇ ಇದ್ದವರಿಗೆ ಉಳಿದೆಲ್ಲ ಏನೇ ಅಧ್ಯಯನ ಮಾಡಿದ್ರೂ ಅದು ವ್ಯರ್ಥ ಅಂತ ಆಚಾರ್ಯರೇ ಹೇಳ್ತಾರೆ.
ಆವಾಗ ನಮಗೆ ಭಯ ಆಗತ್ತೆ, ಏನು ಮಾಡಬೇಕು, ವಯಸ್ಸಾಗೋಯ್ತಲ್ಲ ಅಂದರೆ. ಅದಕ್ಕೆ ನಮಗೆ ದೇವರ ಅನುಗ್ರಹ ಮಾಡ್ತಾನೆ, ನೋಡು ಅಧ್ಯಯನ ಮಾಡಬೇಕು, ನಿನಗಾಗಿಲ್ವಾ, ಭಾಗವತ ಕೇಳ ಕೂತಿದ್ದಲ್ಲ, ಈ ಭಾಗವತವನ್ನು ನಾಲ್ಕು ವೇದಗಳ ವ್ಯಾಖ್ಯಾನ ಅಂತ ತಿಳಿದು ಶ್ರವಣ ಮಾಡು, ಅದರಿಂದ ಸ್ವಶಾಖ ಅಧ್ಯಯನದ ಫಲವೂ ನಿನಗೆ ಸಿಗತ್ತೆ. ಇದನ್ನು ಭಾಳ ಸ್ಪಷ್ಟವಾಗಿ ವೇದಾರ್ಥ ಪರಿಬೃಂಹಿತ ಅನ್ನೋ ಅರ್ಥದಲ್ಲಿ ಈ ಥರ ತೋಳಿಯದು. ಹಾಗೆ ಭಾಗವತದಲ್ಲಿ ಶತವಿಚ್ಛೇದ ಸಂಹಿತ ಅಂತ ಒಂದೊಂದು ಸ್ಕಂದಗಳಲ್ಲಿ ಎಷ್ಟೆಷ್ಟು ಅಧ್ಯಾಯಗಳಿದೆ, ಮಧ್ವಮತದ ಅನುಸಾರವಾಗಿ ಒಬ್ಬೊಬ್ಬರು ತಮ್ಮ ತಮ್ಮ ಮತದ ಅನುಸಾರವಾಗಿ ಇಷ್ಟಧ್ಯಾಯ ಇಷ್ಟಧ್ಯಾಯ ಅಂದರು. ಮಧ್ವಾಚಾರ್ಯರ ಸರದಿ ಬಂತು, ನೀವೆಷ್ಟು ಹೇಳ್ತೀರಿ, ಆಚಾರ್ಯ ಹೇಳಿದ್ರು ನಾನು ಹೇಳಿಲ್ಲ, ನಾನು ಬರೆದಿಲ್ಲ, ಮತ್ತೇನು ವೇದವ್ಯಾಸರು ಬರೆದಿದ್ದಾರೆ, ಅವರೇ ಹೇಳಿದ್ದಾರೆ. ಅವರು ಎಲ್ಲಿ ಹೇಳಿದ್ದಾರೆ ಅಂದರೆ ಶತವಿಚ್ಛೇದ ಸಂಯುತ ಅಂತ ಪುರಾಣ ವಾಕ್ಯ ಕೊಟ್ಟು ಹೇಳ್ತಾರೆ. ಈ ಶತವಿಚ್ಛೇದ ಸಂಯುತ ಅನ್ನೋ ಪದ ನಮಗೆ ಒಂದೊಂದು ಸ್ಕಂದದಲ್ಲಿ ಎಷ್ಟೆಷ್ಟು ಅಧ್ಯಾಯಗಳಿದೆ ಬಗ್ಗೆ ಭಾಳ ಸ್ಪಷ್ಟವಾಗಿ ತಿಳಿಸುವಂಥ ಪದ. ಎಲ್ಲಿ ಸಂಖ್ಯೆ ಹೆಸರೇ ಹೇಳಿಲ್ಲ, ನೂರಾರು ಅಧ್ಯಾಯಗಳು ಅಂತ ಇಷ್ಟೇ ಅರ್ಥ ಆಗತ್ತಲ್ಲ ಅಂದರೆ, ಅದಕ್ಕೆ ನಮಗೆ ಪಾಂಗ್ರಿ ಆಚಾರ್ಯರು ಅಂತೊಬ್ಬರು, ಭೇಮ್ಗಲ್ ಅಂತ ಒಂದು ನರಸಿಂಹದೇವರ ಸನ್ನಿಧಾನ ಇದೆ ಗೋದಾವರಿ ನದಿ ತೀರ, ಆ ಊರಲ್ಲಿ ಅಧ್ಯಯನ ಮಾಡಿ ಆ ಊರಲ್ಲಿ ನರಸಿಂಹದೇವರನ್ನು ಅನುಗ್ರಹ ಪಡೆದಂಥ ಮಹನೀಯರು, ಎಲ್ಲರಿಗಿಂತ ನಾರದರ ಅಪರೋಕ್ಷ ಆದಂಥ ಮಹನೀಯ ಅವರು. ಅದಕ್ಕೆ ಹೇಳ್ತಾರೆ, ಅದನ್ನು ಅವರು ಹೇಳಬೇಕಾದ್ರೆ ಶತವಿಚ್ಛೇದ, ಶತ ಅನ್ನು ಶಬ್ದ ನಿತ್ಯ ಬಹುಚನ, ಅದಕ್ಕೆ ಬಹುವಚನವನ್ನು ಎಲ್ಲಿಗೆ ನಿಲ್ಲಿಸಬೇಕು ಅಂತ ಗೌತಮ ಒಂದು ಸೂತ್ರ ಬರೆದೇನೆ, ಗೌತಮ ಸೂತ್ರ ಅಂತ ಕರೀತಾರೆ. ಅದಕ್ಕೆ ಗೌತಮ ಸೂತ್ರದಲ್ಲಿ ಏನು ಹೇಳ್ತಾರೆ ಅಂದರೆ, ಅಪರ್ಯವಸಿತ ಬಹುತ್ವಸ್ಯ ತ್ರಿತ್ವೇ ಪರ್ಯವಸಾನಂ, ಬಹುವಚನವನ್ನು ಮೂರು ವಸ್ತುವಿನಲ್ಲಿ ಏನು ನಿಲ್ಲಿಸಬೇಕು ಅಂತ ನಿಯಮ ಇದೆ. ಅದರಿಂದ ಶತಂ ಶತೇ ಶತಾನಿ ಅಂತಾಯಿತು. ಶತವಿಚ್ಛೇದ ವಿ ಅಂತ ಒಂದು ಅಕ್ಷರ ಇದೆ ಪಾಣಿನಿ ತನ್ನ ಸೂತ್ರದಲ್ಲಿ. ಸಮಾನೇ ಲೋಪ, ಸಮಾನವಾದಂಥ ವರ್ಣವನ್ನು ತೆಗೆದುಕೊಂಡು ಉಚ್ಚಾರಣೆಯಲ್ಲಿ ಲೋಪ ಮಾಡಬೇಕು ಅಂತ ನಿಯಮ ಇದೆ. ಹಾಗರೆ ಸಮಾನವಾದಂಥ ವರ್ಣ ಅಂದರೆ ವಿಗೆ ತತ್ ಸಮಾನವಾದ ವರ್ಣ ಯಾವುದು, ವಿನೇ. ಅದರಿಂದ ಏನಾಯಿತು, ಶತಾನಿ ವಿ ವಿ ಅಂತಾಯಿತು. ಆದರೆ ಉಚ್ಚಾರಣೆಯಲ್ಲಿ ಶತವಿವಿಚ್ಛೇದ ಅಂತ ಹೇಳಬಾರ್ದು, ಶತವಿಚ್ಛೇದ ಅಂತಲೇ ಹೇಳಬೇಕು. ಹಾಗರೆ ವಿ ಅನ್ನೋ ಅಕ್ಷರ ಅಕ್ಷರಮಾನೆಯಲ್ಲಿ ನಾಲ್ಕನೇ ಅಕ್ಷರ, ಮತ್ತೊಂದು ವಿ ಅದು ನಾಲ್ಕನೇ ಅಕ್ಷರ. ಅದರಿಂದ ಮೊದಲನೇ ಸ್ಕಂದದಲ್ಲಿ 20 ಅಧ್ಯಾಯ, ದ್ವಿತೀಯ ಸ್ಕಂದದಲ್ಲಿ 10 ಅಧ್ಯಾಯ, ತೃತೀಯ ಸ್ಕಂದದಲ್ಲಿ 34 ಅಧ್ಯಾಯ, ಚತುರ್ಥ ಸ್ಕಂದದಲ್ಲಿ 31 ಅಧ್ಯಾಯ, ಪಂಚಮ ಸ್ಕಂದದಲ್ಲಿ 24 ಅಧ್ಯಾಯ, ಷಷ್ಠ ಸ್ಕಂದದಲ್ಲಿ 19 ಅಧ್ಯಾಯ, ಸಪ್ತಮ ಸ್ಕಂದದಲ್ಲಿ 16 ಅಧ್ಯಾಯ, ಅಷ್ಟಮ ಸ್ಕಂದದಲ್ಲಿ 22 ಅಧ್ಯಾಯ, ನವಮ ಸ್ಕಂದದಲ್ಲಿ 21 ಅಧ್ಯಾಯ, ದಶಮ ಸ್ಕಂದದಲ್ಲಿ 103 ಅಧ್ಯಾಯ, ಏಕಾದಶ ಸ್ಕಂದದಲ್ಲಿ 31 ಅಧ್ಯಾಯ, ದ್ವಾದಶ ಸ್ಕಂದದಲ್ಲಿ 13 ಅಧ್ಯಾಯ. ಇಷ್ಟೂ ಕೂಡಿಸಿದರೆ 344 ಅಧ್ಯಾಯಗಳ ಒಳಗೊಂಡಿದೆ ಭಾಗವತ ಅನ್ನು ಇಷ್ಟ ಅರ್ಥವನ್ನು ಶತವಿಚ್ಛೇದ ಸಂಯುತ ಅನ್ನೋ ಪದದಿಂದ ಇದನ್ನು ಈ ಅರ್ಥ ನಮಗೆ ತೋರಿಸಿ ಅನುಗ್ರಹ ಮಾಡಿದಂಥವರು ಪಾಂಗ್ರಿ ಆಚಾರ್ಯರು ಅಂತ ತಿಳಿಬೇಕು ಅಂತ ಹೇಳಿ. ಇಷ್ಟೆಲ್ಲ ಒಂದಾದರೆ ಭಾಗವತದ 12 ಸ್ಕಂದ ನಾವು ಯಾರೂ ಹೇಳಿಲ್ಲ, ಕಾಲ ಕ್ಲುಪ್ತವಾದ ಕಾಲ ಒಂದು, ಎರಡನೇ ಭಾಗ ಏನೆಂದರೆ ಆ ಕ್ಲುಪ್ತ ಕಾಲಕ್ಕೂ ನಾವು ಬರೋ ತಡವಾಗೋದು, ಅದು ಒಂದು ಮೈನಸ್ ಆಗಿರುತ್ತೆ. ಅದರಿಂದ ನಮಗೆ ಈ ಪ್ರೋಷ್ಠಪದಿಯ ಸಂದರ್ಭದಲ್ಲಿ ಇಷ್ಟೇ ಶ್ರವಣ ಆಗಬೇಕು, ಇಷ್ಟೇ ಹೇಳಬೇಕು ಅಂತ ದೇವರ ಪ್ರೋಗ್ರಾಮ್ ಇರುತ್ತೆ. ಅದಕ್ಕಿಂತ ನಾವು ಏನು ಪ್ರಯತ್ನ ಮಾಡಿದ್ರೂ ಸಾಧ್ಯವಿಲ್ಲ ಅಂತ. ಅಂತೂ ಸಿದ್ಧಾಂತಕ್ಕೆ ಬಂದರೆ ಮನಸ್ಸಿಗೆ ತೃಪ್ತಿ ಸಿಗತ್ತೆ, ಪ್ರಶ್ನೆ ಮಾಡ್ಕೊಂಡು ಕೂತ್ರೆ ಕ್ವಶನ್ ಆಗಿ ಉಳಿಯುತ್ತೆ. ಹಾಗಾದ್ರಲ್ಲಿ ನಮಗೆ 12 ಸ್ಕಂದದಲ್ಲಿ ಏನು ಹೇಳಿದ್ದಾರೆ ಸ್ವಲ್ಪ ಮಾತ್ರದಲ್ಲಿ ತಿಳಿಬೇಕು ಅಂತ ಹೊರಟಾಗ ಅದಕ್ಕೆ ವೇದವ್ಯಾಸರು, ನೋಡು ಕೊನೆ ನನ್ನ ಮಾತು ಇಷ್ಟೇನು, ಇಷ್ಟೆಲ್ಲ ಹೇಳಿದ್ದೀನಿ, ಕೊನೆ ಮಾತೇನು ಅಂದರೆ
ಅದಕ್ಕೆ ಅವರು ಹೇಳಿ ಕಲೌತು ಹರಿನಾಮ ಸಂಕೀರ್ತನಂ. ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನ ಮಾಡು. ಎರಡನೇದೇನು? ಸರ್ವ ಪಾಪ ಪ್ರಣಾಶಮನಂ, ಪ್ರಣಾಮೋ ದುಃಖ ಶಮನಃ, ದೇವರಿಗೆ ನಮಸ್ಕಾರ ಮಾಡು. ನಾಮ ಸಂಕೀರ್ತನ ಮಾಡು, ದೇವರಿಗೆ ನಮಸ್ಕಾರ ಮಾಡು. ಇದು ಎರಡನ್ನೇ ಹೇಳೋದಕ್ಕೆ ಭಾಗವತ ಹೊರಟಿದೆ. ಇವೆರಡೇ ನಮ್ಮಿಂದ ಆಗೋದು. ಮುಂದೆ ಹೀಗೆ ಮಾಡು ಹಾಗೆ ಮಾಡು ನಮಗೇನಾರು ಹೇಳಿದರೆ ನಾವೆಲ್ಲ ಬಿಟ್ಬಿಡ್ತಾ ಇದ್ವಿ, ನಮ್ಗೆ ಆಗ್ತಾನೂ ಇರಲಿಲ್ಲ. ನಾಮ ಸಂಕೀರ್ತನಗೇನು ಸಮಸ್ಯೆ ಇಲ್ಲ. ದೇಹದಲ್ಲಿ ದೈಹಿಕವಾಗಿ ಶಕ್ತಿ ಇರೋ ತನಕ ನಮಸ್ಕಾರ ಮಾಡೋ ಒಂದು ಶಕ್ತಿ ಇದೆ. ಬೇರೆ ಇನ್ನೇನಾದರೂ ದೇವರು ಹೇಳಿದರೆ ನಾವು ದೂರ ಹೊಟ್ಟೋಗ್ತೀರಿ, ಆಗ್ತಿರಲಿಲ್ಲ. ದೇವರ ನಮ್ಮ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡೇ ಇಷ್ಟೇ ನೋಡಪ್ಪ ನನ್ನ ಎರಡು ತತ್ವ ಇಷ್ಟೇ ಹೇಳಕ್ಕೆ ಇವೆಲ್ಲ ಹೊರಟಿದೆ ಅಂತ. ಆ ದೃಷ್ಟಿಯಲ್ಲಿ ಇವತ್ತು ನಾಮ ಸಂಕೀರ್ತನದಲ್ಲಿ ಭಾಗವತ. ಇನ್ನು ಎರಡನೇದು ವೇದಾರ್ಥ ಪರಿಬೃಂಹಿತ ಅಂತ. ಶಾಸ್ತ್ರದಲ್ಲಿ ಏನು ಹೇಳ್ತಾನೆಂದರೆ ಗಾಯತ್ರಿ ಮಂತ್ರವನ್ನು ವೇದ ಮಾತಾತು ಗಾಯತ್ರಿ ಅಂತ. ವೇದಗಳಿಗೆ ತಾಯಿಯ ಸ್ಥಾನದಲ್ಲಿ ಇರುವುದು ಗಾಯತ್ರಿ ಮಂತ್ರ. ಆ ಗಾಯತ್ರಿ ಮಂತ್ರ ಯಾವ ಮಂತ್ರದ ವ್ಯಾಖ್ಯಾನ? ವ್ಯಾಹೃತಿ ಮಂತ್ರದ ವ್ಯಾಖ್ಯಾನ. ವ್ಯಾಹೃತಿ ಮಂತ್ರ ಅದು ಯಾವ ಮಂತ್ರದ ವ್ಯಾಖ್ಯಾನ ಅಂದರೆ ಓಂಕಾರ ಪ್ರಣವ ಮಂತ್ರದ ವ್ಯಾಖ್ಯಾನ. ಅದರಿಂದ ನಾವು ಪ್ರಣವ ಮಂತ್ರದ ಓಂ ಅನ್ನೋ ಪ್ರಣವ ಮಂತ್ರದಲ್ಲಿ ಭಾಗವತವನ್ನು ಚಿಂತನೆ ಮಾಡಿದ್ವಿ ಅಂದರೆ ಆಗ ನಾವು ಪ್ರತಿನಿತ್ಯ ಗಾಯತ್ರಿ ಜಪ ಮಾಡುವ ಕಾಲಕ್ಕೆ ಓಂ ಅನ್ನೋ ಶಬ್ದದಲ್ಲಿ ಈ ಪದದಲ್ಲಿ 12 ಸ್ಕಂದಗಳ ಅರ್ಥ ಇದೆ ಅಂತ ತಿಳಿದು ಉಚ್ಚಾರಣೆ ಮಾಡಿ. ನಿತ್ಯ ಭಾಗವತ ಕೇಳಿದ ಫಲ. ಹಾಗೆ ನಾರಾಯಣ ಅಷ್ಟಾಕ್ಷರ ಮಂತ್ರ ಹೇಳಬೇಕಾದ್ರೆ ಓಂ ಓಂ ಅಂತ ಎರಡು ಓಂಕಾರ ಹೇಳ್ತೀವಿ. ಹಾಗಿಲ್ಲಿ ಓಂಕಾರವನ್ನು ಉಚ್ಚರಿಸುವ ಕಾಲಕ್ಕೆ ಇದು ಭಾಗವತದ ವ್ಯಾಖ್ಯೇಯ ಅಂತ ತಿಳಿರಿ ಅಂತ ಬಹಳ ಸ್ಪಷ್ಟವಾಗಿ ತಿಳಿಬೇಕು. ಆ ದೃಷ್ಟಿಕೋನದಲ್ಲಿ ಓಂ ಕೇಶವಾಗೆ ನಮಃ. ಏಕೆ ಸ್ತ್ರೀಯರಿಗೆ ಕೇಶವನಾಮ ಹೇಳ್ತಾರೆ, ಅವ್ರಿಗೂ ತಿಳಿಬೇಕು. ಪುರುಷರು ಅಷ್ಟಾಕ್ಷರ ಮಂತ್ರ ಜಪ ಮಾಡಬೇಕಾದ್ರೆ ಗಾಯತ್ರಿ ಮಂತ್ರ ಜಪ ಮಾಡುವ ಕಾಲಕ್ಕೆ ಓಂ ಅಂತ ಹೇಳ್ತೀವಿ. ಆ ಓಂಕಾರದಲ್ಲಿ ನಾವು ಹೇಗೆ ಭಾಗವತದ ಅನುಸಂಧಾನ ಮಾಡಬೇಕು, ಎರಡೂ ದೃಷ್ಟಿಕೋನದಿಂದ ಇಲ್ಲಿ ಇವತ್ತು ಈ ಪ್ರವಚನದ ಕ್ರಮ ಈ ಥರದಲ್ಲಿದೆ ಅಂತ. ಅದರ ಮೊದಲನೆಯದು ಓಂ ಅನ್ನೋ ಶಬ್ದ ಇದೆ. ಅಥರ್ವ ಉಪನಿಷತ್ತಿನಲ್ಲಿ ಆಚಾರ್ಯರು ಒಂದು ಮಾತು ಹೇಳ್ತಾರೆ, ಮತ್ತು ಅನಿವ್ಯಾಖ್ಯಾನದಲ್ಲಿ ಓಂಕಾರೇಣೈವ ಸರ್ವಾವಾಕ್ ಸಂತೃಣ್ಣ ಅಂತ. ಎಲ್ಲ ಶಾಸ್ತ್ರಗಳೆಲ್ಲವೂ ಓಂಕಾರದ ಬೀಜದಿಂದಲೇ ಬಂದದ್ದು. ಅದರಿಂದ ಓಂಕಾರವನ್ನು ಒಮ್ಮೆ ಹೇಳಿದರೆ, ಪ್ರಣವವನ್ನು ಒಂದು ಸಲ ಉಚ್ಚರಿಸಿದರೆ ಇಡೀ ವೇದವಾಂಗ್ಮಯ ಪ್ರಪಂಚವನ್ನು ಒಂದು ಕೇಳಿದ ಫಲ ನಿಮಗೆ ದೇವರು ಕೊಡ್ತಾನೆ. ಆ ದೃಷ್ಟಿಕೋನದಲ್ಲಿ ಅವ್ಯತೆ ಜ್ಞಾನಿಬಿಹಿ ಅವಗಮ್ಯತೆ ಇಲ್ಲಿ ಒಂದು. ಇನ್ನೊಂದು ಅವ್ಯತೆ ಅವಗಮ್ಯತೆ ಎಷ್ಟು ಥರ ಅರ್ಥ ಹೇಳ್ತಾರೆ. ಹಾಗಲಿ ಬೇರೆ ಬೇರೆ ಅರ್ಥದಲ್ಲಿ ನಾವು ಹೊರಟಾಗ ಪರಮಾತ್ಮ ನಮಗೆ ಎಷ್ಟು ಥರ ಅರ್ಥ ಹೇಳ್ತಾನೆ ಅಂದರೆ ಅವ್ಯತೆ ದೀಪ್ಯತೆ ಓಂ ಅಂತ ಹೇಳ್ತಾರೆ. ಅಂದರೆ ಏನರ್ಥ? ಜ್ಞಾನಿಗಳ ಉಪದೇಶದ ಮೂಲಕ ಪ್ರಕಾಶಿಸಲ್ಪಡುವವನು. ಜ್ಞಾನಿಗಳ ಉಪದೇಶ, ಇಲ್ಲಿ ಜ್ಞಾನಿಗಳು ಇಬ್ಬರೂ ಇದ್ದಾರೆ. ಯಾರು? ಶೌನಕರೂ ಜ್ಞಾನಿ, ಅದರಂತೆ ಹೇಳುವಂಥ ವ್ಯಕ್ತಿ ಸೂತರೂ ಜ್ಞಾನಿಗಳು. ಯಾಕೆ? ಯಾನಿ ವೇದ ವಿದಾಂ ಶ್ರೇಷ್ಠ ಅನ್ನೋ ಶ್ಲೋಕದಲ್ಲಿ ವೇದವ್ಯಾಸದೇವರ ಅನುಗ್ರಹದಿಂದ ಎಲ್ಲವನ್ನು ಚೆನ್ನಾಗಿ ಬಲ್ಲವರು ಅಂತ ಅವರನ್ನು ಮೊದಲಿಗೆ ಪ್ರಶಂಸೆ ಮಾಡಿದರು. ಅದರಿಂದ ಅವ್ಯತೆ ದೀಪ್ಯತೆ ಚೆನ್ನಾಗಿ ಪ್ರಕಾಶಿಸಲ್ಪಡು ಅಂದರೆ ಉಪದೇಶದ ಮೂಲಕ ಶೌನಕರು ಪ್ರಶ್ನೆ ಕೇಳಬೇಕು, ಸೂತರು ಭಾಗವತ ಹೇಳಬೇಕು. ಇದು ಉಪದೇಶದಿಂದ ಬಂದ ಭಾಗವತ ಅಂತ. ಎರಡನೇದು
ಅವತಿ ದೀಪ್ತೋ ಭವತಿ, ದೇವರು ಸ್ವಪ್ರಕಾಶ ಅಂತ. ಪರಮಾತ್ಮ ಸ್ವಪ್ರಕಾಶ ಎಂಬ ತತ್ವವನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಸೃಷ್ಟಿಯ ಆರಂಭದಲ್ಲಿ ಏನಿತ್ತು ಅಂತ ನಮಗೆ ತಿಳಿಬೇಕು ಅನ್ನೋ ಕ್ಯೂರಿಯಾಸಿಟಿ ಇದೆ. ಇನ್ನೂ ಬ್ರಹ್ಮಾಂಡ ಸೃಷ್ಟಿಯಾಗಿಲ್ಲ, ಆಗೇನಿತ್ತು ಆಗೇನಿತ್ತು ಅಂತ ಕೇಳಿದ್ರೆ ಸಂಪೂರ್ಣವಾಗಿ ಕಗ್ಗತ್ತಲೆಯಿಂದ ಆವರಿಸಿಕೊಂಡಿತ್ತು ಈ ಪ್ರಪಂಚ. ಪೂರ್ಣ ಕತ್ತಲೆ, ಏನೇನಿಲ್ಲ. ಹಾಗಾದರೆ ಆ ಕತ್ತಲೆಯನ್ನು ದೇವರು ತನ್ನ ದೇಹದ ಪ್ರಕಾಶದಿಂದ ಅದನ್ನು ನಾಶಪಡಿಸಿದಾಗ ಆ ದೇಹದ ಪ್ರಕಾಶದಲ್ಲಿ ದೇವರ ಒಂದು ರೂಪ ಕಾಣಿಸ್ತು. ಆ ರೂಪಕ್ಕೆ ಪುರುಷರೂಪ ಅಥವಾ ಪದ್ಮನಾಭರೂಪ ಅಂತ ಕರೀತಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ವಿಷಯ, ತೃತೀಯ ಅಧ್ಯಾಯದಲ್ಲಿ, ಪ್ರಥಮ ಸ್ಕಂದದ ತೃತೀಯ ಅಧ್ಯಾಯದಲ್ಲಿ ಜಗೃಹೇ ಪೌರುಷಂ ರೂಪಂ ಅನ್ನೋ ಶ್ಲೋಕದಲ್ಲಿ ಪರಮಾತ್ಮ ಪ್ರಕಾಶ, ಅವನು ಮೊಟ್ಟ ಮೊದಲಿಗೆ ಇದ್ದವನು, ಈ ತತ್ವ ಆ ಶ್ಲೋಕದಲ್ಲಿ ಹೇಳ್ತಾರೆ. ಅದರಿಂದ ನಾವು ಓಂಕಾರ ಹೇಗೆ ಬಂತು, ಓಂಕಾರದಿಂದ ಚಿಂತನೆ ಹೇಗೆ ಬಂತು ಅಂತ ತಿಳಿಬೇಕು. ಇದು ನಮಗೆ ಶೌನಕ ಸೂತರ ಸಂವಾದ ರೂಪವಾದ ಭಾಗವತ ಇದು, ಇದನ್ನು ಮೊದಲು ತಿಳಿಬೇಕು. ಯಾಕೆಂದರೆ ಮೊದಲನೇ ಸ್ಕಂದ ಇಲ್ಲಿ ಶುಕಾಚಾರ್ಯರು ಪರೀಕ್ಷಿತರಾದಿರುವ ಭಾಗವತ ಸಂವಾದ ರೂಪದಲ್ಲಿ ಬಂದಿಲ್ಲ. ಶುಕಾಚಾರ್ಯರು ಭಾಗವತ ಹೇಳಿದ್ದೆಲ್ಲಿಂದ ಅಂದರೆ ದ್ವಿತೀಯ ಸ್ಕಂದದ ಭಾಗವತ. ಹಾಗಾದರೆ ಮೊದಲನೇ ಸ್ಕಂದ ಭಾಗವತ ಅಲ್ಲವೇನು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಇಲ್ಲ, ನೀವು ಕೇಳ್ತಿರುವ ಭಾಗವತನೇ ನಿಜ, ಆದರೆ ಇದು ಸೂತ ಶೌನಕ ಸಂವಾದ ರೂಪವಾದ ಭಾಗವತ ಅಂತ ತಿಳಿವಿ. ಅದರಿಂದ ಜ್ಞಾನಿಗಳ ಮೂಲಕ ಬಂದದ್ದು ಅನ್ನೋ ಆಗತೀಕ್ರಮದ ಚಿಂತನೆ ಪ್ರಾರಂಭದಲ್ಲಿ ತಿಳಿರಿ. ಇನ್ನು ಕೇಶವಾಗೆ ನಮಃ ಅಂತ, ಕೇಶವ ಅನ್ನೋ ಶಬ್ದಕ್ಕೆ ಕಶ್ಚ ಈಶಶ್ಚ ಕೇಶವ್ ತಯೋಹ ವಂ ಜ್ಞಾನಂ ಯಸ್ಮಾತ್ ಸಹ ಕೇಶವ. ಇದರ ಅರ್ಥ ಏನು? ಬ್ರಹ್ಮದೇವರಿಗೆ ರುದ್ರದೇವರಿಗೆ ಜ್ಞಾನವನ್ನು ಕೊಟ್ಟಿದ್ದ ಮೂಲಕವಾಗಿ ದೇವರಿಗೆ ಕೇಶವ ಅಂತ. ಇವತ್ತು ಚತುರ್ಮುಖ ಬ್ರಹ್ಮದೇವರಿಗೆ ಭಗವಂತ ಭಾಗವತಾದಿ ಶಾಸ್ತ್ರಗಳನ್ನು ಉಪದೇಶ ಮಾಡಿದ್ದಾನೆಂಬುದು ಮೊದಲನೇ ಶ್ಲೋಕದ ಪ್ರಾರಂಭದಲ್ಲಿ ತೇನೇ ಬ್ರಹ್ಮ ಹೃದಯ ಯಹ ಆದಿಕವಗೆ ಅನ್ನೋ ಪದದಿಂದಲೇ ತಿಳಿಸಿದ್ದಾರೆ. ಈಶಾ ಅಂದರೆ ರುದ್ರದೇವರು. ಆ ರುದ್ರದೇವರಿಗೆ, ಆ ರುದ್ರದೇವರೇ ಇವತ್ತು ನಮಗೆ ಶುಕಾಚಾರ್ಯರು, ಅವರಿಗೆ ಭಾಗವತಾದಿ ತತ್ವಗಳನ್ನು ಉಪದೇಶ ಮಾಡಿದ್ದಾನೆ ಎಂಬುದನ್ನು ಬಹಳ ಸ್ಪಷ್ಟವಾಗಿ ಇದೇ ಭಾಗವತದ ಪ್ರಥಮ ಸ್ಕಂದದಲ್ಲಿ ಯಾರಿಂದ ಹೇಗೆ ಬಂತು ಏನು ಮಾಡಿದ್ರು ಎಂಬ ವಿಷಯ ಅಲ್ಲಿ ಬರುತ್ತೆ. ಅದನ್ನು ನಾವು ರುದ್ರದೇವರ ಸ್ಮರಣೆ ಮಾಡಬೇಕು. ಪುರಾಣ ಕೇಳುವ ಆರಂಭದಲ್ಲಿ ಸರ್ವಭೂತ ಹೃದಯಂ ಮುನಿಮಾನ ತೋಸ್ಮಿ ಅಂತ. ಇವರಿಬ್ಬರಿಗೆ ಜ್ಞಾನ ಕೊಟ್ಟಿದ್ದರಿಂದ ದೇವರಿಗೆ ಕೇಶವ. ಇದು ನಮಗೆ ಬಹಳ ತಿಳಿಬೇಕಾದ ಮುಖ್ಯ ವಿಷಯ. ಎರಡನೇ ಭಾಗ ಅಂದರೆ ಕೇಶವ. ಕಹ ಅನ್ನೋ ಶಬ್ದಕ್ಕೆ ಮುಖ್ಯ ಪ್ರಾಣದೇವರು ಅಂತಲೂ ಅರ್ಥ ಇದೆ. ಕಸ್ಯ ಮಾರುತಸ್ಯ ಇಹಿ ಜ್ಞಾನಂ, ಇನ್ನು ಇಶವ ಅಂತ, ಶಂ ಸುಖಂ ವಂ ಬಲಂ ಯಸ್ಮಾತ್ ಸಹ ಕೇಶವ ಅಂತ. ಮುಖ್ಯ ಪ್ರಾಣದೇವರಿಗೆ ಜ್ಞಾನ ಸುಖ ಬಲ ಎಲ್ಲವನ್ನು ಕೊಟ್ಟವನು ಪರಮಾತ್ಮ. ಮುಖ್ಯ ಪ್ರಾಣದೇವರಿಗೆ ಜ್ಞಾನ ಕೊಟ್ಟಂಥ ವಿಷಯ ಪ್ರಾರಂಭದ ಸ್ಕಂದದಲ್ಲಿ, ಮೊದಲನೇ ಸ್ಕಂದದಲ್ಲಿ ಎಲ್ಲಿ ಬಂದಿರಬಹುದು ಅಂತ ವಿಚಾರ ಮಾಡಿದ್ರೆ ಶುಕಮುಖಾತ್ ಅಮೃತ ದ್ರವ ಸಂಯುತಂ ಅಂತ ಹೇಳಿ. ಇಲ್ಲಿ ಶುಕ ಅನ್ನೋ ಶಬ್ದಕ್ಕೆ ನಮಗೆ ಪ್ರಸಿದ್ಧವಾದ ಅರ್ಥ ಶುಕಾಚಾರ್ಯರು ಅಂತ ಒಂದು ಪ್ರಸಿದ್ಧವಾದ ಅರ್ಥ ಇಟ್ಕೊಂಡಿದ್ವಿ. ಆದರೆ ಶುಕ ಅನ್ನೋ ಶಬ್ದಕ್ಕೆ ಮತ್ತೊಂದು ಅರ್ಥವೇನು ಅಂದರೆ ಶುಕಗತವು ಅಂತ. ಗತಿ ಅಂದರೆ ಜ್ಞಾನ ಅಂತ. ಶುಕಜ್ಞಾನ ಅಂದ್ರೇನು? ಜ್ಞಾನವನ್ನು ಚೆನ್ನಾಗಿ ತಿಳಿದಂಥವರಲ್ಲಿ ಶ್ರೇಷ್ಠರು ಯಾರು ಅಂದರೆ ಮುಖ್ಯ ಪ್ರಾಣದೇವರು ಅಂತ. ಯಾಕೆ ನಮ್ಮ ಶುಕಾಚಾರ್ಯರಲ್ಲಿ ಮುಖ್ಯ ಪ್ರಾಣದೇವರ ಆವೇಶ ಎಂಬ ತತ್ವವನ್ನು ತಿಳಿಸಿದ್ದಾರೆ. ಇದನ್ನು ನಮಗೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 10ನೇ ಅಧ್ಯಾಯದ 78ನೇ ಶ್ಲೋಕದಲ್ಲಿ ಹೇಳುವ ಕಾಲಕ್ಕೆ ಶುಕಂತಂ ಪ್ರವಿಶ್ಯ ವಾಯುಃ, ವಾಗಿದೇವರು ಶುಕಾಚಾರ್ಯರಲ್ಲಿ ಪ್ರವಿಷ್ಟರಾಗಿದ್ದಾರೆ,
ವೇದವ್ಯಾಸದೇವರು ಉಪದೇಶ ಮಾಡಿದ್ದು ವಾಯುದೇವರಿಗೆ ಅಷ್ಟೇ ಹೊರತು ಶುಕಾಚಾರ್ಯರಿಗೆ ಅಲ್ಲೇ ಅಲ್ಲ. ಅದರಿಂದ ಭಾಗವತ ಹೇಳಿದವರೇ ನಮಗೆ ಮುಖ್ಯ ಪ್ರಾಣದೇವರು ಎಂಬ ತತ್ವವನ್ನು ಈ ಅರ್ಥದಲ್ಲಿ ಅದಕ್ಕೆ ಭಾಗವತೋತ್ತಮರು ಅಂತ ನಮಗೆ ಮಧ್ವಬೀಜದಲ್ಲಿ ಹೇಳಿದ ಹಾಗೆ ಇವರು ಶ್ರೇಷ್ಠ ಭಾಗವತ ಧರ್ಮ ಅನುಷ್ಠಾನ ಮಾಡಿದವರು ಅನ್ನೋ ತತ್ವ ಇಲ್ಲಿ ಹೇಳಿ. ಇದು ನಮಗೆ ವಾಯುದೇವರೇ ಭಾಗವತ ಹೇಳೋರು ಅಂತ ತಿಳಿಬೇಕು, ಶುಕಾಚಾರ್ಯರಲ್ಲ ಅಂತ ಹೇಳೋದ್ರಲ್ಲಿ ದಿಗಂಬರರು ವಾಯಾರನ್ನ ಶುಕಾಚಾರ್ಯನ ಕರಿತೀವಿ. ದಿಗಂಬರ ಅನ್ನೋ ಶಬ್ದಕ್ಕೆ ನಾವು ಅರ್ಥ ಮಾಡಿಕೊಂಡ ಕ್ರಮ ಏನು ಅಂದರೆ, ವಸ್ತ್ರ ಇಲ್ಲದೆ ಇರುವಂಥ ಒಂದು ಅವಸ್ಥೆಗೆ ದಿಗಂಬರರು ಅಂತ ಹೇಳಿ. ಇದನ್ನು ಬೇರೆ ಬೇರೆ ಮತದವರಲ್ಲಿ ಹೀಗೆ ಡೈರೆಕ್ಟಾಗಿ ಅರ್ಥ ಮಾಡಿಕೊಂಡು ಅವರು ದಿಗಂಬರರಾಗಿ ಓಡಾಡಿ ಅವರು ಒಂದು ಭಾಗವತ ಪ್ರವಚನ ಮಾಡ್ತಾರೆ. ಆದರೆ ವಸ್ತುತಃ ಹಂಗೆ ಹೇಳೇ ಇಲ್ಲ ಶುಕಾಚಾರ್ಯರು. ನಗ್ನರಾಗಿ ಕೂತ್ಕೊಂಡು ಅವರು ಭಾಗವತ ಹೇಳಿಲ್ಲ. ಮತ್ತು ಯಾಕೆ ಅವರನ್ನು ದಿಗಂಬರರು ಅಂತ ಕರೀತಾರೆ? ನಾವೆಲ್ಲ ದಿಗಂಬರ ಅಂದರೆ ಹೀಗೆ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ನಾವು ವಾದ ಮಾಡಿದ್ವಿ ಅಂದರೆ, ದಿಕ್ಕನ್ನು ಶಬ್ದಕ್ಕೆ ನಾವು ದಿಕ್ಕೇವ ಅಂಬರಮ್ ಅಂತ ಹೇಳ್ತೀವಿ. ಅಂದರೆ ಏನರ್ಥ ಅಂದರೆ, ದಿಕ್ಕನ್ನು ಶಬ್ದಕ್ಕೆ ಎಷ್ಟು ಅರ್ಥ ಅಂದರೆ ಬರೀ ದಿಕ್ಕುಗಳು ಅಂತ ಅರ್ಥ ಅಲ್ಲ, ಐತರೆಯ ಉಪನಿಷತ್ತಿನಲ್ಲಿ ದಿಕ್ಕನ ಶಬ್ದಕ್ಕೆ ಪ್ರಾಣದೇವರು ಅಂತ ಅರ್ಥ ಇದೆ. ದಿಕ್ಕೇವ ಅಂಬರಮ್ ಅನ್ನೋ ಪದಕ್ಕೆ ಅರ್ಥ ಏನು? ವಾಯುದೇವರ ಆವೇಶ ಹೊಂದಿರುವ ಶುಕಾಚಾರ್ಯರು ಅಂತ. ಆ ವಾಯುದೇವರ ಆವೇಶ, ವಾಯುದೇವರ ಸನ್ನಿಧಾನ ಶುಕಾಚಾರ್ಯರಲ್ಲಿ ಇದ್ದ ಮೂಲಕವಾಗಿ ಆ ಶುಕಾಚಾರ್ಯನನ್ನು ನಾವು ದಿಗಂಬರರು ಅಂತ ಕರಿತೀವಿ. ಆದರೆ ಅಶ್ವತ್ಥಾಮನಿಗೆ ಎಲ್ಲೂ ಕೂಡ ದಿಗಂಬರ ಅಂತ ಕರೆದಿಲ್ಲ. ಯಾಕೆಂದರೆ ಅಶ್ವತ್ಥಾಮನಲ್ಲಿ ವಾಯುದೇವರ ಆವೇಶ ಇಲ್ಲ, ಶುಕಾಚಾರ್ಯನ ಮಾತ್ರ ಇಲ್ಲ. ಆದ್ದರಿಂದ ನಾವು ಶುಕಾಚಾರ್ಯರನ್ನು ದಿಗಂಬರ ಅಂದರೆ ವಸ್ತ್ರ ಇಲ್ಲೇ ಬಂದು ಹೇಳಿದ್ರು ಅಂತ ತಿಳಿಬೇಡಿ. ಹಾಗೇನಾರ ಹೇಳಿದ್ರೆ ಭಾಗವತ ಅವರನ್ನ ವಿರೋಧ ಮಾಡುತ್ತೆ. ಯಾಕೆಂದರೆ ಕಾರ್ತಿಕ ಮಾಸದ ವ್ರತವನ್ನು ಹಿಡಿಯಕ್ಕೆ ಹೊರಟಾಗ ಕಾರ್ತಿಕ ಗೋಪಿಕಾಸ್ತ್ರೀಯರಿಗೆ ಕೃಷ್ಣ ಉಪದೇಶ ಮಾಡಿದ್ದು, ನಲಕೂಬರ ಮಣಿಗ್ರೀವರಿಗೆ ಮಾಡಿದ ತಪ್ಪು ಎಂಬುದು ಅವರ ಕಡೆಯಿಂದ ಹೇಳಿಸಿ ನಗ್ನಾವಸ್ಥೆ ಅತ್ಯಂತ ನಿಷಿದ್ಧ ಎಂಬ ತತ್ವವನ್ನು ಬಹಳ ಸ್ಪಷ್ಟವಾಗಿ ಇಲ್ಲಿ ತಿಳಿಸಿದ್ದಾರೆ. ಇನ್ನು ಅದರಿಂದ ದಿಗಂಬರ ಶುಕಾಚಾರ್ಯರ ಬಗ್ಗೆ ಹೀಗೆ ತಿಳಿದಿ. ಅದರಿಂದ ಭಾಗವತ ಹೇಳಿದವರು ಮುಖ್ಯ ಪ್ರಾಣದೇವರು. ಇನ್ನು ನಮಗೆ ಭಾಗವತದ ಮೊದಲನೇ ಸ್ಕಂದದ 20 ಅಧ್ಯಾಯದ ಕತೆ ಬರಬೇಕಲ್ಲ ಅಂದರೆ, ಸುಖಶ್ರೇಷ್ಠಂ ವಹತಿ ವರ್ತಯತೀತಿ ಕೇಶವ, ಶ್ರೇಷ್ಠವಾದ ಸುಖವನ್ನು ತನ್ನ ಭಕ್ತರಿಗೆ ತಲುಪಿಸಿದವನು. ಇವತ್ತು ಶ್ರೇಷ್ಠವಾದ ಸುಖಕ್ಕಾಗಿ ಕುಂತಿದೇವಿ ಆ ತಾಯಿಯ ಸ್ತೋತ್ರವನ್ನು ಮೊದಲು ಫಸ್ಟ್ ಸೇರಿಸಿದ ದೇವರು. ಆ ತಾಯಿ ಸ್ತೋತ್ರ ಬೇರೆ ಯಾರ್ದೂ ಸೇರಿಸಿಲ್ಲ, ಫಸ್ಟ್ ಹೇಳಿದು ಕುಂತಿದೇವಿ ಸ್ತೋತ್ರ. ಯಾಕೆ? ದೇವರ ಮನಸ್ಸು ಕರಗಿದಂಥ ಸ್ತೋತ್ರ ಅದು. ಪರಮಾತ್ಮನ ಮನಸ್ಸನ್ನೇ ಕರಗಿಸಿರಬೇಕಾದ್ರೆ ಆ ತಾಯಿ ಇನ್ನು ಹೆಂಗೆ ಸ್ತೋತ್ರ ಮಾಡಿದ್ದಾಳೆ? ಒಬ್ಬ ಹೆಣ್ಣು ಮಗಳ ಸ್ತೋತ್ರ ಮೊದಲಿಗೆ ಹಾಕ್ಬಿಟ್ರು. ಹಾಗಾದರೆ ಆ ಸ್ತೋತ್ರದಲ್ಲಿ ಅವರು ಹೇಳಿದ ಎಷ್ಟು ಒಳ್ಳೆಯ ಅರ್ಥ ಇದೆ ಅಂದರೆ, ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ದೇವಕೀ ನಂದನ, ಇದಕ್ಕೆ ಅನೇಕ ಸಲ ಹೇಳ್ತಾ ಇರ್ತೀನಿ. ದೇವಕಿ ಯಾಕೆ? ನಮ್ಮ ಅನುಸಂಧಾನಕ್ಕೆ ಬೇಕು ಬೇಕು. ಯಾಕೆಂದರೆ ಬಹಳ ಬೇಗನೆ ಮರ್ತೋಗುತ್ತೆ, ಕರ್ಮಗಳು ಹಾಗಿರುತ್ತೆ ನಮ್ಮನ್ನು. ದೇವಕೀ ನಂದನ, ಮನೆಯಿಂದ ಹೊರಟಿದ್ದೀರಿ, ಇವತ್ತು ಭಾಗವತ ಪುರಾಣ ಮಂಗಳ ಇವತ್ತು ಕೇಳಬೇಕು ಅಂತ ಹೊರಟಿದ್ದೀರಿ. ಆ ಹೊರಟ ಕೂಡ್ಲೇ ಒಂದು ಹೆಜ್ಜೆ ಮನೆಯಿಂದ ಹೊರಗೆ ಇಟ್ಟಿದ್ದಕ್ಕೆ ಗಂಗಾ ಸ್ನಾನದ ಫಲ ಬರುತ್ತೆ ಎಂಬ ತತ್ವವನ್ನು ಭಾಗವತ ಮಹಾತ್ಮೆಯಲ್ಲಿ ಹೇಳಿದ್ದಾರೆ ಈ ವಿಷಯ. ಹಾಗಾದರೆ ಇಲ್ಲಿ ಆ ಗಂಗೆಯ ಫಲ ನಿನಗೆ ಸಿಗತ್ತೆ ಎಂಬ ಅರ್ಥದಲ್ಲಿ ದೇವಕೀ ನಂದನ. ಹಾಗಾದರೆ ಗಂಗಾ ಸ್ನಾನದ ಫಲ ಬರುತ್ತೆ ಭಾಗವತ ಕೇಳೆಂಬ ಅರ್ಥ ಹೇಗೆ ಬರುತ್ತೆ ಅಂದರೆ, ದೇವಕ ಅಂದರೆ ಪರಮಾತ್ಮನಿಗೆ ದೇವಕ ಅಂತ ಹೆಸರು. ಯಾಕೆ ದೇವರಿಗೆ ದೇವಕ ಅಂತ ಕರಿಬೇಕು ಅಂದರೆ, ದೇವಾನಾಂ ದೇವತೆಗಳಿಗೆ ಕಮ್ ಅಂದರೆ ಸುಖವನ್ನು ಕೊಡುವವನು, ಅದರಿಂದ ದೇವರಿಗೆ ದೇವಕ. ದೇವತೆಗಳಿಗೆ ಸುಖವನ್ನು ಕೊಡುವ ಮೂಲಕವಾಗಿ ಪರಮಾತ್ಮನಿಗೆ ದೇವಕ ಅಂತ ಕರೀರಿ. ಆ ದೇವಕನ ಮಗಳು ದೇವಕಿ. ದೇವಕಸ್ಯ ಅಪತ್ಯಂ ಸ್ತ್ರೀ, ದೇವಕಿ ಯಾರು? ಗಂಗೆ ಅಂತ ಅರ್ಥ. ಕೃಷ್ಣನ ಮಗಳವಳು, ಅವಳಿಗೆ ನಂದನ ಅಂದರೆ ಏನರ್ಥ? ನಂದಯತಿ, ಅವಳಿಗೆ ಸಂತೋಷ ಪಡಿಸಿದಂತೆ. ಗಂಗಾ ನದಿ ತೀರದಲ್ಲಿ ಭಾಗವತ ಕೇಳಿದ ಪರೀಕ್ಷಿತ್ ರಾಜ
ಹೊರಟಿದ ಅವನ ದೇಹ ಯಾವಾಗ ಕಚ್ಚಿ ಅವನು ದೇಹ ಸುಟ್ಟು ಬೂದಿ ಆಯಿತು, ಅಲ್ಲಿ ಅಸ್ಥಿ ಸಂಚಯನಕ್ಕೆ ಯಾರೂ ಹೋಗಲಿಲ್ಲ, ಯಾಕೆಂದರೆ ಗಂಗೆನೇ ಬಂದುಬಿಟ್ಲಂತೆ, ಅವಳೇ ಬಂದು ಕರ್ಕೊಂಡು ಹೋಗ್ಬಿಟ್ಟು. ಆಗ ಅದಕ್ಕೆ ಹೇಳ್ತಾರೆ ಜ್ಞಾನಿಗಳು, ನೀನು ಭಾಗವತ ಕೇಳು, ಗಂಗಾ ಸ್ನಾನದ ಫಲ ನಿನಗೆ ಇದ್ದಾಗಲೇ ದೇವರು ಬಂದುಬಿಡುತ್ತೆ. ಹೋದ ಮೇಲೆ ಗಂಗೆ ತೀರದಿಂದ ನಾವು ಬಹಳ ದೂರಿದ್ದೀವಿ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿದ್ದೀವಿ, ಆವಾಗ ನಾವು ಆ 10 ದಿವಸದಲ್ಲಿ ನಮ್ಮ ಅಸ್ಥಿ ಸಂಚಯನ ಅಲ್ಲಿ ಆಗೋದಿಲ್ಲ. ಆಗ ಎಲ್ಲರೂ ಹೇಳ್ತಾರೆ ನಿಮ್ಗೆ ಬುದ್ಧಿರ್ಯಾ ಹೋಗೋಕ್ಕಾಗತ್ತೆ, ಬಿಟ್ಬಿಡು ಅಂತ ಹೇಳ್ತಾರೆ. ಕೊನೆಗೆ ಕಾವೇರಿಗೆ ಹೋಗೋದೇ ಕಷ್ಟ ಇದೆ ಇವತ್ತು, ಕೊನೆಗೆ ಯಾವುದೋ ಒಂದು ಕೆರೆಯಲ್ಲಿ ಹಾಕ್ಬಿಟ್ಟು ಬರೋವಂಥ ಸ್ಥಿತಿ ಇದೆ ಇವತ್ತು. ಇಂಥ ಅವಸ್ಥೆಯಲ್ಲಿ ನಮಗೆ ಮುಂದೆ ಏನಾಗತ್ತೆ, ನಮ್ಮ ಜೀವನ, ನಮ್ಮ ದೇಹಕ್ಕೆ ಏನು ಸಂಸ್ಕಾರ ಆಗುತ್ತೋ ಇಲ್ಲಂತ ಇದೊಂದು ದೊಡ್ಡ ಸಮಸ್ಯೆಯಲ್ಲಿದ್ದೀವಿ. ಆ ಸಮಸ್ಯೆಗೆ ಉತ್ತರ ದೇವಕಿ ನಂದನ, ನೀನು ಗಂಗಾ ಭಾಗವತ ಕೇಳು, ನಿನಗೆ ಗಂಗಾ ಸ್ನಾನದ ಫಲ ನಾನು ಕೊಡ್ತೀನಿ. ಎಷ್ಟು ಚೆನ್ನಾಗಿ ನಮಗೆ ಗಂಗೆಯನ್ನು ಸಂತೋಷಪಡಿಸಿದ ಭಾಗವತ ಅನ್ನುವ ಅರ್ಥವನ್ನು ಇಲ್ಲಿ ತಿಳಿಬೇಕು. ಇನ್ನು ಎರಡನೇ ಭಾಗ, ಗಂಗೆ ಇವತ್ತು ಶ್ರವಣ ಮಾಡಿದ ಪರೀಕ್ಷಿತ್ರಾದರಿಗೆ ಅವರಿಗೆ ಅಪಮೃತ್ಯು ಪರಿಹಾರಕ್ಕಾಗಿ ಮೊದಲೇ ಕೇಳಿದ ತಾಯಿ ಕುಂತಿ, ನನ್ನ ವಂಶದ ಕುಡಿಗೆ ಸರ್ಪ ಕಚ್ಚು ಸಾಯಿತು ಅಂತ ಅಪಕೀರ್ತಿ ಬರಬಾರದು ಅಂತ ಅದನ್ನು ಅವಳು ಮೊದಲೇ ಹೇಗೆ ಕೇಳಿದ್ದಾಳೆ. ಎಂಥ ದೊಡ್ಡ ಜ್ಞಾನಿ ಕುಂತಿ, ಅವಳು ಸಾಮಾನ್ಯ ಸ್ತ್ರೀ ಅಂತ ತಿಳಿಬೇಡಿ, ಯಾಕೆಂದರೆ ಭೀಮಸೇನ ಅವತಾರ ಮಾಡಿದ ತಾಯಿಯವಳು, ಅವಳಲ್ಲಿ ಹುಟ್ಟಬೇಕಾದ್ರೆ ಸುಮ್ಮನೇನಾ ದೇವತೆಗಳು ದರ್ಶನ, ದೂರ್ವಾಸರು ಅಷ್ಟು ಬೇಗನೆ ಅನುಗ್ರಹ ಮಾಡ್ತಾರ, ಸಾಮಾನ್ಯ ವ್ಯಕ್ತಿಯಲ್ಲ ಅವಳು. ಅವಳು ಹೇಳ್ತಾಳೆ ದೇವಕಿ ನಂದನ, ದೇವಕಿ ಅನ್ನೋ ಶಬ್ದಕ್ಕೆ ಉತ್ತರಾದೇವಿ ಅಂತ. ಪರಮಾತ್ಮನಿಗೆ ದೇವಕ ಅಂತ ಹೇಗಿದೆಯೋ ಮತ್ತೊಬ್ಬನಿಗೂ ದೇವಕ ಅಂತ ಹೆಸರಿದೆ. ಯಾರಿಗೆ ಅಂದರೆ ಕಕಾರ ಕ ಅನ್ನೋ ಅಕ್ಷರಕ್ಕೆ ನೀರು ಅಂತ ಇರ್ತೀರಿ. ನೀರಿಗೆ ಇಬ್ಬರು ಅಭಿಮಾನಿ ದೇವತೆಗಳು, ಒಂದು ವರುಣದೇವರು ಮತ್ತೊಬ್ಬರು ಬುಧ ಅಂತ ಹೇಳಿ. ಹಾಗಾದರೆ ದೇವಕ ಅಂದರೆ ಬುಧ, ಆ ಬುಧನ ಅವತಾರ ಯಾರು ಅಂದರೆ ಅಭಿಮನ್ಯು. ಅದಕ್ಕೆ ದೇವಕಸ್ಯ ಅಂದರೆ ಅಭಿಮನ್ಯೋಹೋ ಅಂತ ಅರ್ಥ, ಅಭಿಮನ್ಯುವಿಗೆ ದೇವಕ ಅಂತ. ದೇವಕಸ್ಯ ಸ್ತ್ರೀ ದೇವಕಿ, ಅಭಿಮನ್ಯುವಿನ ಹೆಂಡತಿ ಯಾರು? ಉತ್ತರ, ಅದಕ್ಕೆ ದೇವಕಿ ಅಂತ. ಉತ್ತರಾಯಾಹ ನಂದಃ, ಉತ್ತರಾದೇವಿಯ ಮಗ ಯಾರು? ಪರೀಕ್ಷಿತ್ ರಾಜ. ಅವನನ್ನು ಆನಯತಿ ಕರ್ಕೊಂಡು ಹೊರಟ, ಯಾವಾಗ ಸರ್ಪ ಕಚ್ಚುವ ಪೂರ್ವದಲ್ಲೇ. ಭೇಜೇಕಗೇಂದ್ರ ಧ್ವಜಪಾದ ಮೂಲಂ, ಅದರಿಂದ ನಾವು ಪರೀಕ್ಷಿತ್ರಾಜನ ಅಪಮೃತ್ಯು ಪರಿಹಾರಕ್ಕಾಗಿ ಮೊದಲೇ ಕೇಳಿದ ತತ್ವಜ್ಞಾನಿ ಯಾರು? ಕುಂತಿದೇವಿ ಎಂಬ ತತ್ವವನ್ನು ದೇವಕಿ ನಂದನ ಅನ್ನೋ ಶಬ್ದದಿಂದ ತಿಳಿಸಿದರೆ, ಇನ್ನು ಅವಳು ಕೇಳಿದ್ದಾದ್ರೇನು, ಪ್ರಪಂಚದ ಸುಖ ಕೇಳಿಲ್ಲ. ಕೇಳಿದ್ರೆ ಅವಳು ಸ್ತೋತ್ರ ಭಾಗವತದಲ್ಲಿ ಹೇಳ್ತಿರಲಿಲ್ಲ, ಆದರೆ ಅವಳು ಕೇಳಿದ್ದು ಕೊನೆಯ ತನಕ ನಿನ್ನ ಸ್ಮರಣೆ ಬರುವಂತೆ ಕರುಣಿಸುವುದು. ಭೀಷ್ಮಾಚಾರ್ಯರು ತಮ್ಮ ಜೀವನದಲ್ಲಿ 800 ವರ್ಷದಲ್ಲಿ ಮಾಡಿದ ಅಪರಾಧಗಳನ್ನು ದೇವರ ಮುಂದೆ ಒಪ್ಕೊಂಡಿದ್ದಾರೆ. ಮನುಷ್ಯ ತಪ್ಪು ಮಾಡಿದ್ದೀವಿ, ಮಾಡದೇ ಇದ್ದವರು ಇಲ್ಲೇ ಇಲ್ಲ, ಎಲ್ಲರೂ ಒಂದಲ್ಲ ಒಂದು ರೀತಿಯ ತಪ್ಪುಗಳು ಮಾಡ್ತಾನೇ ಇರ್ತೀವಿ. ಆ ತಪ್ಪನ್ನು ದೇವರ ಮುಂದೆ ಒಪ್ಕೊಂಡ್ಬಿಡು, ಆಗ ದೇವರು ಸಂತೋಷಪಡು. ನಾವು ತಪ್ಪನ್ನು ಒಪ್ಕೊಳ್ಳದೆ ನಾವು ಮಾಡಿದ್ದೇ ಸರಿ ಅಂದರೆ ಶಿಕ್ಷೆ ಅನುಭವಿಸು ಅಂತ. ಹಾಗಿಲ್ಲಿ ಇವತ್ತು ಪರೀಕ್ಷಿತ್ರ ನಮ್ಮ ಭೀಷ್ಮಾಚಾರ್ಯರು ಶರತಲ್ಪದಲ್ಲಿ ಮಲಗಿರುವಂಥ ವ್ಯಕ್ತಿಯ ಸಮೀಪಕ್ಕೆ ಧರ್ಮರಾಜನ ಪ್ರಶ್ನೆಗಳನ್ನು ನೆಪ ಮಾಡಿಕೊಂಡು ಕೃಷ್ಣ ಪಾಂಡವರನ್ನು, ಋಷಿಗಳನ್ನು, ರಾಜಋಷಿಗಳನ್ನು, ದೇವಋಷಿಗಳನ್ನು, ಸ್ವಯಂ ಪರಶುರಾಮದೇವರು, ವೇದವ್ಯಾಸರಿವರು, ನಾರದರು ಎಲ್ಲರೂ ಬಂದೇ ಬಿಟ್ಟರು. ಆಗ ಅವರು ಮುಂದೆ ಭೀಷ್ಮಾಚಾರ್ಯರು ತಮ್ಮ 800 ವರ್ಷದ ಕಾಲದಲ್ಲಿ ಮಾಡಿದ ಎಲ್ಲ ಅಪರಾಧಗಳನ್ನು ದೇವರ ಮುಂದೆ ಒಪ್ಪಿಕೊಂಡರು. ಅದನ್ನು ನಮಗೆ ಭೀಷ್ಮಾಚಾರ್ಯರಿಂದ ತಿಳಿಸೋ ದೊಡ್ಡ ಸಂದೇಶ ಏನೆಂದರೆ, ಪರಮಾತ್ಮ ಯಾಕೆ ಬರಬೇಕ್ರಿ ಭೀಷ್ಮಾಚಾರ್ಯ ಹತ್ರ? ದೇವರನ್ನು ಹೊಡೆದವರಲ್ವಾ ಅವರು? ದೇವರಿಗೆ ಎದೆಗೆ ಚೂಪಾದ ಬಾಣದಿಂದ ಹೊಡೆದವರು ಅಂತ ಭಾಗವತದಲ್ಲಿದೆ. ಪ್ರತ್ಯಕ್ಷವಾಗಿ ನಾವು ಪಾರ್ಥಸಾರಥಿ ಅಂತ ಚೆನ್ನೈನಲ್ಲಿದೆ, ಅಲ್ಲಿ ದೇವರ ನೋಡಿದ್ರೆ, ಆ ಉತ್ಸವ ಪ್ರತಿಮೆ ನೋಡಿದ್ರೆ, ದೇವರ ಉತ್ಸವ ಪ್ರತಿಮೆಗೆ ಎದೆಲ್ಲ ತೂತೂತಾಗಿದ್ರಿ. ಅದನ್ನು ದೇವರು ಕೇಳದಂತೆ ಭೃಗು ಋಷಿಗಳು, ಯಾಕೆ ನಿನ್ನ ಎದೆ ತೂತಾಗಿದೆ ಅಂದರೆ, ನನಗೆ ಭೀಷ್ಮ ಹೊಡೆದ ಅಂತ ಹೇಳಿದರು. ಇಲ್ಲ, ನಾವು ಅಲ್ಲಿ ನೋಡಿಲ್ಲ ಅಂದರೆ, ದರೂರ್ ಅಂತ ಒಂದು ಗ್ರಾಮ ಇದೆ,
ಅಲ್ಲಿ ನಮಗೆ ಯಾರಿದ್ರು ಮೊದಲು ಕಲ್ ಶೇಷದಾಸರು ಇದ್ದು ಊರದು. ಆ ದುರೂರು ಗ್ರಾಮದಲ್ಲಿ ಅವರು ಪ್ರತಿಷ್ಠೆ ಮಾಡಿದ್ದಾರೆ. ಯಾವುದು ಅಂದರೆ ಪಾರ್ಥಸಾರಥಿ ಅಂದರೆ ಅವರೇ ಅರ್ಜುನಾಂಶ ಅಂತ ಬರ್ಕೊಂಡಿದ್ರು. ಯಾರು ಮೊದಲು ಕಲ್ ಶೇಷರು ಅಲ್ಲಿ ಪ್ರತಿಷ್ಠೆ ಆಗಿರೋದು ಇಷ್ಟೇ ಚಿಕ್ಕ ಪ್ರತಿಮೆ. ಆ ಪ್ರತಿಮೆಯಲ್ಲೂ ಕೂಡ ಎದೆ ತೂತೂತಾಗಿದೆ ಪಾರ್ಥಸಾರಥಿ. ಅಲ್ಲ, ದೇವರನ್ನೇ ಹೊಡೆದ ಪಾಪಿ, ದೇವರು ಯಾಕೆ ಹೋಗ್ಬೇಕ್ರಿ? ತನ್ನನ್ನು ಬೈದವರನ್ನ ಹೊಡೆದವರನ್ನ ಹೋಗಲೇಬಾರ್ದಲ್ಲ ಅಂದರೆ ಜಗನ್ನಾಥಾಸರು ಹೇಳ್ತಾರೆ, ಭೀಷ್ಮನ ಅವಗುಣಗಳ ಎಣಿಸದೆ ಕರುಣಾಮಯಿರಿ. ಅವನು ಕಾರುಣ್ಯ, ಅವನು ಅವನ ಕಾರುಣ್ಯಕ್ಕೇನಂಬೆ, ಅವನ ಕಾರುಣ್ಯಕ್ಕೆ ನನ್ನ ಬಾಯಿಗಳು ಸೋಲತ್ತೆ, ಶಬ್ದಗಳು ನಿಂತು ಹೋಗುತ್ತೆ, ಸಾಹಿತ್ಯದ ಭಾಷೆ ಎಲ್ಲ ನಿಂತು ಹೋಗುತ್ತೆ. ಆದರೆ ಹೃದಯ ಬಿಚ್ಚಿದಾಗ ಹೃದಯ ಹೇಳುತ್ತೆ, ಇದಕ್ಕೆ ಉತ್ತರ ಇಲ್ಲ, ಕಣ್ಣಲ್ಲಿ ನೀರು ಹಾಕೋದೇ ಇದಕ್ಕೆ ಉತ್ತರ, ಇದಕ್ಕೆ ನಾವೇನು ಹೇಳೋಕ್ಕಾಗಲ್ಲ. ಹಾಗಿಲ್ಲಿ ಪರಮಾತ್ಮನ ಕಾರುಣ್ಯ ನಾವು ಎಷ್ಟು ವರ್ಣನೆ ಮಾಡಿದ್ರೂ ನನ್ನ ಶಬ್ದ ಕಡಿಮೆ ಅಂತ ತಿಳ್ಕೊಳ್ಳಿ ಅಷ್ಟೇ ಹೊರತು ಇನ್ನೇನು ಇಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಹಾಗೆ ಭೀಷ್ಮರು ತಮ್ಮ ಜೀವನದಲ್ಲಿ ತಮ್ಮ ಎಲ್ಲ ತಪ್ಪುಗಳನ್ನು ಒಪ್ಪಿಕೊಂಡಂಥ ಮಹನೀಯರು. ಇದನ್ನು ಫಸ್ಟ್ ತಿಳಿಸಿ. ಇನ್ನು ಸ್ತ್ರೀಯರು, ಒಬ್ಬ ಮಹಿಳೆಯರು ಹೇಳಿದ ಗೀತೆಯನ್ನು ಕೃಷ್ಣ ಹೇಳಿದ್ದಾನೆ ವೇದವ್ಯಾಸ ದೇವರು. ಹಸ್ತಿನಾಪುರದ ಸ್ತ್ರೀಯರು ಒಬ್ಬ ಸಾಮಾನ್ಯ ಸ್ತ್ರೀಯರಲ್ಲ, ಅವರೆಲ್ಲ ಹೇಳ್ತಾರೆ ಜಗತ್ತಿನಲ್ಲಿ ಕೃಷ್ಣನ ಬಿಟ್ಟು ಯಾರೂ ಇರೋಕ್ಕೆ ಸಾಧ್ಯವಿಲ್ಲ, ಜಗತ್ತಿನಲ್ಲಿ ಎಲ್ಲರನ್ನ ಬಿಟ್ಟು ಇರೋಕ್ಕೆ ಸಾಧ್ಯವಿದೆ, ಆದರೆ ದೇವರನ್ನ ಬಿಟ್ಟು ಜೀವ ಇರೋಕ್ಕೆ ಸಾಧ್ಯವಿಲ್ಲ. ಆ 13 ಮಾತುಗಳ ಅರ್ಥವನ್ನು ಹರಿದಾಸರು ನಮಗೆ ತಿಳಿಸಿದ ಶಬ್ದ ಏನು ಅಂದರೆ, ತೊರೆದು ಜೀವಿಸಬಹುದೇ ಪ್ರಪಂಚ ಎಲ್ಲ ಬಿಟ್ಟಿರ್ತೀವಿ, ದೇವರನ್ನು ಬಿಟ್ಟಿರೋಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಇಂಥ ಪರೀಕ್ಷಿತರಾದರೂ ಒಬ್ಬ ಮಗುವಿನ ಶಾಪದ ವೃತ್ತಾಂತ ಕೇಳಿತು. ಅವನೇನು ಬಹಳ ವಯಸ್ಸಾದವನಲ್ಲ ಶೃಂಗಿ, ಒಬ್ಬ ಬಾಲಕ, ಒಂದು 6 ವರ್ಷದ ಮಗು. 6 ವರ್ಷದ ಮಗುವಿನ ಮಾತನ್ನು ದೇವರು ಎಷ್ಟು ಇಷ್ಟಪಟ್ಟಿಯಾನೆ, ಆ ಮಗುವಿನ ಮಾತನ್ನು ವೇದವ್ಯಾಸ ದೇವರು ಹೇಗೆ ಪ್ರಯೋಗ ಮಾಡ್ತಾರೆ, ಶಾಪ ಅಂತೇಳಿ ವಾಗ್ಭಜ್ರ ಅಂತ ಹೇಳ್ತಾರೆ. ಅದು ವಾಗ್ಭಜ್ರ ರೀ, ಅದು ವಾಗ್ಭಜ್ರ ಯಾಕೆ ಅಂದರೆ ನಿತ್ಯ ಗಾಯತ್ರಿ ಜಪ ಮಾಡ್ತಾ ಇತ್ತು ಮಗು. ಒಬ್ಬ ತ್ರಿಕಾಲ ಸಂಧ್ಯಾವಲಿ 3-10 ಗಾಯತ್ರಿ ಜಪ, ಅದು ಒಂದಲ್ಲ ನಮ್ಮ ಥರ 10 ಮಾಡಿ 100 ಮಾಡಿದೆ ಅಂತ ಹೇಳೋರಲ್ಲ ಅವರು. ಅವರೆಲ್ಲ ಏನು 1,00,000 ಗಾಯತ್ರಿ ಜಪ ಮಾಡಿ ಸಿದ್ಧಿ ಮಾಡಿಕೊಂಡಂಥ ಒಬ್ಬ 6 ವರ್ಷದ ಬಾಲಕ, ಅಷ್ಟು ಸಿದ್ಧಿ ಪುರುಷ ಅವನು. ಆ ಮಗುವಿನ ಮಾತು ವಾಗ್ಭಜ್ರ. ಆ ವಾಗ್ಭಜ್ರದ ಪೆಟ್ಟಿಗೆ ಸಿಕ್ಕದ ಪರೀಕ್ಷಿತ್ರ ಅವನಿಗೆ ತಿಳಿದೇ ಬಿಡ್ತು ಇನ್ನು 7 ದಿನದ ಆಯುಷ್ಯ. ನೋಡಿ, ಶಾಪ ಆದದ್ದು ಇದೇ ಮಾಸದಲ್ಲಿ, ಅವನು ಮುಕ್ತಿ ಆಗಿದ್ದು ಇದೇ ಮಾಸದಲ್ಲಿ. ಓಡದ ಗಂಗಾ ನದಿ ತೀರಕ್ಕೆ. ಅವನಿಗೆ ಎಷ್ಟು ಸಂಪತ್ತು ರೀ, ಈ ನಮ್ಮಂಗೆ ಒಂದು 30-40 ಸೈಟ್ ಇಟ್ಕೊಂಡವನೆಲ್ಲ, ಒಂದು ಯಾರು ಒಂದು ಸಾಮಾನ್ಯ 4 ಊರಿನ ರಾಜ ಅಲ್ಲ ಅವನು. ಸಪ್ತದ್ವೀಪಗಳ ಚಕ್ರವರ್ತಿ, ಅನರ್ಘ್ಯವಾದ ರತ್ನಗಳು ಮನೇಲಿ ತುಂಬ ಬಿದ್ದಿದೆ, ಎಲ್ಲ ಬಿಟ್ಟ. ಏಕೆಂದರೆ ಅವೆಲ್ಲ ಅವನ ಕಣ್ಣಿಗೆ ಹೇಗೆ ಕಾಣಿಸ್ತು ಕೊನೆಯ ಕಾಲಕ್ಕೆ ಅಂದರೆ, ಲೋಷ್ಟವತ್, ಒಣಗಿದ ಮಣ್ಣಿನ ಹೆಂಟೆ ಅಂತ ಕಾಣಿಸ್ತು. ಛೇ, ಇದು ಯಾವುದು ನನ್ನ ಹಿಂದೆ ಬರೋದಿಲ್ಲ, ಎಲ್ಲ ಬಿಟ್ಟ ಗಂಗಾ ನದಿ ತೀರಕ್ಕೆ ಹೊರಟ. ಎಷ್ಟು ಜನ ಋಷಿಗಳು ಇವತ್ತು ನಾವು ಮದ್ದು ಸಂಘದಲ್ಲಿ ಎಷ್ಟು ಜನ ಕೂತಿದ್ದೀವಿ, ಇಷ್ಟು ಜನರ ಗೋತ್ರದ ಮೂಲ ಪುರುಷರೇ ಆದರೂ ಅವತ್ತವರ ಹಿಂದೆ ಅಲ್ಲಿ ಕೂತಿದ್ರು. ಅತ್ರಿ, ವಸಿಷ್ಠ, ಚವನಃ, ಭೃಗುಹು, ಇವತ್ತು ನಾವು ಇಂಥ ಗೋತ್ರ ಇಂಥ ಎಲ್ಲ ನಮ್ಮ ಗೋತ್ರದ ಮೂಲ ಪುರುಷರೇ ಅಲ್ಲಿ ಕೂತಿದ್ದಾರೆ. ಅಂಥ ಋಷಿಗಳ ಒಂದು ಅಧ್ಯಕ್ಷ, ಅವೆಲ್ಲ ಋಷಿಗಳ ಮಧ್ಯದಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಮಹನೀಯರು ಶುಕಾಚಾರ್ಯರು. ಅಂಥ ಶುಕಾಚಾರ್ಯನ ಕೇಳಿದ ಮಾತುಗಳ ಪ್ರಶ್ನೆ ಕೇಳಿದ್ದು, ಸಾವಿನ ದವಡಲಿದ್ದಂಥ ವ್ಯಕ್ತಿ ಏನನ್ನು ಕೇಳಬೇಕು, ಇಷ್ಟು ಪ್ರಮೇಯ ನಮಗೆಲ್ಲಿ ಸಿಗತ್ತೆ? ಮೊದಲನೇ ಸ್ಕಂದದಲ್ಲಿ ತಿಳಿಯುವಂಥ ಪ್ರಮೇಯವನ್ನು ಕೇಶವಾಗ ನಮಃ. ಓಂ ನಾರಾಯಣಾಯ ನಮಃ. ಓಂ ಅವತಿ ಅವಗಚ್ಚತೀತಿ ಓಂ ಅವಗತೌ. ಸರ್ವಜ್ಞ ದೇವರು ಎಲ್ಲವನ್ನು ಬಲ್ಲವನು, ಭಗವಂತ ಎಲ್ಲವನ್ನು ಬಲ್ಲವನು ಎಂಬ ತತ್ವವನ್ನು ಚತುಶ್ಲೋಕಿ ಭಾಗವತದ ಮೂಲಕವಾಗಿ ಬ್ರಹ್ಮದೇವರಿಗೆ ಉಪದೇಶ ಮಾಡಿದಲ್ವ. ಇವತ್ತು ಚತುಶ್ಲೋಕಿ ಭಾಗವತ ದ್ವಿತೀಯ ಸ್ಕಂದದಲ್ಲಿ ಬಂದಿರುವಂಥ ದೊಡ್ಡ ಪ್ರಮೇಯ ಇದು. 4 ಶ್ಲೋಕದಲ್ಲಿ ಇಡೀ ಭಾಗವತ ತುಂಬಿದೆ. 4 ಶ್ಲೋಕದಲ್ಲಿ ಇದರಲ್ಲಿ ಬರಲ್ಲ ಈ ವಿಷಯ ಏನು ಬರುತ್ತೆ, ಈ ವಿಷಯ ಎಲ್ಲ ಶ್ಲೋಕನೂ ಅದರಲ್ಲಿದೆ.
ಅಷ್ಟು ಶ್ಲೋಕದ ಸಾರಾಂಶ ಇದು. ನಾನು ಹೇಳ್ತಾ ಇರ್ತೀನಿ, ಟಿ ವಿ ನ್ಯೂಸ್ ತೋರಿಸೋಕ್ಕಿಂತ ಮೊದಲು ಫ್ರಂಟ್ ಲೈನ್ ಅಂತ ತೋರಿಸ್ತಲ್ಲ, ಅದೇ ಈ ನಾಲ್ಕು ಶ್ಲೋಕ ಬಹಳ ಅತ್ಯದ್ಭುತ. ಹಾಗಾದರೆ ಈ ನಾಲ್ಕು ಶ್ಲೋಕವನ್ನು ಭಾಗವತ ಚತುಶ್ಲೋಕ ಇಷ್ಟೇ ಕೇಳ ಮೂಲ ಭಾಗವತ ಇದು. ಇದನ್ನು ಹೇಳಿದವರು ಯಾರು? ಪರಮಾತ್ಮ ಬ್ರಹ್ಮದೇವರಿಗೆ ಹೇಳಿದು. ಅಂದಮೇಲೆ ಪರಮಾತ್ಮ ಸರ್ವಜ್ಞ ಈ ತತ್ವ ಹೇಳಿದು. ಈ ದ್ವಿತೀಯ ಸ್ಕಂದವನ್ನು ದ್ವಿತೀಯೋ ಅದ್ವಿತೀಯ, ಯಾಕಿದು ಅದ್ವಿತೀಯ ಅಂತ ಕೇಳಬೇಕು ಅಂದರೆ, ಭಾಗವತ ಉಪದೇಶ ಪ್ರವಚನ ಶುರುವಾಗಿದ್ದು ಇಲ್ಲೇ ಪ್ರಾರಂಭ. ಮೂಲರೂಪಿ ನಾರಾಯಣ ಬ್ರಹ್ಮದೇವರಿಗೆ ಹೇಳಿದ್ದು, ಹಾಗೆ ಬ್ರಹ್ಮದೇವರು ನಾರದ ಋಷಿಗಳಿಗೆ 51 ಶ್ಲೋಕ ಹೇಳಿದ ಭಾಗವತ, ಇದಲ್ಲದೆ ಶುಕಾಚಾರ್ಯರು ಪರೀಕ್ಷಿತ್ ರಾಜರಿಗೆ ಹೇಳಿದ ಭಾಗವತ. ಈ ಮೂರು ಮಹನೀಯರು ಹೇಳಿದ ಸ್ಥಳ ಇದು ಭಾಗವತ ದ್ವಿತೀಯ ಸ್ಕಂದ. ಇದಕ್ಕೆ ದ್ವಿತೀಯೋ ಅದ್ವಿತೀಯ ಯಾದವಾರ್ಯರು ಹೇಳ್ತಾರೆ, ದ್ವಿತೀಯ ಸ್ಕಂದವನ್ನು ಅದ್ವಿತೀಯ ಭಾಗವತ. ಯಾಕೆಂದರೆ ಇದು ಸುಲಭವಲ್ಲ, ಈ ದ್ವಿತೀಯ ಸ್ಕಂದ ನಾವು ಸುಲಭದಲ್ಲಿ ಹೇಳಿ ಮುಗಿಸ್ಬಿಡ್ತೀವಿ, ಆದರೆ ಕಠಿಣವಾದ ವಿಷಯ. ಸುಧೀಂದ್ರ ತೀರ್ಥರು ಎರಡನೇ ಸ್ಕಂದಕ್ಕೆ ವ್ಯಾಖ್ಯಾನ ಬರಬೇಕಾದ್ರೆ ಉಪಾಸನ ಅಂತ ಹೇಳ್ತಾರೆ. ತಿಳಿಯೋದು ಬಹಳ ಇದೆ, ಇದನ್ನು ಉಪನ್ಯಾಸಕ್ಕೆ ಬಳಸಬೇಡಿ, ನಿಮ್ಮ ಅನುಷ್ಠಾನಕ್ಕೆ ಬಳಸ್ರಿ ಅಂತ ಹೇಳಿದ್ರು. ಆದರೆ ನಾವು ಮೊದಲು ಉಪನ್ಯಾಸಕ್ಕೆ ಇಟ್ಕೊಂಡಿದ್ದೆವು, ಅನುಷ್ಠಾನ ಯಾವ ಜನ್ಮಕ್ಕಾಗುತ್ತೋ ಗೊತ್ತಿಲ್ಲ. ಅಷ್ಟು ವಿಷಯ ಇದರಲ್ಲಿ ಹೇಳ್ತಾರೆ, ಹಾಗಿದೆ ಇದು ಪ್ರಮೇಯನೇ ಹಾಗಿದೆ ಅಂತ. ಅಂಥ ಒಂದು ದ್ವಿತೀಯ ಸ್ಕಂದದ ಒಂದು ಚಿಂತನೆ ಓಂಕಾರದ ಒಂದು ಒಳಗೆ ಬಂದಿದೆ ಅಂತ ಆದರೆ, ಇಲ್ಲಿ ನಾರಾಯಣಾಗೆ ನಮಃ ಅಂತ. ನಾರಾಯಣ ನಾರಾಯಣ ಅನ್ನೋ ರೂಪದಿಂದಲೇ ಚತುಶ್ಲೋಕಿ ಭಾಗವತ. ಆದರೆ ನಾರಸ್ಯ ಚರಾಚರ ಜಗತಃ ಅಯನಂ ಬಹಿಹಿ ಆಗಮನಂ ಯಸ್ಮಾತ್ ಸಹ ನಾರಾಯಣ. ಈ ಚೇತನ ಅಚೇತನ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಪರಮಾತ್ಮ. ಇದು ದ್ವಿತೀಯ ಸ್ಕಂದದ 5-6 ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಬ್ರಹ್ಮದೇವರು ನಾರದ ಋಷಿಗಳಿಗೆ ಉಪದೇಶ ಮಾಡಿದಂಥ ಪ್ರಮೇಯ ಅದರಲ್ಲಿದೆ. ಎಲ್ಲ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಪುರುಷ ಸೂಕ್ತದ ಚಿಂತನಾ ಕ್ರಮವನ್ನು ತೋರಿಸಿದರೆ ನಾರಾಯಣ ನಾರೈಹಿ ವೇದೈಹಿ ಈಯತೆ ಜ್ಞಾಯತೆ ಇತಿ ನಾರಾಯಣ. ಅನಂತ ವೇದ ವಾಚ್ಯ, ಅನಂತ ವೇದ ಪ್ರತಿಪಾದ್ಯ, ಎಲ್ಲ ಶಬ್ದಗಳ ಒಡೆಯ ದೇವರು. ಶುಕಾಚಾರ್ಯ ಪರೀಕ್ಷಿತರಾದರೆ ಹೇಳ್ತಾರೆ, ನಿನಗೆ ನಾನು ಮೊದಲು ಹೇಳುವಂಥ ಒಂದು ಅನುಸಂಧಾನ ತಗೋ. ಏನಂದರೆ ಎಲ್ಲ ಶಬ್ದಗಳು ಹರಿಪರವೆಂದು ಚಿಂತಿಸು. ಇದೆಷ್ಟು ದೊಡ್ಡ ಮಾತು! ಇದು ಪರೀಕ್ಷಿತ್ ರಾಜನಿಗೆ ಹೇಳಿಲ್ಲ ಅಂತಲೇ ಅರ್ಥ, ಇದು ನಮಗೆ ಹೇಳಿದ್ದಾರೆ. ಯಾಕೆಂದರೆ ನಮಗೆ ವಯಸ್ಸಾಗ್ತಾ ಆಗ್ತಾ ಯಾವುದು ನೆನಪಿರಲ್ಲ. ವಾಯುಸುದ್ದಿ ಆಗಲಿ, ವಿಷ್ಣು ಸಹಸ್ರನಾಮ, ಒಂದೇ ನಾಮಾವಳಿ 100 ಸಲ ಆಗಿರುತ್ತೆ. ಸಂಧ್ಯಾ ವಂದನೆ ಅಂತೂ ಅದು ಇಲ್ಲ, ಎಲ್ಲ ಒಂದೊಂದಾಗಿ ಒಂದೊಂದೇ ಕೈ ಬಿಟ್ಟು ಹೋಗ್ತಾ ಇರುತ್ತೆ, ತಲೆಯಿಂದ ಎಲ್ಲ ಹೋಗ್ತಾ ಇರುತ್ತೆ. ಕೊನೆಗೆ ಏನಾಗುತ್ತೆ ಅಂದರೆ ಗೋಪಿಚಂದನ ಎಲ್ಲಿ ಹಚ್ಕೊಳ್ಬೇಕು ಅಂತ ಕೇಳೋ ಪ್ರಸಂಗ ಬರುತ್ತೆ, ಇಂಥ ಸ್ಥಿತಿ ಬರುತ್ತೆ ರೀ. ಆವಾಗ ನಮಗನ್ಸುತ್ತೆ ಏನು ರೀ ನಮ್ಮ ಸ್ಥಿತಿ ಹೀಗಾಗೋಗ್ಬಿಡುತ್ತೆ. ಹಾಗೆ ಆಗತ್ತೆ, ಯಾಕೆಂದ್ರೆ ನಮ್ಮ ಪ್ರಾರಬ್ಧ ಕ್ರಮ ಎಲ್ಲೋ 100ಕ್ಕೊಬ್ಬರೋ ಇಬ್ಬರಿಗೆ ಭಾಳ ಸ್ಮರಣೆ ಶಕ್ತಿ ಇರುತ್ತೆ, ಸಾಯೋ ದಿನ ಒಂದು ನೆನಪಿತ್ರಿ ಅವರಿಗೆ ಅಂತ ಹೇಳ್ತೀವಿ. ಆದರೆ 90% ಎಲ್ಲರಿಗೂ ಏನಾಗಿರುತ್ತೆ, ಎಲ್ಲ ಒಂದೊಂದು ಪ್ರಾರಬ್ಧ ಕರ್ಮಗಳು ಒಂದೊಂದೇ ಮರ್ತಿಸ್ತಾ ಬರ್ತಾನೆ, ಎಲ್ಲ ಡಿಲೀಟ್ ಮಾಡ್ತಾ ಇರ್ತಾನೆ, ನಮ್ಗೆ ಗೊತ್ತಿಲ್ಲ. ಕೊನೆಗೆ ಅದು PhD ಮಾಡ್ತಾರಲ್ಲ, 3-4 PhD ಮೇಲೆ ಡಿಲೀಟ್ ಅಂತ ಲಿಟ್ರೇಚರ್ ಅದಲ್ಲ, ಮತ್ತೆ ಡಿಲೀಟ್ ಅಂತಾನೆ. ಮೊಬೈಲಲ್ಲಿ ಯಾವುದೋ ಒಂದು ನಂಬರ್ ಬರ್ಕೊಂಡು ಒಂದು 1-2 ತಿಂಗಳು ಮಾಡಲಿಲ್ಲ ಅಂದರೆ ಅದೇ ಡಿಲೀಟ್ ಆಗಿರುತ್ತೆ. ಹಾಗೆ ನಮ್ಮ ಜೀವನ ಎಲ್ಲ ಡಿಲೀಟ್ ಆಗಿಬಿಡ್ತು ಲಾಸ್ಟ್. ಅದಕ್ಕೆ ಹೇಳ್ತಾರೆ ನಾರಾಯಣನ ನಾಮದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಎಲ್ಲ ಶಬ್ದಗಳನ್ನು ದೇವರು ಅಂತ. ಇದು ದೊಡ್ಡ ಅನುಸಂಧಾನ ಬೇಕು. ನಾಮಾನಿ ಸರ್ವಾಣಿ ಎಂ ಆವಿಶಂತಿ, ನಾನು ಎಷ್ಟೋ ಸಲ ಹೇಳ್ತಾ ಇರ್ತೀನಿ ಪ್ರವಚನದಲ್ಲಿ, ದೇವರಿಗೆ ಮಾರ್ಜಾರ ಅಂತ ಶಬ್ದ ಇದೆ. ಈ ನಾಮವೂ ದೇವರು, ಈ ನಾಮಕ್ಕರ್ಥ ದೇವರು. ಅದು ಹೇಗೆ ಸಾಧ್ಯ? ನಾವು ಬೆಕ್ಕಿಗೆ ಮಾರ್ಜಾರ ಅಂತ ಕರಿತೀವಿ, ದೇವರಿಗೆ ಯಾಕೆ ಮಾರ್ಜಾರ? ಅದಕ್ಕೆ ನಮ್ಮ ಯಾಜ್ಞವಲ್ಕರು ಹೇಳ್ತಾರೆ ಬೃಹದಾರಣ್ಯಕ ಉಪನಿಷತ್ತಿನ ಭಾಷೆಯಲ್ಲಿ, ಅವರು ವ್ಯಾಖ್ಯಾನ ಅವರು ಹೇಳ್ತಾರೆ, ಏ ಹಾಗನ್ಬೇಡ, ಶಬ್ದ ಫಸ್ಟು ದೇವರನ್ನು ಹೇಳ್ತೆ ಆಮೇಲೆ ಈ ಪ್ರಾಣಿನ ಹೇಳ್ತೆ. ಯಾಕೆ ಅಂದರೆ ಹಾಗಾದರೆ ಈ ಪ್ರಾಣಿಗೆ ಯಾಕೆ ಕರೆದ್ರು, ಬೆಕ್ಕಿಗೆ ಯಾಕೆ ಮಾರ್ಜಾರ ಅಂತ ಕರೆದ್ರು ನಮ್ಮ ಹಿಂದಿನವರು ಅಂದರೆ, ಮಾರಯಿತ್ವ ಪ್ರಪಕ್ಷೈವ ಜರಯತಿ, ಇದು ಇಲಿಯನ್ನು ಮಾರಯಿತ್ವ ಪಂಜರಗಳಿಂದ ಹೊಡೆಯತ್ತೆ, ಪ್ರಪಕ್ಷೈವ ನುಂಗಿಬಿಡತ್ತೆ, ಜರಯತಿ ಜೀರ್ಣ ಮಾಡಿಕೊಳ್ಳುತ್ತೆ, ಇಷ್ಟೇ ಕಾರಣದಿಂದ ಇದಕ್ಕೆ ಮಾರ್ಜಾರ ಅಂತ ಕರೆದ್ರು.
ಆದರೆ ನಮ್ಮ ಸ್ವಾಮಿಗೆ ಯಾಕೆ ಮಾರ್ಜಾರ ಅಂತ ಕರಿಬೇಕು ಅಂದರೆ, ಮಾರಯಿತ್ವ ಪ್ರಭಕ್ಷೈವ ಜರಯತಿ ಅಖಿಲಂ ಜಗತ್ ತಸ್ಮಾ ನಾರಾಯಣೋ ಪ್ರೋಕ್ತೋ ಮಾರ್ಜಾರ ಇತಿ ಶಬ್ದ. ಇಡೀ ಪ್ರಪಂಚವನ್ನು ಪ್ರಳಯ ಕಾಲದಲ್ಲಿ ಮಾರಯಿತ್ವ ಹೊಡಿತಾನೆ, ಪ್ರಭಕ್ಷೈವ ನುಂಗಿಬಿಡ್ತಾನೆ, ಜರಯತಿ ಜೀರ್ಣ ಮಾಡ್ಕೊತಾನೆ, ಅದರಿಂದ ದೇವರಿಗೆ ಮಾರ್ಜಾರ ಅಂತ ನಾವು ಹೇಳ್ತೀವಿ. ಪುರಾಣ ಕೇಳಿದ್ರೆ ಏನ್ರಿ ಫಲ, ನಮಗೆ ಏನು ಲಾಭ? ಇದನ್ನು ಪದೇ ಪದೇ ಕ್ವಶ್ಚನ್ ನಮ್ಮಲ್ಲಿ ಬರ್ತಾನೇ ಇರುತ್ತೆ, ಏನು ಕೇಳಿದ್ರೆ ಏನು ಲಾಭ ರೀ? ಹೀಗೆ ಕೇಳುವರಿಗೆ ಶುಕಾಚರಣ ನಿನಗೇನು ಪುಣ್ಯ ಏನು ಫಲ ಬರುತ್ತೆ ಅಂತ ಕೇಳ್ತಿಲ್ಲ, ದೇವರ ನಾಮವನ್ನು ನೋಡು. ಮೂಷಕ ಅಂತ ದೇವರಿಗೊಂದು ಯಾಜ್ಞವಲ್ಕರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಈ ಪದವು ದೇವರನ್ನು ಹೇಳುತ್ತೆ ಮೂಷಕ. ಯಾಕೆ ಈ ಮೂಷಕ ಏನು ಮಾಡುತ್ತೆ? ಮೂಷಯತೀತಿ ಮೂಷಕ. ಇದು ಇಲ್ಲಿ ಒಂದು ಪದಾರ್ಥವನ್ನು ತಿನ್ನಬೇಕಾದ್ರೆ ಒಂದು ಮೂಲೆಯಿಂದ ತಿಂತಾ ಬರುತ್ತೆ, ಒಂದು ಮೂಲೆಯಿಂದ ತಿನ್ನುವ ಸ್ವಭಾವವನ್ನು ಇಲಿಯಲ್ಲಿ ಕಂಡಿದ್ದರಿಂದ ಆ ದಿನ ಋಷಿಗಳು ಅದನ್ನು ಮೂಷಕ ಅಂತ ಕರೆದರು. ಭಗವಂತನಿಗೆ ಯಾಕೆ ಮೂಷಕ ಅಂತ ಕರಿಬೇಕು ಅಂದರೆ, ಮೋಷಣಾನ್ ದೇವರಂದು ಸಂಕಲ್ಪ ಮಾಡಿದ್ದಾನೆ. ಏನು ಸಂಕಲ್ಪ ಅಂತ ಕೇಳಿದ್ರೆ, ಯಾರು ಪ್ರತಿನಿತ್ಯ ಹರಿಕಥಾ ಶ್ರವಣ ಮಾಡುವರು, ಹರಿಕಥಾ ಶ್ರವಣ ಮಾಡುವ ಭಕ್ತರ ಪೂರ್ವ ಜನ್ಮಗಳಲ್ಲಿ ಮಾಡಿದ ಪಾಪಗಳನ್ನು ಮೂಲೆಯಿಂದ ಕತ್ತರಿಸ್ತಾ ಬರ್ತೀನಿ ಅಂತ ದೇವರು ಸಂಕಲ್ಪ ಮಾಡಿದ್ದರಿಂದ ದೇವರಿಗೆ ಮೂಷಕ ಅಂತ ಕರೀರಿ. ಅಂದಮೇಲೆ ನಮ್ಮ ಸ್ವಾಮಿ, ನೀನೇನು ಮಾಡಿದ್ಯಾ, ನಿನ್ನ ಎಲ್ಲ ಅನಿಷ್ಟಗಳನ್ನು ಕತ್ತರಿಸ್ತಾ ಬರ್ತಾ ಇದ್ದೀನಿ. ಯಾವಾಗ ನಮಗೆ ದುಷ್ಕರ್ಮಗಳು ಹೋಗ್ತಾ ಇದ್ರೆ ನಮ್ಮಲ್ಲಿ ಸದಾಚಾರದ ಪ್ರಜ್ಞೆ ಜಾಸ್ತಿ ಆಗುತ್ತೆ. ನಮಗೆ ಯಾರು ಹೇಳಬೇಡ ನೀನು ಸದಾಚಾರ ಇರು ಅಂತ ಹೇಳಬೇಡ, ನಾವೇ ಸದಾಚಾರಗಳಾಗ್ತೀವಿ. ಯಾಕೆ? ಅನಿಷ್ಟ ಹೋಯ್ತಲ್ಲ. ಆ ತತ್ವವನ್ನು ಮೂಷಕ, ಅದರಿಂದ ಎಲ್ಲ ಶಬ್ದಗಳು ಹರಿಯ ಪರವೆಂದು ಚಿಂತಿಸು ಅನ್ನೋ ದೊಡ್ಡ ಪ್ರಮೇಯವನ್ನು ತಿಳಿಸಿದರೆ, ಇನ್ನು ನಮಗೆ ಈ ಭಾಗವತದ ನಾರಾಯಣ ದೇವರು ಹೇಳಿದಂಥ ಚತುಶ್ಲೋಕಿ ಭಾಗವತ ಆದಮೇಲೆ ಇದಕ್ಕೆ ಪುರಾಣಗಳ ರಾಜ ಅಂತ. ಸರ್ಗ ಅಂದರೆ ಸೃಷ್ಟಿ, ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ. ಈ ಬ್ರಹ್ಮಾಂಡದ ಹೊರಗಿನ ಸೃಷ್ಟಿಯನ್ನು ಪ್ರಥಮ ಸ್ಕಂದ ತೃತೀಯ ಅಧ್ಯಾಯದಲ್ಲಿ ಬರುತ್ತೆ, ದ್ವಿತೀಯ ಸ್ಕಂದದಲ್ಲಿ ಬರುತ್ತೆ, ತೃತೀಯ ಸ್ಕಂದದಲ್ಲಿ ಬರುತ್ತೆ. ಮೂರು ಕಡೆ ಸರ್ಗದ ವಿಚಾರ, ವಿಸರ್ಗನೂ ಹಾಗೆ. ಹೀಗೆ 12 ಸ್ಕಂದಗಳಲ್ಲಿ 10 ಲಕ್ಷಣಗಳು ತುಂಬಿರೋದ್ರಿಂದ ಇದನ್ನು ಪುರಾಣಗಳ ರಾಜ ಅಂತ ಕರಿಬೇಕು ಅನ್ನೋ ಅಂಶವನ್ನು ತಿಳಿಸಿದರೆ, ತೃತೀಯ ಸ್ಕಂದ ಭಾಗವತ ಕೇಳಬೇಕಾದ್ರೆ ಓಂ ಮಾಧವಾಗೆ ನಮಃ. ಇಲ್ಲಿ ಓಂ ಅನ್ನು ಶಬ್ದಕ್ಕೆ ತೃತೀಯ ಸ್ಕಂದದ 34 ಅಧ್ಯಾಯದ ತತ್ವ ಏನು ಅಂದರೆ, ಓಂ ಅನ್ನು ಶಬ್ದಕ್ಕೆ ಮೊದಲನೇ ಅರ್ಥ ಹೇಳ್ತಾರೆ, ಅವ್ಯತೆ ಪ್ರಿಯತೆ ಭಕ್ತೈಹಿತಿ ಓಂ ಅಂತ. ಭಕ್ತರಿಂದ ಪ್ರೀತಿಸಲ್ಪಡುವ ಆ ಭಕ್ತರು ಯಾರು ಅಂದರೆ, ಉದ್ಧವ ಹಾಗೂ ವಿದುರ. ಇವರಿಬ್ಬರು ಎಷ್ಟು ದೇವರನ್ನು ಪ್ರೀತಿ ಮಾಡ್ತಿದ್ರು, ಇವರಿಬ್ಬರು ಎಂಥ ಭಕ್ತರು ಅದನ್ನೇ ಪ್ರಾರಂಭದಲ್ಲಿ ಹೇಳ್ತಾರೆ. ವಿದುರ ಛೇ ನಮ್ಮಣ್ಣ ಎಂದೂ ಉದ್ಧಾರ ಆಗೋದಿಲ್ಲ, ಅವನು ಬಿಟ್ಟು ಹೋದವನು. ಇನ್ನು ಉದ್ಧವ ಕೃಷ್ಣನ ಅನುಮತಿ ತೆಗೆದುಕೊಂಡು ಭಾಗವತ ಹೇಳಬೇಕು ಅಂತ ಕಲಾಪ ಗ್ರಾಮಕ್ಕೆ ಹೊರಟವನು. ಇವರಿಬ್ಬರು ಮಧ್ಯೆ ಸೇರಿದ್ರು. ಆ ಸೇರಿದಾಗ ಅವರು ಒಂದು ಕ್ಷಣ ಹೇಗಾದರು ಅಂತ ಹೇಳೋದಕ್ಕೆ ಅವರು ಒಂದು ಕ್ಷಣ ಅವರು ಮಾತೇ ನಿಲ್ಲಿಸ್ಬಿಟ್ರು. ಇಬ್ಬರು ಒಬ್ರಿಗೊಬ್ಬರು ಮಾತೇ ಆಡಿಲ್ಲ, ಒಬ್ರಿಗೊಬ್ಬರು ಕಣ್ಣಿನ ರೆಪ್ಪೆಯೂ ಸಹಿತ ಮುಚ್ಚದೆ ಹಾಗೇ ದಿಟ್ಟಿಸಿ ನೋಡ್ತಾ ಇದ್ರಂತೆ. ಆ ದಿಟ್ಟಿಸಿ ನೋಡುವ ಕಾಲಕ್ಕೆ ಅವರ ಕಣ್ಣಲ್ಲಿ ಆನಂದದ ಬಾಷ್ಪದ ನೀರು ಸುರಿತಾ ಇತ್ತು. ಏನಿತ್ತು ಅವ್ರ ಮನಸ್ಸಲ್ಲಿ? ಇಬ್ಬರೂ ಒಬ್ರಿಗೊಬ್ಬರು ಹೇಳ್ತಾರೆ, ಇವತ್ತು ವಿದುರನ ದರ್ಶನ ಕೃಷ್ಣನ ಕಾರುಣ್ಯ, ಉದ್ಧವನ ದರ್ಶನ ಕೃಷ್ಣನ ಅನುಗ್ರಹದಿಂದ, ಇವರಿಬ್ಬರಲ್ಲಿ ಮಾತು ನಡೆದಿದ್ದೇನು ಕೃಷ್ಣನ ಕಥೆ. ಅವರು ಎಷ್ಟು ಪ್ರೀತಿ ಮಾಡ್ತಿದ್ರು, ಎಷ್ಟು ಅನುಗ್ರಹ ಮಾಡ್ತಿದ್ರು. ಆ ಪ್ರೀತಿ ಮಮಕಾರವನ್ನು ತೃತೀಯ ಸ್ಕಂದ ಭಾಗವತದಲ್ಲಿ ಕೃಷ್ಣನ ಚರಿತ್ರೆಯನ್ನು ಇಬ್ಬರೂ ಕೂಡ ಅತ್ಯಂತ ಸಂಗ್ರಹದಲ್ಲಿ ಒಬ್ರಿಗೊಬ್ಬರು ಹೇಳಿಕೊಂಡು ಜಗತ್ತಿಗೆ ಕೃಷ್ಣನ ಕಥೆ ಕೇಳಿ, ಮನಸ್ಸಿಗೆ ಸಿಗುವಂಥ ನೆಮ್ಮದಿ ಇನ್ಯಾವುದರಲ್ಲೂ ಸಿಗೋದಿಲ್ಲ. ಅಂದಮೇಲೆ ಒಂದು ಮಾನಸಿಕ ನೆಮ್ಮದಿಗೆ ಶ್ರೇಷ್ಠವಾದ ಔಷಧಿ ಕೃಷ್ಣನ ಕಥೆ ಭಾಗವತ. ಇಷ್ಟಾದರೆ ಇನ್ನು ಪರಮಾತ್ಮ ಅವ್ಯತೆ ಅವಗಮ್ಯತೆ ಜ್ಞಾನವಿಹೀತಿ ಓಂ, ಜ್ಞಾನಿಗಳಿಂದ ತಿಳಿಯಲ್ಪಡುವವನು. ಅಲ್ಲಿ ಜ್ಞಾನಿ ಯಾರು? ಮೈತ್ರೇಯರು. ವಿದುರನೂ ಜ್ಞಾನಿ, ಅವರ ಮೂಲಕ ಅವರಿಗೆ ಎಲ್ಲ ತತ್ವಗಳನ್ನು ತಿಳಿಸಿದ.
ಹಾಗಾದರೆ ಮೈತ್ರಿಯರು ಹರಿದ್ವಾರಕ್ಕೆ ಬಂದು ನದಿ ಸ್ನಾನಕ್ಕೆ ಬಂದವರೆಲ್ಲ ಅದನ್ನು ವಿದುರ ಹೇಳ್ತಾನೆ, ಸ್ವಾಮಿ ನೀನು ನದಿ ಸ್ನಾನಕ್ಕೆ ಬಂದವರಲ್ಲ, ನಿಮ್ಮ ಕ್ಷೇತ್ರದ ಅವಶ್ಯಕತೆ ಇಲ್ಲ, ನನ್ನಂಥ ಪಾಮರನನ್ನು ಉದ್ಧಾರ ಮಾಡೋಕ್ಕಾಗಿ ಬಂದು ಕೂತಿದ್ರು. ಅವರನ್ನು ಪ್ರಶ್ನೆ ಕೇಳಿದ 13 ಪ್ರಶ್ನೆಗಳಿಗೆ ಉತ್ತರ ಕೃಷ್ಣ ಹೇಳಿದ್ದೆಲ್ಲವೂ ಉತ್ತರ ಆಗಿದೆ. ಅಂಥ ಮೈತ್ರಿಯರು ಹೇಳಿದ ದೊಡ್ಡ ಸಂದೇಶ ಏನು, ಇಡೀ ಸೃಷ್ಟಿಯ ತತ್ವಗಳು ಎಲ್ಲ ಪ್ರಮೇಯಗಳನ್ನು ಅವರು ತಿಳಿಸ್ತಾರೆ. ಇನ್ನು ನಮಗೆ ಮೂರನೆಯದು ಅವತಿ ರಕ್ಷತಿ ಸರ್ವಂ, ಎಲ್ಲವರನ್ನು ರಕ್ಷಣೆ ಮಾಡ್ದ. ವರಾಹ ದೇವರು ನೀರಿನಲ್ಲಿ ಮುಳುಗಿ ಹೋದ ಭೂಮಿಯನ್ನು ಮೇಲಕ್ಕೆ ತಂದು ರಕ್ಷಣೆ ಮಾಡ್ದ. ಎರಡು ಅವತಾರಗಳ ಚರಿತ್ರೆ, ಎರಡು ಸಲ ವರಾಹದೇವರ ಚರಿತ್ರೆಯನ್ನು ನಿರೂಪಣೆ ಮಾಡಿದ್ದಾರೆ. ನೀಲವರಾಹ ಶ್ವೇತವರಾಹ ರೂಪದ ಚರಿತ್ರೆ. ಅವ್ಯತೆ ಅವಗಮ್ಯತೆ ಜ್ಞಾನಿಭಿ, ಜ್ಞಾನಿಗಳ ಮೂಲಕ ಕರ್ದಮ ಋಷಿಗಳ ಮೂಲಕ ಆ ತಾಯಿ ಆ ಜಗತ್ತಿಗೆ ಎಷ್ಟು ತತ್ವಗಳನ್ನು ಕರ್ದಮ ಋಷಿಗಳ ಮೂಲಕ ತಿಳಿಸಿದರೆ ಇನ್ನು ಸ್ವಯಂ ತಾನು ಅವತಿ ಪರಮಾತ್ಮ ಹೇಳ್ತಾನೆ, ನಾನು ನಿನಗೆ ತತ್ವಜ್ಞಾನವನ್ನು ಉಪದೇಶ ಮಾಡ್ತೀನಿ ಅಂತ ದೇವರು ಹೇಳಿದ. ಹೀಗೆ ಓಂಕಾರದಲ್ಲಿ ತೃತೀಯ ಸ್ಕಂದದ ತತ್ವ ತುಂಬಿದರೆ ಇಲ್ಲಿ ಮಾಧವಾಗೆ ನಮಃ. ಮಾಧವ ಮೀಯತೆ ಧ್ಯಾಯತೆ ಇತಿ ಮಾಧವ, ದೇವರನ್ನು ದೇವರ ಮಹಿಮೆಯನ್ನು ಯಾವುದನ್ನು ಕೇಳಿದ್ರೆ ದೇವರ ಅನುಗ್ರಹ ಮಾಡ್ತಾನೆ. ಶ್ರವಣ ಮನನ ಯಾವುದು ಹೆಚ್ಚಾಗಬೇಕು, ಆ ಅಲ್ಲಿ ಅವನು ಕೊಂದ ಇವನು ಕೊಂದ ಇದು ಒಂದು ಶ್ರವಣ, ಆದರೆ ಈ ಶ್ರವಣಕ್ಕಿಂತ ಯಾವುದು ಹೆಚ್ಚು ಶ್ರವಣ ಮಾಡಿ ಮನನಕ್ಕೆ ಅನುಕೂಲ ಮಾಡಿಕೊಳ್ಬೇಕು ಅಂದರೆ ಪರಮಾತ್ಮ ಸೃಷ್ಟಿಯ ಮಹಿಮೆಗಳನ್ನು ಮನನ ಮಾಡಬೇಕು. ಯಾಕೆ ನಮ್ಮ ವಿಜಯದಾಸರು ಸುಳಾದಿಲ್ಲಿ ಹೇಳಬೇಕಾದ್ರೆ ಬೆಳಗ್ಗೆ ಎದ್ದು ಕೂಡಲೇ ಸೃಷ್ಟಿಯ ಸುಳಾದಿ ಚಿಂತನೆ ಮಾಡಿ, ರಾತ್ರಿ ಮಲಗುವ ಕಾಲಕ್ಕೆ ಲಯ ಚಿಂತನೆ ಸುಳಾದಿ ಅಂತ. ಹಾಗಾದರೆ ಬೆಳಗ್ಗೆ ಎದ್ದು ಕೂಡಲೇ ಸೃಷ್ಟಿಯ ಸುಳಾದಿಯ ಚಿಂತನಾ ಕ್ರಮ ಹೇಗೆ ಅಂತ ಹೊರಟಾಗ ಅದನ್ನು ಇಲ್ಲಿ ಮೈತ್ರಿಯರ ಮೂಲಕ ದೇವರು ಹೇಳ್ತಾನೆ. ಸೃಷ್ಟಿಕಾಲ ಅಂತ, ಸೃಷ್ಟಿಕಾಲ ಬಂತು ಅಂತ ಹೇಳ್ತೀವಿ, ಅದನ್ನು ಹೇಳಬೇಕಾದ್ರೆ ಪರಮಾಣುಕಾಲ ಅಣುಕಾಲ ದ್ವಿಣಕಾಲ ತ್ರಸರೇಣುಕಾಲ ಅಂತ. ಈ ತ್ರಸರೇಣುಕಾಲ ಸೂರ್ಯನ ಕಿರಣ ಸೂರ್ಯನ ರಶ್ಮಿಯಲ್ಲಿ 6 ಭಾಗ ಮಾಡಿ 6ನೆಯ ಕೊನೆಯ ಭಾಗಕ್ಕೆ ತ್ರಸರೇಣುಕಾಲ ಅಂತ. ಈ ತರಹ 3 ತ್ರಸರೇಣುಗಳ ಕಾಲ ಸೇರಿಸಿದಾಗ 1 ತ್ರುಟಿಕಾಲ ಅಂತ, 3 ತ್ರುಟಿಗಳ ಕಾಲ ಸೇರಿಸಿದಾಗ 1 ಲವಕಾಲ ಅಂತ, 3 ಲವಗಳ ಕಾಲ ಸೇರಿಸಿದಾಗ 1 ವೇದಕಾಲ ಅಂತ, 3 ವೇದಗಳ ಕಾಲ ಸೇರಿಸಿದಾಗ 1 ನಿಮೇಶ ಅಂತ, 3 ನಿಮೇಶಗಳ ಕಾಲ ಸೇರಿಸಿದಾಗ 1 ಕ್ಷಣ, 5 ಕ್ಷಣಗಳ ಕಾಲ ಸೇರಿಸಿದಾಗ 1 ಕಾಷ್ಟ, 15 ಕಾಷ್ಟಗಳ ಕಾಲ ಸೇರಿಸಿದಾಗ 1 ಲಘುಕಾಲ ಅಂತ, 15 ಲಘುಗಳ ಕಾಲ ಸೇರಿಸಿದಾಗ 1 ನಾಡಿ ಕಾಲ ಅಂತ, 2 ನಾಡಿಗಳ ಕಾಲ ಸೇರಿಸಿದಾಗ 1 ಮುಹೂರ್ತ, 3 ಮುಹೂರ್ತಗಳ ಕಾಲಕ್ಕೆ 1 ಯಾಮ, 4 ಯಾಮಗಳ ಕಾಲಕ್ಕೆ 1 ದಿನ, 15 ದಿನಕ್ಕೆ 1 ಪಕ್ಷ, 2 ಪಕ್ಷಗಳ ಕಾಲಕ್ಕೆ 1 ಮಾಸ, 2 ಮಾಸಗಳ ಕಾಲಕ್ಕೆ 1 ಋತು, 3 ಋತುಗಳ ಕಾಲಕ್ಕೆ 1 ಅಯನ, 2 ಅಯನಗಳ ಕಾಲಕ್ಕೆ 1 ಸಂವತ್ಸರ ಅಂತ. ಅಂದರೆ ನಾವು ಒಂದು ಯುಗಾದಿ ಹಬ್ಬಕ್ಕೆ ಬರಬೇಕಾದ್ರೆ ಇಷ್ಟು ಕಾಲದ ಪ್ರೋಸೆಸ್ ನಡೆದಿರುತ್ತೆ. ಹಾಗಾದರೆ ನಮ್ಮ 1 ವರ್ಷ ದೇವತೆಗಳಿಗೆ 1 ದಿವಸ ಅಂತ ತಾತ್ಪರ್ಯ ನಿರ್ಣಯ 2ನೇ ಅಧ್ಯಾಯದಲ್ಲಿ ಬರುತ್ತೆ, ಮಹಾಭಾರತದಲ್ಲಿ ಬರುತ್ತೆ. ದಿವೌ ಕಸಾಮಿ ಏಕ ಮುಷಂತಿ ವತ್ಸರಂ, ನಮ್ಮ 1 ವರ್ಷ ಅವರಿಗೆ 1 ದಿನ. ಹಾಗಾದರೆ ಮನುಷ್ಯಮಾನ ಕ್ರಮದಲ್ಲಿ 4 ಯುಗಗಳ ಕಾಲ ಹೇಗೆ ಅಂದರೆ, ಕೃತಿಯುಗದ ಕಾಲ 17,28,000 ವರ್ಷ, ತ್ರೇತಾಯುಗದ ಕಾಲ 12,96,000, ದ್ವಾಪರ ಯುಗ 8,64,000, ಕಲಿಯುಗ 4,32,000, ಇಷ್ಟೂ ಕೂಡಿಸಿದಾಗ ದೇವತೆಗಳ ಮಾನ ರೀತಿಯಲ್ಲಿ 4 ಯುಗಗಳು 1,000 ಸಲ ತಿರುಗಿದಾಗ ಈ 4 ಯುಗಗಳು ಕೂಡಿಸಿದ್ರೆ ಎಷ್ಟಾಗತ್ತೆ, 43,20,000. 43,20,000 ವರ್ಷಗಳಿಂದ 4 ಯುಗಗಳು ದೇವತೆಗಳ ಕಾಲಮಾನ ರೀತಿಯಲ್ಲಿ 1,000 ಸಲ ತಿರುಗಿದಾಗ ಬ್ರಹ್ಮದೇವರಿಗೆ 1 ಹಗಲಾಗುತ್ತೆ, 2,000 ಸಲ ತಿರುಗಿದಾಗ ಬ್ರಹ್ಮದೇವರಿಗೆ 1 ದಿನ.
ಅಂಥ ಚತುರ್ಮುಖ ಬ್ರಹ್ಮದೇವರ ಒಂದು ಹಗಲಿನ ಆಯುಷ್ಯವೆಷ್ಟು ಅಂತ ಹೊರಟಾಗ ವಿಜಯದಾಸರು ಹೇಳ್ತಾರೆ, 432 ಅಬ್ಜಕೋಟಿ ವರ್ಷಗಳು ತಿರುಗಿದಾಗ ಬ್ರಹ್ಮದೇವರಿಗೆ ಒಂದು ಹಗಲು. ಅಂತಹ ಬ್ರಹ್ಮದೇವರ ಹಗಲಿನ ಆಯುಷ್ಯದಲ್ಲಿ 14 ಜನ ಮನುಗಳು ಈ ಪ್ರಪಂಚವನ್ನು ಆಳ್ತಾರೆ. 14 ಜನ ಮನುಗಳ ಮಧ್ಯದಲ್ಲಿ ವೈವಸ್ವತ ಮನು. ಈ ವೈವಸ್ವತ ಮನುವಿನ ಕಾಲವೆಷ್ಟು ಅಂತ ಕೇಳಿದಾಗ ವಿಜಯದಾಸರು ಹೇಳ್ತಾರೆ, 31,75,71,428 ವರ್ಷಗಳು 6 ತಿಂಗಳು 25 ದಿನ 17 ಗಳಿಗೆ ಒಬ್ಬ ಮನು ಆಳುವಂತಹ ಭಕ್ತಿಕಾಲ. ಅನವೇಲೆ ಇಷ್ಟು ಕಾಲವನ್ನು ಬ್ರಹ್ಮದೇವರ 100 ವರ್ಷದ ಆಯುಷ್ಯವನ್ನು ಪರಮಾತ್ಮ ಇನ್ನೆಷ್ಟು ದಿನಗಳಲ್ಲಿ ಕಳೆಯಬಹುದು ಅಂತ ಹೊರಟ್ರೆ ನಿರ್ಣಯದಲ್ಲಿ ಆಚಾರ್ಯರು ಪರನಾಮ ನಿವೇಶಕಾಂತೆ, ಕಣ್ಣಿನ ರಪ್ಪೆ ಮುಚ್ಚಿದೆ ಅಷ್ಟೇ ಮತ್ತೆ ಸೃಷ್ಟಿ ಎಂಬುದು ಆರಂಭ ಆಯಿತು. 9 ಥರ ಸೃಷ್ಟಿಗಳನ್ನು ಹೇಳ್ತಾರೆ. ಆ 9 ಥರ ಸೃಷ್ಟಿಯಲ್ಲಿ ದೇವರನ್ನು ಮೊಟ್ಟ ಮೊದಲಿಗೆ ಸೃಷ್ಟಿ ಮಾಡುವಂಥ ಪ್ರಾರ್ಥನೆ ಮಾಡಿದಂಥ ತಾಯಿ ಲಕ್ಷ್ಮೀದೇವಿ. ಅಂಥ ತ್ರಿಗುಣಮಾನಿಯಾದಂಥ ಲಕ್ಷ್ಮೀದೇವಿ 3 ಗುಣಗಳ ಗಂಟನ್ನು ದೇವರ ಕೈಲಿ ಕೊಟ್ಟು ಆಗ ಪರಮಾತ್ಮ 3 ಗುಣಗಳಲ್ಲಿ ಸ್ವಲ್ಪ ಗುಣಗಳನ್ನು ಎಲ್ಲದರಲ್ಲೂ ಸ್ವಲ್ಪ ತೆಗೆದುಕೊಂಡು 3 ಕೂಡಿಸಿ ಅದರಿಂದ ಆ 3 ಗುಣಗಳು ಕೂಡಿಸಿದ ಮೇಲೆ ತಾನೇ ಸ್ವತಃ ಈ ಗುಣಕ್ಕೆ ನಾನೇ ಅಭಿಮಾನಿ, ಮತ್ತೊಂದು ಗುಣಕ್ಕೆ ಬ್ರಹ್ಮದೇವರು, ಮತ್ತೊಂದು ಗುಣಕ್ಕೆ ರುದ್ರದೇವರನ್ನು ಮಾಡಿ ಇಷ್ಟೆಲ್ಲ ಮಾಡುವಷ್ಟರಲ್ಲಿ ದೇವರು ರುದ್ರದೇವರಿಗೆ ನಮ್ಮ ಲಕ್ಷ್ಮೀದೇವಿಗೆ ಪರಮಾತ್ಮ ನೀನು ಜಗತ್ತನ್ನು ಸೃಷ್ಟಿ ಮಾಡು. ಅದಕ್ಕೆ ಮೊದಲು ಅವಳನ್ನೇ ಸೃಷ್ಟಿ ಮಾಡ್ತಾನೆ ದೇವರು. ಅವಳನ್ನ ಸೃಷ್ಟಿ ಅಂದೇನರ್ಥ? ನಿತ್ಯ ಮುಕ್ತಳಿಗೆ ಸೃಷ್ಟಿ ಹೇಗೆ ಕೂಡುತ್ತೆ ಅಂದರೆ ಅವಳನ್ನು ಜಗತ್ತನ್ನು ಸೃಷ್ಟಿ ಮಾಡುವಂಥ ಇಂಚ ತಂದುಕೊಡೋದೇ ಲಕ್ಷ್ಮೀದೇವಿ ಸೃಷ್ಟಿ. ಅಂಥ ತಾಯಿಯ ಮೂಲಕ ಮಹತ್ತತ್ವ ಸೃಷ್ಟಿ, ಮಹತ್ತತ್ವದ ಅಭಿಮಾನಿ ಬ್ರಹ್ಮದೇವರ ಸೃಷ್ಟಿ, ಅಹಂಕಾರ ತತ್ವ ಸೃಷ್ಟಿ ಅದರಿಂದ ರುದ್ರದೇವರ ಸೃಷ್ಟಿ. ಅಹಂಕಾರ ತತ್ವದಲ್ಲಿ ವೈಕಾರಿಕ ಅಹಂಕಾರ ತತ್ವದಿಂದ ದೇವತೆಗಳ ಶರೀರ, ತೈಜಸಾಂಬಹಂಕಾರ ತತ್ವದಿಂದ ಪಂಚಜ್ಞಾನೇಂದ್ರಿಯಗಳನ್ನು ಸೃಷ್ಟಿ ಮಾಡ್ದ, ತಾಮಸ ಅಹಂಕಾರ ತತ್ವದಿಂದ ಪಂಚಭೂತಗಳನ್ನು ಸೃಷ್ಟಿ ಮಾಡ್ದ. ಆ ಪಂಚಭೂತಗಳಲ್ಲಿ 5 ಭೂತಗಳು ಆಕಾಶ ಅಂತ, ಆಕಾಶದ ತತ್ವದಲ್ಲಿ ಬೇರೆ ಯಾವುದೇ ತತ್ವಗಳ ಸಂಪರ್ಕವಿಲ್ಲದೆ ಶುದ್ಧವಾದ ಆಕಾಶದ ತತ್ವದಿಂದ ನಮ್ಮ ದೇಹದಲ್ಲಿ ಅಂತಃಕರಣ ಎಂಬುದನ್ನು ಸೃಷ್ಟಿ ಮಾಡ್ದ. ಆಕಾಶ ಮತ್ತು ವಾಯು ಎರಡೂ ತತ್ವವನ್ನು ಸೇರಿಸಿದಾಗ ನಮ್ಮಲ್ಲಿ ಮನಸ್ಸನ್ನು ತತ್ವ ಸೃಷ್ಟಿ ಮಾಡ್ದ. ಆಕಾಶ ಮತ್ತು ತೇಜಸ್ಸನ್ನು ಸೇರಿಸಿದಾಗ ನಮ್ಮಲ್ಲಿ ಚಿತ್ತ ಎಂಬುದು ಸೃಷ್ಟಿ ಮಾಡ್ದ. ಆಕಾಶ ಮತ್ತು ನೀರನ್ನು 2 ಸೇರಿಸಿದಾಗ ನಮ್ಮಲ್ಲಿ ಬುದ್ಧಿ ಎಂಬ ತತ್ವವನ್ನು ಸೃಷ್ಟಿ ಮಾಡ್ದ. ಆಕಾಶ ಮತ್ತು ಪೃಥ್ವಿ 2 ಸೇರಿಸಿದಾಗ ನಮ್ಮಲ್ಲಿ ಅಹಂಕಾರ ಅಂತ. ಹೀಗೆ ಎಂಥ ಅದ್ಭುತವಾದ ಪ್ರಮೇಯ! ಈ ಪ್ರಮೇಯ ಬಹಳ ಕಠಿಣವಾದ ವಿಷಯ, ಆದರೆ ಎಲ್ಲ ತತ್ವಗಳನ್ನು ನಮ್ಮ ಶ್ರೀ ವಾದಿರಾಜ ಸ್ವಾಮಿಗಳವರು ಬಹಳ ಸುಲಭದಲ್ಲಿ ಪಂಚೀಕರಣ ಅಂತ ಒಂದು ಕ್ರಮ ಹೇಳ್ಬಿಟ್ಟು, ಈ ಪಂಚೀಕರಣದ ಆಟ ಕಲ್ತ್ಕೋಬೇಕು. ಪಂಚೀಕರಣದ ಆಟ ಬರದೇ ಇದ್ರೂ ಬೇಡ, ಅನುಸಂಧಾನ ಮಾಡಿ. ಆ ಪಂಚೀಕರಣದ ಅನುಸಂಧಾನ ಮಾಡಿದ್ವಿ ಅಂದರೆ ವಾದಿರಾಜರೇ ಆ ಕೃತಿಯಲ್ಲಿ ಹೇಳ್ತಾರೆ, ಯಾರಾದರೂ ಈ ಪಂಚೀಕರಣವನ್ನು ನಿತ್ಯ ಅನುಸಂಧಾನ ಮಾಡಿ ಆಟಗಳನ್ನು ಆಡಿದ್ರೆ ಅವರಿಗೆ ಮುಂದೆ ಬರುವಂಥ ದುಷ್ಟ ಜನ್ಮಗಳೆಲ್ಲ ನಾಶವಾಗತ್ತೆ ಅಂತ ಅಂದೇ ಆ ಮಹನೀಯರು ಹೇಳಿದ್ದಾರೆ. ಮೇಲೆ ನಾವು ಮನೆಯಲ್ಲಿ ಪಂಚೀಕರಣವನ್ನು ನಿತ್ಯ ಅನುಸಂಧಾನ ಮಾಡಿ, ಈ ಥರ ಒಂದು ಪ್ರಮೇಯಗಳನ್ನು ತಿಳಿಸುವ ಆ ತೃತೀಯ ಸ್ಕಂದ ಸೃಷ್ಟಿಯ ಮಹಿಮೆ ಲಯನೂ ಹಾಗೆ ಇದೆ. ಇಷ್ಟೆಲ್ಲ ಪ್ರಮೇಯಗಳು ತಿಳಿಸಿದರೆ ಇದಕ್ಕೆ ಮಾಂ ಭಗವದ್ವಿಷಯಕ ವಿದ್ಯಾಂ ದದತಿ ಧಾರಯಂತಿ ಪೋಷಯಂತೀತಿ ಮಾದಾಹ ತಾನ್ ವಾಪಯತಿ ಜ್ಞಾಪಯತಿ ಮಾಧವಃ. ಭಗವಂತನ ತತ್ವವನ್ನು ತಿಳಿದಂಥವರು, ಭಗವಂತನ ತತ್ವವನ್ನು ತಿಳಿಬೇಕು ಅಂತ ಪ್ರಯತ್ನ ಮಾಡುವರು, ಭಗವಂತನ ತತ್ವವನ್ನು ಪೋಷಣೆ ಮಾಡುವರು, ಎಲ್ಲರಿಗೂ ಭಗವಂತ ತತ್ವಜ್ಞಾನವನ್ನು ಕೊಡ್ತಾನೆ ಎಂಬ ಅರ್ಥದಲ್ಲಿ ಇವತ್ತು ನಮಗೆ ಎಷ್ಟು ಜನದ ಕಥೆಯಲ್ಲಿ ತುಂಬಿದೆ ಅಂದರೆ ಕಪಿಲನಾಮಕ ಪರಮಾತ್ಮ ದೇಹುತಿ ದೇವಿಗೆ ಈ ಅದ್ಭುತವಾದ ಪ್ರಮೇಯಗಳನ್ನು ತಿಳಿಸಿದ್ದಾನೆ. ತತ್ವ ಸಂಖ್ಯಾನದ ತತ್ವವನ್ನು ಈ ಒಂದು ಶಬ್ದದ ನಿಷ್ಪತ್ತಿಯಿಂದ ತಿಳಿಬೇಕು ಅನ್ನೋ ಅಂಶವಾದರೆ ಇನ್ನು ಚತುರ್ಥ ಸ್ಕಂದ ಭಾಗವತ ಕೇಳಬೇಕಾದರೆ ಓಂ ಇಲ್ಲಿ ಗೋವಿಂದಾಗೆ ನಮಃ ಅಂತ. ಓಂ ಅನ್ನೋ ಶಬ್ದಕ್ಕೆ ಚತುರ್ಥ ಸ್ಕಂದದ 31 ಅಧ್ಯಾಯದ ತತ್ವ ಏನು ಅಂದರೆ ಓಂ ಅನ್ನೋ ಶಬ್ದಕ್ಕೆ ಆವಯತಿ ನೋಡಿ ಎಷ್ಟು ಜನ ಅವ ಇಚ್ಛಾಯಾಮನ್ ಧಾತು ಆ ಅರ್ಥದಲ್ಲಿ ಬರುತ್ತೆ ಅಥವಾ ಅವಕ್ರೀತವು ಅಂತದ. ಆವಯತಿ ಕಾರಯತಿ ಇತಿ ಓಂ ಅಂದರೆ ಏನರ್ಥ ಅಂದರೆ ಕಾಮಃಕರ್ತ ಕಾಮಃಕಾರಯತ, ನಮ್ಮಿಂದ ಬೇರೆ ಬೇರೆ ತಪ್ಪುಗಳನ್ನು ಮಾಡಿಸ್ತಂದೇವೆ. ಹಾಗೆಲ್ಲಿ ದಕ್ಷ ಏನು ತಪ್ಪು ಮಾಡ್ದ?
ರುದ್ರದೇವರನ್ನ ತಿರಸ್ಕಾರ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಯಜ್ಞ ಮಾಡಿದ್ರೆ ಆ ತಪ್ಪನ್ನು ಅವನ ಕಡೆಯಿಂದ ಮಾಡಿಸಿ ಜಗತ್ತಿಗೆ ಸಂದೇಶ ಕೊಟ್ಟ. ಯಾವುದೇ ದೇವತೆಗಳನ್ನು ನಿಂದಿಸಬೇಡಿ. ಈ ಅಂಶವನ್ನು ದಕ್ಷನ ಮೂಲಕ ಮಹನಿಂದಾವರ್ಜನ ಅಂಬುದೊಂದು ಪ್ರಮೇಯವನ್ನು ಹಾಕ್ತಾರೆ. ಎಷ್ಟು ಒಳ್ಳೆಯ ಮಾತು. ಅವತಿ ಕ್ರಿಯತೆ ಅಥವಾ ಅವತಿ ಕರೋತಿ ಸರ್ವಂ ಸ್ವಾತಂತ್ರ್ಯೇಣ ಕರೋತಿ, ಸ್ವತಂತ್ರವಾಗಿ ಎಲ್ಲ ಕೆಲಸವನ್ನು ಮಾಡುವನು ದೇವರೊಬ್ಬನೇ. ಆ ಒಂದು ಪ್ರಮೇಯವನ್ನು ತಿಳಿಸೋದು ಧ್ರುವರಾಜರ ಚರಿತ್ರೆಯ ಮೂಲಕ. ದೇವರು ಹೇಳ್ತಾನೆ, ನಾನೇ ಎಲ್ಲರ ಒಳಗೆ ನಿಂತು ಮಾಡುವನು. ಅರ್ಥದಲ್ಲಿ ಅತ್ರಿ ಋಷಿಗಳಿಗೆ ಪರಮಾತ್ಮ ಹೇಳ್ತಾನು, ಬ್ರಹ್ಮಣಿ ಬ್ರಹ್ಮರೂಪವಸು, ಬ್ರಹ್ಮನಲ್ಲಿ ಇದ್ದು ನಾನೇ ಸೃಷ್ಟಿ ಮಾಡುವನು. ಶಿವರೂಪೇ ಶಿವಸ್ಥಿತ, ಶಿವನಲ್ಲಿದ್ದು ಜಗತ್ತಿನ ಲಯ ಕೆಲಸ ಮಾಡುವನು ನಾನು, ನನ್ನಲ್ಲಿ ಮತ್ತೊಬ್ಬರು ಇಲ್ಲ. ಈ ಅದ್ಭುತವಾದ ಪ್ರಮೇಯ ತಿಳಿಸುವುದು ಈ ಪ್ರಮೇಯ ಯಾವುದು ನಮಗೆ ಓಂಕಾರ. ಅದರಿಂದ ತಿಳಿದು ನಮಗೆ ಚತುರ್ಥ ಸ್ಕಂದದ ಬಹಳ ಪ್ರಮೇಯಲ್ಲಿ ಬಂದರೆ ಅವತಿ ಸರ್ವಂ ರಕ್ಷತಿ, ನಮ್ಮನ್ನು ರಕ್ಷಣೆ ಮಾಡುತ್ತೆ. ಚತುರ್ಥ ಸ್ಕಂದ ಭಾಗವತದಲ್ಲಿ ಏನು ರಕ್ಷಣೆ ಅಂತ ಕೇಳಕ್ಕೆ ಹೊರಟ್ರೆ ಯಜ್ಞ ಯಕ್ಷಕುಲವನ್ನೇ ದೇವರ ರಕ್ಷಣೆ ಮಾಡ್ದ. ಹಾಗೆ ರುದ್ರಗೀತೆಯ ಸಂದೇಶ, ಪ್ರಚೇತಸರಿಗೆ ರುದ್ರಗೀತೆಯ ಸಂದೇಶದ ಮೂಲಕ ಪರಮಾತ್ಮನ ತತ್ವವನ್ನು ರುದ್ರದೇವರು ಹೇಳಿದರು. ನೀವು ಸಂಪೂರ್ಣವಾಗಿ ದೇವರನ್ನು ನಂಬಿ ನಿಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾನೆ, ಅವನು ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ಪರಿಗಣನೆ, ಬಹಳ ದೊಡ್ಡ ತತ್ವವನ್ನು ರುದ್ರಗೀತೆಯ ಮಾತುಗಳು ಬರುತ್ತೆ. ಈ ಎಲ್ಲ ವಿಷಯಗಳನ್ನು ಚತುರ್ಥ ಸ್ಕಂದದ ತತ್ವವನ್ನು ಓಂಕಾರ ಹೇಳಿದರೆ ಗೋವಿಂದಾಯ ನಮಃ. ಗೋವಿಂದ ಅನ್ನೋ ಶಬ್ದಕ್ಕೆ ಎಷ್ಟರ್ಥ? ಗಾಹ ವಚಾಂಸಿ ಜ್ಞಾನಿನಃ ಪ್ರತಿವಿಂದಯತೆ ಇತಿ ಗೋವಿಂದ. ಒಬ್ಬ ಜ್ಞಾನಿಯಾಗಲಿ ಅಜ್ಞಾನಿಯಾಗಲಿ ಮಾತನ್ನು ಆಡಬೇಕಾದರೆ ಭಗವಂತ ಒಳಗೆ ನಿಂತು ನುಡಿಸಿದರೆ ಮಾತು ಬರುತ್ತೆ. ದೇವರು ನುಡಿಸದೇ ಇದ್ದರೆ ನಾವೇನು ಮಾತಾಡೋಕ್ಕೆ ಸಾಧ್ಯ? ಒಂದು ಕ್ಷಣಕ್ಕಾಗಿ ಎಲ್ಲ ವಾಪಸ್ ಹೊರಡ್ತೀವಿ, ಮಾತೇ ನಿಂತು ಹೋಗುತ್ತೆ. ಇವತ್ತು ಇದಕ್ಕೆ ಸಾಕ್ಷಿ ಯಾರು? ನಮ್ಮ ಧ್ರುವರಾದರು ಸಾಕ್ಷಿ, ಶ್ರೀಪಾದರಾದರು ಇದಕ್ಕೆ ಸಾಕ್ಷಿ. ಧ್ರುವರಾದರು 7 ವರ್ಷ 5 ವರ್ಷದ ಬಾಲಕ ದೇವರ ಮುಂದೆ ನಿಂತು ಮಾತು ನಿಂತು ಹೋಗಿದೆ. ಎಷ್ಟು ಪ್ರಯತ್ನ ಮಾಡಿದ್ರೂ ಬಾಯಿಂದ ಮಾತೇ ಬರ್ತಿಲ್ಲ. ಮಗುವಿನ ಪ್ರಯತ್ನ ತಿಳಿದ ದೇವರು ಶಂಕರ ಮೂಲಕ ಸ್ಪರ್ಶ ಮಾಡಿದ ಕೆನ್ನೆಗೆ ಮಾತು ಶುರುವಾಯಿತು. ಯೋಂತ ಪ್ರವಿಶ್ಯ ಮಮ ವಾಚಮಿಮಾ ಪ್ರಸುಪ್ತಂ ಶ್ಲೋಕ ಶುರುವಾಯಿತು. ಆ ಅನುಭವದ ಮಾತು, ಒಂದು ಅನುಭಾವಿಕನ ಬಾಲಕನ ಮಾತು. ವೇದವ್ಯಾಸರು ಮೆನ್ಷನ್ ಮಾಡಿ ಹೇಳ್ತಾರೆ, ನಾನು ಮಾತಾಡಿದೆ, ನಾನು ಉಪನ್ಯಾಸಕ, ನಾನು ದೊಡ್ಡವನು ಅಂತ ಹೇಳಕ್ಕೆ ಹೋಗಬೇಡ. ಒಳಗೆ ದೇವರನ್ನು ನಿಂತು ನುಡಿಸಿದರೆ ಮಾತ್ರ ಸಾಧ್ಯ. ಅವನೇನಾರು ಸ್ವಿಚ್ ಆಫ್ ಮಾಡಿದ ಅಂದರೆ ನಿನ್ನ ಮಾತೇ ನಿಂತು ಹೋಗುತ್ತೆ. ಇದು ಧ್ರುವರಾಜರು ನಮಗೆ ಕೊಟ್ಟ ಸಂದೇಶ. ಎಲ್ಲ ಉಪನ್ಯಾಸಕರಿಗೆ ಧ್ರುವರಾಜರ ಕಿವಿಯ ಮಾತು ಅಂತ ತಿಳಿಬೇಕು. ಇನ್ನು ಇಷ್ಟ ಆದರೆ ಇನ್ನು ನಮಗೆ ಬಹಳ ಮುಖ್ಯವಾದಂದರೆ ಈ ಪಂಚಮಸ್ಕಂದ ಭಾಗವತ ಕೇಳಬೇಕಾದರೆ ಓಂ ವಿಷ್ಣವೇ ನಮಃ ಅಂತ. ಓಂ ಅನ್ನೋ ಶಬ್ದಕ್ಕೆ ಇಲ್ಲಿ ಅರ್ಥ ಏನು? ಅವ ಇಚ್ಛಾಯಾಮಂತ. ಅಂದರೆ ಏನರ್ಥ? ಆವಯತಿ ಏಷಯತೀತಿ ಓಂ ಇಶು ಇಚ್ಛಾ ಅಂತ ದಾಟು. ಅಂದರೆ ಏನರ್ಥ ಅಂದರೆ ಭಕ್ತರು ಮಾಡುವ ಸದಿಚ್ಛೆಗಳನ್ನು ದೇವರು ಪೂರ್ಣ ಮಾಡ್ತಾನೆ. ಆ ಭಕ್ತರು ಯಾರು ಅಂದರೆ ಪ್ರಿಯವ್ರತರಾಜ. ಅವನು ಮಾಡಿದ ಸದಿಚ್ಛೆಯೇನು? ನನ್ನ ರಾಜ್ಯದಲ್ಲಿ 24 ಗಂಟೆ ಕಾಲ ಬೆಳಕಬೇಕು ಅಂತ ಬಯಸಿದ ಒಬ್ಬ ಒಳ್ಳೆಯ ಇಚ್ಛಾವಂತ ರಾಜ. ದೇವರ ಅಸ್ತು ಅಂದ. ಸೂರ್ಯನ ಸುತ್ತಲೂ 7 ಸಲ ಪ್ರದಕ್ಷಿಣೆ ಹಾಕಿದ. 7 ದ್ವೀಪಗಳು 7 ಸಮುದ್ರಗಳು ಇವನ ಕಾಲಕ್ಕಾದದ್ದು. ಇದರಿಂದ ನಮಗೆ ಎಷ್ಟು ಒಳ್ಳೆಯ ಅರ್ಥ. ಇನ್ನು ಅವತಿ ಸರ್ವಂ ರಕ್ಷತಿ, ಆ ನವಖಂಡದಲ್ಲಿ 7 ದ್ವೀಪಗಳಲ್ಲಿ 7 ಸಮುದ್ರಗಳಲ್ಲಿ ಅಲ್ಲೆಲ್ಲ ಪರಮಾತ್ಮ ಒಂದೊಂದು ರೂಪದಿಂದಿದ್ದು ಅಲ್ಲಿ ಇರುವಂಥ ತನ್ನ ಭಕ್ತರನ್ನು ಇವತ್ತಿಗೂ ರಕ್ಷಣೆ ಮಾಡ್ತಾ ಇದ್ದಾನೆ. ಇವತ್ತು ಜಂಬುದ್ವೀಪಕ್ಕೆ ಯಾರು? ಬದ್ರಿ ನಾರಾಯಣ. ಮತ್ತೊಂದು ದ್ವೀಪಕ್ಕೆ ಮತ್ತೊಬ್ಬರು ಕೃಷ್ಣ, ಎರಡನೇದು ವಾಸುದೇವ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ಎಲ್ಲ ರೂಪಗಳಿದೆ ಒಂದೊಂದು ದ್ವೀಪದಲ್ಲಿ. ಆ ಅರ್ಥವನ್ನು ಇಲ್ಲಿ ತಿಳಿಸಿದರೆ ಇನ್ನು ನಮಗೆ ಅವ್ಯತೆ ಜ್ಞಾನಿಭಿ ಅವಗಮ್ಯತೆ, ಜ್ಞಾನಿಗಳಿಂದ ತಿಳಿಯಲ್ಪಡುವನು. ಜಡಭರತರು ಎಂಥ ದೊಡ್ಡ ತತ್ವಜ್ಞಾನಿ. ಆ ಜಡಭರತರಿಂದ ರಘುಗಣರಾಜನಿಗೆ ತತ್ವವನ್ನು ತಿಳಿಸಿಕೊಟ್ಟ. ಅದರಿಂದ ನಮಗೆ ಪಂಚಮ ಸ್ಕಂದ ಬಹಳ ಮುಖ್ಯವಾದದ್ದು. ಈ ಒಂದು ಅದ್ಭುತವಾದ ಪ್ರಮೇಯವನ್ನು ವಿಷ್ಣವೇ ನಮಃ,
ವಿಶಲ್ರು ವ್ಯಾಪ್ತು, ಎಲ್ಲ ಕಡೆಯಲ್ಲೂ ದೇವರಿದ್ದಾನೆ. ಎಲ್ಲೋ ನನ್ನ ಮನೆಯಲ್ಲಿ ಅವನ ಲೋಕದಲ್ಲಿ ನನಗೆ ಬೇಕಾದವರಲ್ಲಿ ಅಲ್ಲ, 14 ಲೋಕದಲ್ಲಿ ಅಂತಿಷ್ಟಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ದೇವರಿದ್ದಾನೆ. ಹೇಗೆ ಚತುರ್ಥ ನಮಗೆ ಚತುಶ್ಲೋಕಿ ಭಾಗವತರ 3 ಶ್ಲೋಕದಲ್ಲಿ ಯಥಾ ವಹಾಂತಿ ಭೂತಾನಿ ಎನ್ನುವ ಶ್ಲೋಕದಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆ ನಾನಿದ್ದೀನಿ ಅಂತ ದೇವರೇ ಹೇಳಿದ್ದಾನಲ್ಲ, ಆ ಮಾತು ಇಲ್ಲಿ ಚೆನ್ನಾಗಿ ಅನುಭವಕ್ಕೆ ಬರುತ್ತೆ. ಅದರಿಂದ ದೇವರು ಎಲ್ಲ ಕಡಲಿದೆ. ವಿಷ ಪ್ರವೇಶನೆ ಪರಮಾತ್ಮ ಆ ರಾಜನ ಮೂಲಕ ಎಲ್ಲ ಕಡಲಿದ್ದು ಎಲ್ಲ ಪದಾರ್ಥಗಳನ್ನು ಸೃಷ್ಟಿಗೆ ತರೋದಲ್ಲಿಷ್ಟೇ ಅಲ್ಲ, ಎಲ್ಲ ಪದಾರ್ಥಗಳು ತಾನು ಹೊಕ್ಕಿದ್ದಾನೆ. ವೀಕಾಂತೌ ಅನ್ನೋ ಧಾತು ಇಟ್ಕೊಂಡು ವೇತಿ ಶೋಭತೆ ಇತಿ ವಿಷ್ಣು, ವಿಶಿಷ್ಟ ಸೌಂದರ್ಯದ ನಿಧಿ ಯಾರು? ಋಷಭ ನಾಮಕ ಪರಮಾತ್ಮ ಜಯಂತಿಯನ್ನು ವಿವಾಹ ಮಾಡಿಕೊಂಡಂಥ ಪ್ರಮೇಯ ನಮಗೆ ಋಷಭರು ಪಂಚಮಸ್ಕಂದದಲ್ಲಿ ಬಂದರೆ. ಇನ್ನು ಪರಮಾತ್ಮ ವೇತಿ ದುಷ್ಟಾನ್ ಅಸ್ಯತಿ ಇತಿ ವಿಷ್ಣು ಅಂದರೆ ಏನರ್ಥ ನೋಡಿ. ಅಲ್ಲಿ ಪರಮಾತ್ಮ ದುಷ್ಟರ ಸಂಹಾರ ಮಾಡಿ ಅವರನ್ನು ನರಕ ಲೋಕಕ್ಕೆ ಹಾಕುವಂಥ ವಿಷಯಗಳು ಪಂಚಮಸ್ಕಂದ ಕೊನೆಯ ಭಾಗದಲ್ಲಿ ಬರುತ್ತೆ. ಇನ್ನು ಪರಮಾತ್ಮ ವೇತ್ತಿ ಅಂದರೆ ಏನು? ಪರಮಾತ್ಮನನ್ನು ಚೆನ್ನಾಗಿ ಬಲ್ಲವನು ಯಾರು? ಜಡಭರತ. ಆ ಭಗವಂತನ ವಿಷ ಪ್ರವೇಶ ನನ್ನೊಳಗೆ, ದೇವರೇ ನಿನ್ನನ್ನು ಹೊತ್ತಿರೋದು, ನನ್ನನ್ನು ಅವನೇ ಹೊತ್ತಿದ್ದಾನೆ, ನಿನ್ನನ್ನು ಅವನೇ ಹೊತ್ತಿದ್ದಾನೆ, ನಡೆಯುವನು ಅವನು, ಅವನ ಕಾಲಲ್ಲಿ ಪಾದಾಭಿಮಾನಿ ಜಯಂತನಲ್ಲಿದ್ದು ಸಂಕರ್ಷಣ ರೂಪಿ ಪರಮಾತ್ಮ ಪಾದ ತಲಲ್ಲಿದ್ದು ಅವನ ಕಾಲೆತ್ತಿದ್ರೆ ನನ್ನ ಕಾಲು ಮುಂದೆ ಹೋಗುತ್ತೆ, ಅವನ ಪಾದ ಎತ್ತದಿದ್ರೆ ಮುಗ್ಗರಿಸಿ ಕೆಳಗೆ ಬಿದ್ದು ಹೋಗ್ತೀನಿ. ಎಷ್ಟು ದೇವರ ಶಕ್ತಿ ಇದೆ ಅಂದರೆ ಪಾದ ತಲದಲ್ಲಿ ಸಂಕರ್ಷಣ, ಭೂಮಿಯ ಒಳಗಡೆ ಸಂಕರ್ಷಣ, ಎರಡು ಮ್ಯಾಚ್ ಆದರೆ ಮಾತ್ರ ನಮಗೆ ನಡೆಯೋಕ್ಕೆ ಬರೋದು, ಇಲ್ಲ ಅಂದರೆ ನಮ್ಮ ಕಾಲು ಜವು ಹಿಡೀಲಿ ನಡೀರಿ ಅಂತಂದರೆ ಬಿಗ್ಗೆ ಹೋಗ್ತೀವಿ. ಎಷ್ಟು ಕ್ಷಣ ಮಾತ್ರ ನಾವು ಪರಾಧೀನರು ಎಂಬುದನ್ನು ಎಷ್ಟು ಚೆನ್ನಾಗಿ ದೇವರು ತಿಳಿಸ್ತಾರೆ. ಈ ಪ್ರಮೇಯ ನಮಗೆ ಪಂಚಮಸ್ಕಂದದಲ್ಲಿ ತಿಳಿಬೇಕಾದಂಥ ವಿಷಯ ಆದರೆ ಓಂ ಮಧುಸೂದನಾಗೆ ನಮಃ ಷಷ್ಠಸ್ಕಂದದಲ್ಲಿ ಓಂ ಅಂತ ಹೇಳ್ತಾರೆ. ಓಂಕಾರಕ್ಕೆ ಅರ್ಥ ಏನು? ಇಲ್ಲಿ ಎಷ್ಟು ಒಳ್ಳೆಯ ಅರ್ಥ ಇದೆ ಅಂದರೆ ಅವತಿ ಶೃಣೋತೀತಿ ಓಂ, ಅವಶ್ರವಣೆ. ಏನು ಶ್ರವಣ ಮಾಡಿದೆ ಅಂದರೆ ಅಜಾಮಿಳ ಹಾಸಿಗೆ ಮೇಲೆ ಬಿದ್ದಿದ್ದಾನೆ, ಎಚ್ಚರ, ಇನ್ನೇನು ಪ್ರಾಣ ಹೋಗೋ ಸ್ಥಿತಿ, ಯಮದೂತರು ಬಂದರು, ಕುತ್ತಿಗೆ ಹಗ್ಗ ಹಾಕಿದ್ದಾರೆ, ಜೋರಾಗಿ ಕಿರ್ಚಿದ. ಆ ಕಿರ್ಚುವ ಕಾಲಕ್ಕೆ ದೂರೇ ಕ್ರೀಡನಕಾಸಕ್ತಂ ಪುತ್ರಂ ನಾರಾಯಣಾಖ್ವಯಂ ದೂರೇ ವೈಕುಂಠಪುರಿ ಅಂತ ಹೇಳ್ತಾರೆ. ವೈಕುಂಠ ನಗರದಲ್ಲಿ ಕ್ರೀಡನಕಾಸಕ್ತಂ ಲಕ್ಷ್ಮೀ ಸಹಿತನಾಗಿ ಕೂತಿರುವಂಥ ಪರಮ ಪುತ್ರ ಅನ್ನೋದು ನಿರೀಕ್ಷಣ ಸಮಯ, ನಿರೀಕ್ಷಣ ಅದು ಅವನಿಗೆ ಬರೇ ನಿರೀಕ್ಷಣ, ನೆನಪಿಗೆ ಬರೋಕ್ಕೆ ಮಗ. ಆದರೆ ದೂರದಲ್ಲಿ ವೈಕುಂಠ ನಗರದಲ್ಲಿರುವ ಪರಮಾತ್ಮನಿಗೆ ಇವನ ಕೂಗು ಕೇಳಿಸ್ತು. ನಮಗೆ ಪ್ರತಿನಿತ್ಯದಲ್ಲೂ ಪ್ರತಿನಿತ್ಯದ ಬದುಕಿನಲ್ಲಿ ಒಂದು ದೊಡ್ಡ ಸಂಶಯ ಇದೆ. ನಾವು ಹೇಳಿ ಸ್ತೋತ್ರ ದೇವರಿಗೆ ಕೇಳಿಸುತ್ತೋ ಇಲ್ಲೋ, ಇದು ಎಂಥ ಸಂಶಯ ನಮ್ಮಲ್ಲಿ ಇವತ್ತಿಗೂ ಕಾಡ್ತಾ ಇದೆ. ನಾನು ಕೂಗಿದೆ, ನಾನು ಎಷ್ಟೋ ಕೇಳಿದೆ ದೇವ್ರ ಮುಂದೆ, ಏನು ಕಿವಿಗೆ ಹಾಕ್ಕೊಳ್ಳಿ ಅಂತ ಕೇಳಿಸುತ್ತೋ ಇಲ್ಲೋ. ಹೀಗೆಲ್ಲ ನಮಗೆ ಯಾವುದು, ನಮ್ಮ ಮನುಷ್ಯರಲ್ಲ ರೀ ದೇವರು. ಇವತ್ತು ಅಜಾಮಿಳನ ಕೂಗೇ ನಮಗೆ ಕತೆ ಕೇಳಿ. ಅವನೇನು ಮಡಿ ಉಟ್ಕೊಂಡು ದಾವಳಿ ಉಟ್ಕೊಂಡು ಮಲ್ಕೊಂಡವನಲ್ಲ, ಕೂತವನಲ್ಲ, ಮಡಿಲಿ ಕೂತವನಲ್ಲ, ಹಾಸಿಗೆ ಮೇಲೆ ಬಿದ್ದಿದ್ದಾನೆ, ಶಪಚರ ಹಾಸಿಗೆ ಮೇಲೆ, ಹೊಲಸು ಹಾಸಿಗೆ ಮೇಲೆ ಬಿದ್ದಿದ್ದಾನೆ. ಅಂಥ ವ್ಯಕ್ತಿ ನಾರಾಯಣ ಅಂದರೆ ದೇವರು ತನ್ನ ದೂತರನ್ನು ಕಳಿಸಿ ಅನುಗ್ರಹ ಮಾಡಿ ಕತೆ ಕೇಳಿ. ಅದರಿಂದ ನಾವೇನು ಅಷ್ಟು ಹೊಲಸಲ್ಲಿ ಬಿದ್ದಿಲ್ವಲ್ಲ ಅಂದಮೇಲೆ ನಾವು ದೇವರಿಗೆ ನಿನ್ನ ನಾಮ ನೀನು ಕೂಗಿದ್ದು ಕೇಳಿಸತ್ತೆ, ಅವತಿ ಶೃಣೋತಿ ಓಂ ಅವಶ್ರವಣೆ ಎಂಬ ಧಾತುವಿನ ತತ್ವ ತಿಳಿಸಿದರೆ ಇನ್ನೊಂದು ಒಳ್ಳೆಯ ಅರ್ಥನೇ. ಅಂದರೆ ಅವತಿ ವಿಶತಿ ಪ್ರವಿಶತಿ ಓಂ, ನನ್ನ ದೇಹದ ಒಳ ಹೊಕ್ಕಿದ್ದಾನೆ ದೇವರು. ಅದು ಯಾವುದು? ನಾರಾಯಣ ವರ್ಮ. ವರ್ಮ ಅಂದರೆ ಕವಚ. ದೇವರು ನನ್ನ ದೇಹದ ಎಲ್ಲ ಒಳ ಹೊರಗೆ ವಾಸ ಮಾಡ್ತಿದ್ದ. ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಒಳಗೆ ದೇವರು ನಮ್ಮ ದೇಹದ ಒಳಗಡೆ 34,56,000 ರೂಪದಿಂದ ಒಳಗೆ ವಾಸ ಮಾಡಿ, ಹೊರಗಡೆ ದೇವರು ರೋಮ ರೋಮಗಳಲ್ಲೂ ದೇವರ ರೂಪವಿದೆ ಅಂತ ವಿಜಯದಾಸರು ಸೃಷ್ಟಿ ಅಲ್ಲಿ ಸೃಷ್ಟಿ ಪ್ರಕರಣದಲ್ಲಿ ಉಪಾಸನ ಸುಳಾದಿಯಲ್ಲಿ ಈ ಮಾತು ಹೇಳ್ತಾರೆ. ಹಾಗಾದರೆ ಉಪಾಸನ ಸುಳಾದಿಯಲ್ಲಿ ನಿನ್ನ ಒಂದೊಂದು ಕೂದಲಲ್ಲೂ ದೇವರಿದ್ದಾನೆ. ಎಷ್ಟಿದೆ ನಮ್ಮ ಚರ್ಮದ ಮೇಲೆ, ತಲೆ ಮೇಲೆ ಎಲ್ಲ ಕೂದಲು ಎಷ್ಟಿರ್ಬೋದು ಅಂದರೆ 9 ಕೋಟಿ ರೋಮಗಳು ಅಂತ ಹೇಳ್ತಾರೆ. ಆ 9 ಕೋಟಿ ರೋಮಗಳು 3.5 ಕೋಟಿ
ರೋಮಕೂಪಗಳಂದೇ ತೀರ್ಥಗಳು ಅಂತ. ಅಷ್ಟೆಲ್ಲ ನನ್ನ ದೇಹದ ಒಳಗೆ ಹೊರಗೆ ವಾಸ ಮಾಡ್ತಿದ್ದಾನೆ. ಆ ಎಲ್ಲ ಪ್ರಮೇಯಗಳನ್ನು ತಿಳಿಸೋದು ಯಾವುದು? ನಾರಾಯಣ ವರ್ಮ. ಇದನ್ನು ದಿನನಿತ್ಯ ಮಾಡು. ನಾರಾಯಣ ವರ್ಮ ಹೇಳಿದ್ರೆ ಜಾಯಿಂಟ್ಸ್ ಪೇನ್ ಬರೋದಿಲ್ಲ. ಇವತ್ತು ಜಾಯಿಂಟ್ಸ್ ಪೇನ್ ಅನ್ಬೋದು ಕಂಪಲ್ಸರಿ ಆಗಿಬಿಟ್ಟಿದೆ. ಒಂದು ಏನಾರ ಬಂತು, ಜ್ವರ ಬಂತು ಅಂದರೆ, ಜ್ವರ ಹೋದ ಮೇಲೆ ಕೈ ಕಾಲು ಹಿಡಿತು ಅಂದರೆ ಓಡ್ತೀವಿ ಡಾಕ್ಟ್ರ್ ಹತ್ರ. ಮತ್ತಾವ ಇನ್ನೇನು ಬಂತು, ಏನು ರುಗುನ್ಯ ಬಂತು, ಇನ್ಯಾವ ರೋಗ ಬಂತು ಅಂತ. ಹೀಗಾಗಿದೆ. ನಿತ್ಯ ನಾರಾಯಣ ವರ್ಮವನ್ನು ಪಾರಾಯಣ ಮಾಡಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅದರಿಂದ ನಮಗೆ ಎಷ್ಟು ಒಳ್ಳೆಯ ಅರ್ಥ. ಅವತಿ ವಿಶತಿ ಪ್ರವಿಶತಿ, ನಿನ್ನ ಒಳ ಹೊರಗೆ ವಾಸ ಮಾಡಿದವನು ದೇವರು. ಇನ್ನು ನಮಗೆ ಓಂಕಾರದ ಒಂದು ಚಿಂತನೆ ಆದರೆ, ಇನ್ನು ನಮಗೆ ಮೂರನೇದು ಇಲ್ಲಿ ಭಾಳ ಮುಖ್ಯವಾಗಿ ಮಧುಸೂದನ ಜನವಹ. ಮಧುಸೂದನ ಅನ್ನೋ ಶಬ್ದಕ್ಕೆ ಮಧು ಸುಖಂ ಸೂದ ನಯತೀತಿ ಮಧುಸೂದನ, ಸಜ್ಜನರಿಗೆ ಸುಖವನ್ನು ಕೊಡ್ತಾನೆ. ಅಜಾಮಿಳನ ಕ್ಯಾರೆಕ್ಟರ್ ಬಗ್ಗೆ ಕೇಳಿದಾಗ ಅವನ ಅಯೋಗ್ಯ ಅಂತ ನಾವು ಡಿಸೈಡ್ ಮಾಡಿದ್ವಿ. ಸಾಯೋ ಕಾಲಕ್ಕೆ ದೇವರು ನಾರಾಯಣನ ಸ್ಮರಣೆ ಕೊಟ್ಟು ಅವನಿಗೆ ಯೋಗ್ಯ ಎಂಬುದನ್ನು ಭಾಗವತದಲ್ಲಿ ಸೇರಿಸಿಬಿಟ್ಟು ಅವನ ಅಯೋಗ್ಯ ಅಲ್ಲಪ್ಪ, ಯೋಗ್ಯ ಅಂತ ತಿಳಿಸಿ. ಇನ್ನು ಮಧು ಸುಖಂ ಸೂದಾನ್ ಅನ್ನೋ ಶಬ್ದಕ್ಕೆ ಸೂದಯತೀತಿ ಮಧುಸೂದನ ಅಂದ್ರೆ ಏನರ್ಥ ಅಂದರೆ, ಪರಮಾತ್ಮ ಅಯೋಗ್ಯರಿಗೆ ಸುಖವನ್ನು ಎಂದೂ ಕೊಡೋದಿಲ್ಲ. ಅಯೋಗ್ಯರಾದಂಥ ತನ್ನ ಮಕ್ಕಳಿಗೆ ಸ್ವರ್ಗಲೋಕದ ಸಂಪತ್ತನ್ನು ಕೊಡಿಸಬೇಕು ಅಂತ ಬಹಳ ಕಠಿಣವಾದ ವ್ರತವನ್ನು ಅನುಷ್ಠಾನ ಮಾಡಿದಂಥ ದಿತಿದೇವಿಯ ಹೊಟ್ಟೆಲೆ ಕೊನೆಗೆ ಹುಟ್ಟಿದವರು ಮರುದ್ಗಣ ದೇವತೆಗಳು ಹುಟ್ಟಿದ್ದಾರೆ. ಅದಕ್ಕೆ ದೇವರು ಹೇಳಿದ, ಅಯೋಗ್ಯರಿಗೆ ಸುಖವನ್ನು ನಾನು ಯಾವತ್ತೂ ಕೊಡೋದಿಲ್ಲ ಅಂಶವನ್ನು ತಿಳಿಸಿದ. ಇಷ್ಟು ಪ್ರಮೇಯ ನಮಗೆ ಷಷ್ಠಸ್ಕಂದದ 19 ತಿಳಿಬೇಕಾದ ಮುಖ್ಯ ಪ್ರಮೇಯವಾದರೆ, ಸಪ್ತಮಸ್ಕಂದ ಭಾಗವತ ಕೇಳಬೇಕಾದರೆ ಓಂ ತ್ರಿವಿಕ್ರಮಾಗೆ ನಮಃ ಅಂತ. ತ್ರಿವಿಕ್ರಮ ಓಂ ಅನ್ನೋ ಶಬ್ದಕ್ಕೇನು ಅವಸಾಮರ್ಥ್ಯ, ಅವತಿ ಸಮರ್ಥೋ ಭವತೀತಿ ಓಂ. ಅವನು ಸಾಮರ್ಥ್ಯ ಅವನಿಗೆ ಎಷ್ಟಿದೆ ಅಂತ ಕೇಳಿದ್ರೆ, ಹಿರಣ್ಯಕಶಿಪನ ಸಂಹಾರ ಮಾಡೋ ದೃಶ್ಯವೇ ನೋಡಿ ಅವನಿಗೆಷ್ಟು ಸಾಮರ್ಥ್ಯವಿದೆ. ಅವನು ಒಮ್ಮೆ ಕಂಬದಿಂದ ಬಂದು ಒಮ್ಮೆ ಗರ್ಜನೆ ಮಾಡಿದ ವಿಷಯವನ್ನು ಸ್ವಯಂ ರುದ್ರದೇವರು ಪಾರ್ವತಿದೇವಿಗೆ ಹೇಳ್ತಾರೆ. ನಾನು ಕೂಡ ನೀವೆಲ್ಲಿದ್ದಿರಿ ನರಸಿಂಹದೇವರು ಅವತಾರ ಮಾಡೋ ಕಾಲಕ್ಕೆ ಹೆಂಗೆ ನೋಡಿದ್ರಿ ಅಂತ ಹೇಳ್ತಾರೆ. ಆ ಪಾರ್ವತಿದೇವಿಗೆ ಶಿವ ಹೇಳ್ತಾನೆ, ನೋಡೆ ನನ್ನ ಸ್ವಾಮಿ ಹೇಗೆ ಬಂದ, ಅವನ ಧ್ವನಿ ಹೇಗಿತ್ತು ಎಂಬುದಕ್ಕೆ ಅವರು ಹೇಳಿದ ಶ್ಲೋಕ ಇದು. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯು ನಮಾಮಿಹಂ. ಅವನ ರೂಪ ಉಗ್ರ. ಶಿವ ಹೇಳ್ತಾನೆ ಕೋಪಿಷ್ಟ ಏನು ದೇವರು ಅಂದರೆ, ಉಗ್ರ ಅನ್ನೋ ಶಬ್ದಕ್ಕೆ ಉಂ ರುದ್ರಂ ಗ್ರಸತಿ ಇತಿ ಉಗ್ರಹ. ರುದ್ರದೇವರನ್ನೇ ನುಂಗು ಹಾಕುವ ಸಾಮರ್ಥ್ಯ ನರಸಿಂಹನಿಗಿದೆ, ಇವನು ಯಾವ ಲೆಕ್ಕಕ್ಕೆ ಅಂತ ಹೇಳು. ಅಷ್ಟು ಸಾಮರ್ಥ್ಯ ದೇವರಿಗಿದೆ ಅಂತ ಹೇಳಿದ್ರೆ ಇಲ್ಲಿ ನಮಗೆ ತ್ರಿವಿಕ್ರಮ ಅಂತ. ತ್ರೀನ್ ಗುಣಾನ್ ವಿಕ್ರಮತೆ ಇತಿ ತ್ರಿವಿಕ್ರಮ. ನಾನು ಮೂರು ಗುಣಗಳನ್ನು ದಾಟಿದವನು. ಮೂರು ಗುಣಗಳ ಸ್ವಭಾವ ನನ್ನಲ್ಲಿ ಯಾವತ್ತೂ ಇಲ್ಲ. ತ್ರಿಗುಣಾತೀರ್ಥ ತ್ರೈಗುಣ ವರ್ಜಿತ ಇಂಥಾದಿ ಪ್ರಮೇಯಗಳನ್ನು ತಿಳಿಸುವಂಥ ಸಪ್ತಮಸ್ಕಂದರ ಮೊದಲು 2 ಅಧ್ಯಾಯ ಬಹಳ ಕಠಿಣವಾದ ವಿಷಯ. ಆದರೆ ದೇವರು ತ್ರಿವಿಕ್ರಮ, ತ್ರೀನ್ ದೇವ ದಾನವ ಮಾನವ ವಿಕ್ರಮತೆ ಇತಿ ತ್ರಿವಿಕ್ರಮ. ದೇವತೆಗಳನ್ನು ಮನುಷ್ಯರನ್ನು ಎಲ್ಲರನ್ನು ಮೀರಿದವನು ದೇವರು. ಅದಕ್ಕೆ ಅವನಿಗೆ ತ್ರಿವಿಕ್ರಮ. ನರಸಿಂಹದೇವರು ಹಿರಣ್ಯಕಶಿಪನ ಸಂಹಾರ ಮಾಡಿದ ರೀತಿ ಯಾವುದು? ಆಯುಧ ತೋಳಿಲ್ಲ, ಯಾಕೆಂದರೆ ಅಸ್ತ್ರಶಸ್ತ್ರಗಳನ್ನು ಬಳಸಬಾರದು ಅಂತ ಕೇಳಿದ್ದ. ಅದನ್ನು ಬ್ರಹ್ಮ ಏನೇನು ಹೇಳಿದ್ನೋ ಅಸ್ತು ಒಂದೇ ಬಿಟ್ಟ. ವೇಷನು ಬದಲಾವಣೆ ಮಾಡ್ದ. ಎಲ್ಲ ಬ್ರಹ್ಮನ ಮಾತು ಸರ್ ಅಂದರೆ ವಾಯುದೇವರ ಮಾತನ್ನು ದೇವರು ಕೇಳ್ತಾನೆ, ಬೇರೆಯವ್ರ ಮಾತು ಕೇಳೋದಿಲ್ಲ. ನಾವು ಹುಟ್ಟಿರೋದು ವಾಯುದೇವರ ಮತದಲ್ಲಿ, ಅವ್ರ ಮಾತು ಕೇಳಿಬಿಡಿ. ದೇವರು ನಮ್ಮನ್ನು ಇಷ್ಟಪಡ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಹಾಗಾದರೆ ಇವತ್ತು ನೋಡಿ, ಭಾವಿ ಬ್ರಹ್ಮದೇವರಾಗಿರತಕ್ಕಂಥ ವಾಯುದೇವರ ಮಾತು ದೇವರು ಒಪ್ತಾನೆ ಎಂಬುದಕ್ಕೆ ಇವತ್ತು ಸಾಕ್ಷಿ. ಇವತ್ತು ನಮಗೆ ಈ ದೃಶ್ಯ, ದೇವರವನ್ನು ಕೊಂದ, ಯಾವುದರಿಂದ ಕೊಂದಿದ್ದು, ಆ ಕೊಂದಿದ್ದ ದೃಶ್ಯವನ್ನು ನಮ್ಮ ನಕಸ್ತುತಿಯಲ್ಲಿ ಆಚಾರ್ಯರು ಹೇಳ್ತಾರೆ, ಪಾಂತುಸ್ಮಾನ್ ಪುರುಹೂತ ವೈರಿ ಬಲವನ್. ಕೊಂದಿದ್ಯಾವುದು? ನಖಗಳಿಂದ ಸಂಹಾರ ಮಾಡಿ, ಆಯುಧವೇ ಇಲ್ಲ. ನಖದಿಂದ ಸಂಹಾರ ಮಾಡಿ ಜಗತ್ತಿಗೆ ಹೇಳಿದ, ನನ್ನ ಉಗುರಿಗೂ ಈ ಬ್ರಹ್ಮ ಸಮ ಅಲ್ಲ. ಎಷ್ಟು ದೊಡ್ಡ ಪ್ರಮೇಯ! ಅವನ ಉಗುರಿಗೂ ಬ್ರಹ್ಮ ಸಮ ಅಲ್ಲ. ಇನ್ನು ನಾವು ಯಾರಿಗಾರ ಹೋಗಿ ಬ್ರಹ್ಮನಿಗೆ ಸಮ ಅಂತ ಪರಮಾತ್ಮನಿಗೆ ಸಮ ಅಂತ ಹೇಳಿದ್ರೆ ಎಷ್ಟು ಅಯೋಗ್ಯರಾಗ್ಬಿಡ್ತೀವಿ. ಜೀವ ಬ್ರಹ್ಮ ಒಂದು ಅಂದರೆ ಇನ್ನು ಎಷ್ಟು ನರಕಕ್ಕೆ ಹೋಗಿ ಬೀಳ್ತೀವಿ, ಯಾವ ಪಾಪಕ್ಕೆ ಹೋಗಿ ಬೀಳ್ತೀವಿ. ಅದರಿಂದ
ಜೀವೋತ್ತಮನಾದಂಥ ಬ್ರಹ್ಮನೇ ನಖಕ್ಕೆ ಸಮ ಅಲ್ಲ ಮೇಲೆ ಇನ್ನೀಯ ಬೇರೆಯವರು ಯಾವ ಲೆಕ್ಕಕ್ಕೆ ಸಮಾರರಿ? ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಂಥ ನಖದಿಂದ ಅವರನ್ನು ಸಂಹಾರ ಮಾಡಿ ಪ್ರಪಂಚಕ್ಕೆ ದೇವರು ಸರ್ವೋತ್ತಮನ ತತ್ವ ತಿಳಿಸಿದರೆ ಇಷ್ಟೆಲ್ಲ ಪ್ರಮೇಯ ನಮಗೆ ತ್ರಿವಿಕ್ರಮಾಯ ನಮಃ ಅಂತಾದರೆ ಓಂ ವಾಮನಾಯ ನಮಃ. ಓಮನ ಶಬ್ದಕ್ಕೆ ಅರ್ಥ ಏನು ಅಂದರೆ ಅವ್ಯತೆ ಆಲಿಂಗ್ಯತೆ ಇತಿ ಓಂ. ಲಕ್ಷ್ಮ್ಯ ಆಲಿಂಗ್ಯತೆ, ಲಕ್ಷ್ಮೀದೇವಿಂದ ಆಲಿಂಗಿಸಿ ಆಲಿಂಗಿಸಿ ಪಟ್ಟವನು. ಇಡೀ ಸಮುದ್ರ ಮಥನ ಮಾಡುವ ಕಾಲಕ್ಕೆ ಲಕ್ಷ್ಮೀದೇವಿ ಹುಟ್ಟಿದ್ದಾಳೆ. ಲಕ್ಷ್ಮೀದೇವಿಯರ ಸೌಂದರ್ಯವನ್ನು ನೋಡಿ ದೇವತೆಗಳಲ್ಲಿ ಬೆರಗಾಗಿ ಹಾಗೆ ನಿಂತಿದ್ದಾರೆ. ಅಂಥ ಎಲ್ಲ ದೇವತೆಗಳನ್ನು ನೋಡ್ತಾ ನೋಡ್ತಾ ಒಬ್ಬೊಬ್ಬರಿಗೂ ಒಂದೊಂದು ದೋಷ ಹೇಳಲು, ಆ ದೋಷ ಅಲ್ಲ ಅದು ಅವ್ರ ಗುಣ. ವಾದಿರಾಜ ಸ್ವಾಮಿಗಳ ಆ ದೃಶ್ಯವನ್ನೇ ಲಕ್ಷ್ಮೀ ಶೋಭನ ಪದದಲ್ಲಿ ಹೇಳಿ ಅವನನ್ನು ಸಾಮಾನ್ಯ ವ್ಯಕ್ತಿ ಅಂತ ತಿಳಿಬೇಡಿ. ಯಾವುದೇ ದೋಷಗಳು ಇಲ್ಲದಿರುವ ಏಕೈಕ ವ್ಯಕ್ತಿ ಎಂದು ಅಜಿತನಾಮಕ ಪರಮಾತ್ಮ ತೋರಿಸಿ ಅಂಥವನನ್ನು ವಿವಾಹ ಮಾಡಿಕೊಂಡಂಥ ಒಂದು ಅದ್ಭುತವಾದ ಪ್ರಮೇಯ ನಮಗೆ ಅಷ್ಟಮಸ್ಕಂದ ಭಾಗವತದಲ್ಲಿ ತಿಳಿದರೆ. ಇನ್ನೊಂದು ಅವತೀ ಯಾಚತೆ ಇತಿ ಓಂ. ಅವಯಾಚನೆ, ದೇವರು ಭಕ್ತರಿಗಾಗಿ ಯಾಚಕ ವೃತ್ತಿ ಮಾಡಿದ್ದಾನೆ. ಅವನ ಭಕ್ತ ಯಾರು? ಬಲಿಚಕ್ರವರ್ತಿ, ಅವನು ಒಬ್ಬ ಭಕ್ತ. ಇಂದ್ರ ಅವನ ಭಕ್ತ. ಆ ಇಂದ್ರನ ಸಲುವಾಗಿ ತಾಯಿ ಕಷ್ಟಪಟ್ಟು ಪಯೋವ್ರತ ಅನುಷ್ಠಾನ ಮಾಡಿದ್ರು. ಆ ಪಯೋವ್ರತದ ಅನುಷ್ಠಾನದಿಂದ ದೇವರ ಸಂತುಷ್ಟನಾಗಿ ಭಾದ್ರಪದ ಶುಕ್ಲಪಕ್ಷದ ದ್ವಾದಶಿ ದಿವಸ ದೇವರ ಅವತಾರ ಮಾಡಿಬಿಟ್ಟ ವಾಮನ ಅನ್ನೋ ರೂಪ. ಅವತಾರ ಮಾಡಿದ ದಿನವೇ ಹೊರಟ ಬಲಿಚಕ್ರವರ್ತಿ ಮನೆಗೆ. ಉಪನಯನ ಆಯಿತು, ಎಲ್ಲ ಆಯಿತು, ಒಬ್ರಿಗೊಬ್ಬರು ಏನು ಇದೆಲ್ಲ ಅವನ ಕತೆ ಅವನಿಗಷ್ಟೇ ಸೀಮಿತ. ದ್ವಾದಶಿ ಉಪನಯನ ಮಾಡೋಕ್ಕೆ ಬರುತ್ತಾ ಅಂತ ಪ್ರಶ್ನೆ ಕೇಳ್ಕೋಬೇಡಿ, ಅದು ನಮಗೆಲ್ಲ ಅಸಾಧ್ಯ. ಅದು ಅವನಿಗೆ ಯಾವುದು, ಅವನೇನು ವಿಧಿ ನಿಷೇಧಗಳನ್ನು ಮೀರಿದವನು. ಪಾರ್ವತಿ ದೇವಿ ಪರಮಾತ್ಮನ ಆ ಪಾತ್ರೆಗೆ ಮೊದಲು ಭಿಕ್ಷಾ ಹಾಕಿದ್ಲು. ಪಾರ್ವತಿ ದೇವಿ ಭಿಕ್ಷಾ ಹಾಕಿದ್ರೆ ದೇವರೇನು ಹೇಳಬೇಕು, ನೀನು ಅನ್ನಪೂರ್ಣೇಶ್ವರಿಯಮ್ಮ ಅಂತ ಹೇಳ್ದ. ಅವತ್ತು ಹೇಳಿದೆ ಇವತ್ತಿಗೂ ಸಹಿತ ಅವಳನ್ನು ಅನ್ನಪೂರ್ಣೇಶ್ವರಿ ಅಂತ ನಿತ್ಯ ಉಪಾಸನೆ ಮಾಡಿ. ಎಷ್ಟು ದೊಡ್ಡ ಮಾತಿದೆ. ಅಂತಹ ಪರಮಾತ್ಮ ಬಂದೇ ಬಿಟ್ಟು ಬಲಿಚಕ್ರವರ್ತಿ ಲಕ್ಷ್ಮೀಪತಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಇಂದ್ರನ ಸಲುವಾಗಿ ಭಿಕ್ಷುಕನಾಗಿ ಮೂರು ಪಾದ ದಾನ ಕೊಡು. ನಾನು ಜಪ ಇನ್ನೊಬ್ರಿಗಾಗಿ ಕೇಳಲಿ, ನನಗೆ ಜಪಕ್ಕಾಗಿ ಬೇಕು ಅಂತ ಕೇಳ್ದ. ಬಲಿಚಕ್ರವರ್ತಿ ದೇವರನ್ನು ಬೈದ. ಆಮೇಲೆ ಹೆಂಡತಿ ಹೇಳಿದ್ರಿ, ದೇವರ್ರಿ ಶುಕ್ರಾಚಾರ್ಯ ಹೇಳರು ಬಂದಿರೋ ದೇವರು, ನೀನು ಮೂರು ಪಾದ ದಾನ ಕೊಡೋಕ್ಕೂ ಸಾಧ್ಯವಿಲ್ಲ. ದೇವರು ಅಂತ ಹೆಂಡತಿ ಹೇಳಿದ್ಲು, ಗುರು ಹೇಳ್ದ, ಸರ್ವಸ್ವ ತ್ಯಾಗ ಮಾಡ ಕೊಟ್ಟೇ. ಮೂರು ಪಾದದ ಭೂಮಿ ಅಳಿಯೋ ಮಾಡುವ ಕಾಲಕ್ಕೆ ಈ ಬಲಿಚಕ್ರವರ್ತಿ ತಲೆ ಮೇಲೆ ಕಾಲಿಟ್ಟರೆ ಪ್ರಹ್ಲಾದರಾಜರು ಬಂದು ಹೇಳ್ತಾರೆ, ತ್ವಯೈವ ದತ್ತಂ ತ್ವಯೈವ ಉಪಹರಣ. ಅಲ್ಲ ನೀನು ಎಂಥ ದೊಡ್ಡ, ನನಗೂ ಮಾಡದೇ ಇರುವಷ್ಟು ಅನುಗ್ರಹ ನನ್ನ ಮೊಮ್ಮಗನಿಗೆ ಮಾಡಿದೆಯಲ್ಲ ಅಂತ ಹೇಳಿದ್ರು. ಎಷ್ಟು ಪುಣ್ಯ ಮಾಡಿದ್ದಾನೆ, ನಿನ್ನ ಪಾದದ ಧೂಳು ನೀನು ಅವನ ತಲೆ ಮೇಲೆ ಇಟ್ಟಿದ್ದಲ್ಲಪ್ಪ, ಎಷ್ಟು ಪುಣ್ಯ. ಇವತ್ತಿಗೂ ಸಹಿತ ಬಲಿಚಕ್ರವರ್ತಿಯ ಮನೆ ಬಾಗಿಲಲ್ಲಿ ನಿಂತುಬಿಟ್ಟ ದೇವರು ರಕ್ಷಣೆಗಾಗಿ. ಇಷ್ಟು ಅದ್ಭುತವಾದ ಪ್ರಮೇಯ ನಮಗೆ ಅಷ್ಟಮ ಸ್ಕಂದದಲ್ಲಿ ಕಾಣುವಂಥ ಮುಖ್ಯವಾದ ಪ್ರಮೇಯಗಳು ಇಲ್ಲಿ ನಮಗೆ ಈ ವಿಷ್ಣು ಯಾವುದು ತ್ರಿವಿಕ್ರಮ ವಾಮನ ಹಾಗೆ ನಮಃ. ಇನ್ನೂ ವಾಮನ ಅನ್ನೋ ಶಬ್ದಕ್ಕೆ ವಾಮಂ ಕಾಮಂ ನಯತಿ ಇತಿ ವಾಮನ ಹಾಗೆ ನಮಃ. ವಾಮಂ ಕಾಮಂ ನಯತಿ, ಯಾವ ಶಿವನಿಗೆ ಮೋಹಿನಿ ರೂಪವನ್ನು ತೋರಿಸಿ ದೇವರು ಕಾಮವನ್ನು ಕೊಟ್ಟ, ಅದಕ್ಕೆ ವಾಮಂ ನಯತಿ ಕಾಮಂ ನಯತಿ ಅವನಿಗೆ ಕೊಟ್ಟ. ಇಷ್ಟೆಲ್ಲ ಆದಮೇಲೆ ನವಮಸ್ಕಂದ ಭಾಗವತ ಕೇಳಬೇಕಾದರೆ ಓಂ. ಇಲ್ಲಿ ನಮಗೆ ತ್ರಿವಿಕ್ರಮ ಆಯಿತು, ವಾಮನ ಆಯಿತು, ಶ್ರೀಧರಾಗೆ ನಮಃ ಅಂತ ಹೇಳಿ. ಶ್ರೀಧರ ಇದು ನವಮಸ್ಕಂದ ಭಾಗವತ. ಹೇಗೆ ಓಂ ಅನ್ನೋ ಶಬ್ದಕ್ಕೆ ಅಂದರೆ ಅವ್ಯತೆ ಸ್ವಾತ್ಮನ ವಿಭಜ್ಯತೆ ಇತಿ ಓಂ. ತನ್ನ ಮೂಲ ರೂಪದಿಂದ ವಿಭಾಗಿಸಲ್ಪಟ್ಟಂಥ ರೂಪಗಳು, ಮೂಲ ರೂಪದಿಂದಲೇ ಹೊರಗೆ ಬಂದ ರೂಪಗಳಿಗೆ ಬಹಿಷ್ಠ ರೂಪಗಳು, ಅದು ಯಾವ್ಯಾವುದು ಅಂತ ಕೇಳಿದಾಗ ನವಮಸ್ಕಂದ ಭಾಗವತಿಲಿ ರಾಮಾವತಾರದ ಚರಿತ್ರೆ, ಪರಶುರಾಮದೇವರ ಚರಿತ್ರೆ, ವೇದವ್ಯಾಸದೇವರ ಸಂಕ್ಷಿಪ್ತವಾದ ಪರಿಚಯ, ಕೃಷ್ಣನ ಚರಿತ್ರೆ ಅತ್ಯಂತ ಸಂಗ್ರಹ, ಇಷ್ಟು ಭಗವಂತನ ಅವತಾರಗಳ ಚರಿತ್ರೆಯಲ್ಲಿ ಬರುತ್ತೆ. ಈ ಪ್ರಮೇಯ ನಮಗೆ ಓಂಕಾರ ತಿಳಿಸಿದರೆ ಶ್ರೀಧರಾಗೆ ನಮಃ. ಶ್ರಿಯಂ ಧತ್ತೇತಿ ಶ್ರೀಧ, ಶ್ರೀಧಶ್ಚಾಸೋರಶ್ಚ ಶ್ರೀಧರ. ಲಕ್ಷ್ಮೀದೇವಿಯನ್ನು ಸದಾ ನಾನು ಧರಿಸಿದ್ದೇನೆ,
ಈ ಪ್ರಮೇಯದಿಂದ ನಮಗೆ ರಾಮಾಯಣದ ತತ್ವ ಅಲ್ಲಿ ಬರುತ್ತೆ. ಆ ರಾಮಾಯಣದ ಕಥೆಯಲ್ಲಿ ರಾಮಚಂದ್ರ ಸೀತಾದೇವಿಯಿಂದ ಕಳ್ಕೊಂಡಂಥ ವಿಷಯ ಕಥೆ ಕೇಳ್ತೀವಿ, ಆದರೆ ಸ್ವಯಂ ಈ ಹರಿನಾಮ ಹೇಳುತ್ತೆ ಇಲ್ಲ ಲಕ್ಷ್ಮೀನಾರಾಯಣನಿಗೆ ವಿಯೋಗವೇ ಆಗಿಲ್ಲ, ಲಕ್ಷ್ಮೀದೇವಿನ ವಕ್ಷಸ್ಥಳದಲ್ಲಿ ಇಟ್ಕೊಂಡು ಅದು ಹೆಂಗ್ರಿ ದೇವರಿಗೆ ವಿಯೋಗ ಆಯಿತು. ರಾಮಾಯಣ ಕಥೆ ಅದರ ತತ್ವ ಪ್ರಮೇಯಗಳನ್ನು ಗುರುವರ್ಥೇ ತ್ಯಕ್ತ ರಾಜ್ಯವನ್ನು ಶ್ಲೋಕದಲ್ಲಿ ಸತ್ಯಧರ್ಮ ತೀರ್ಥರು ಬರೇ ರಾಮಾಯಣದ ಕಥೆ ಒಂದೇ ಅಲ್ಲ ದಶಾವತಾರಗಳ ಚರಿತ್ರೆಯನ್ನು ಅಲ್ಲಿ ತೋರಿಸಿದ್ದಾರೆ. ಇಂಥ ರಾಮಾಯಣದ ಪ್ರಮೇಯಗಳು ಅಲ್ಲಿ ಬಂದರೆ ಶ್ರೀಧರಹ ಶ್ರೀಯನ ಶಬ್ದಕ್ಕೆ ಉತ್ಕೃಷ್ಟವಾದ ಜ್ಞಾನದ ಸಂಪತ್ತಿಗೆ ಶ್ರೀ ಅಂತ ಕರೀವಿ. ಉರ್ವೀಂ ಶ್ರೀಯಂ ದದ್ಯಾತ್ ಅಂತ ವಾದಿರಾಜರು ಹೇಳ್ತಾರೆ. ಉತ್ಕೃಷ್ಟವಾದ ಸಂಪತ್ತು ಬೇಕು, ಈ ಸಂಪತ್ತು ಬೇಡ. ಹಾಗರೆ ಆ ಉತ್ಕೃಷ್ಟವಾದ ಸಂಪತ್ತನ್ನು ಧರಿಸಿದ ವ್ಯಕ್ತಿ ಯಾರು? ವೇದವ್ಯಾಸ ದೇವರು. ದಿನಾ ವೇದವ್ಯಾಸ ಸ್ತೋತ್ರ ಮಾಡಬೇಕು. ಇನ್ನು ಉತ್ಕೃಷ್ಟವಾದ ಭೂಮಿಯ ಸಂಪತ್ತನ್ನು ಧರಿಸಿದ ಪರಶುರಾಮ ದೇವರು. ಹೀಗೆಲ್ಲ ಪ್ರಮೇಯಗಳನ್ನು ತಿಳಿಸಿರುವ ನವಮಸ್ಕಂದದ 21 ಅಧ್ಯಾಯದ ವಿಷಯ ಆದರೆ ದಶಮಸ್ಕಂದ ಭಾಗವತ ಕೇಳಬೇಕಾದರೆ ಓಂ ಋಷಿಕೇಶಾಯ ನಮಃ ಅಂತ ತಿಳಿದು ಓಂಕಾರದಲ್ಲಿ 103 ಅಧ್ಯಾಯದ ಚಿಂತನೆ ಹೇಗೆಂದರೆ ಆವಯತಿ ಸ್ವಭಕ್ತಾನ್ ಆವಾಪಯತಿ ಇತಿ ಓಂ ಅಂತ ಅವಲ್ ಅದಕ್ಕೆ ಅವಾಪೃತವು ಅಂತ. ಅಲ್ಲಿ ಏನರ್ಥ ಅಂದರೆ ಆವಯತಿ ಸ್ವಭಕ್ತಾನ್ ಆವಾಪಯತಿ ಅಂದ್ರೇನು? ತನ್ನ ಭಕ್ತರ ಇಚ್ಛೆಯನ್ನು ಪೂರ್ಣ ಮಾಡಿದವನು, ತನ್ನ ಭಕ್ತರ ಅವಿಷ್ಟೆಗಳನ್ನು ಪೂರ್ಣ ಮಾಡಿದವನು. ಹಾಗರೆ ಅವನ ಭಕ್ತರು ಯಾರ್ಯಾರು? ಈ ದಶಮಸ್ಕಂದ ಭಾಗವತಿಲಿ ಬರುವ ಎಲ್ಲ ಪಾತ್ರಧಾರಿಗಳನ್ನು ನೆನಪಿಗೆ ತಗೊಳ್ಳಿ. ವಸುದೇವ ಆಗಲಿ, ದೇವಕಿ ಆಗಲಿ, ನಂದಗೋಪ ಆಗಲಿ, ರೋಹಿಣಿ ಆಗಲಿ, ಷಣ್ಮಹೇಶರಾಗಲಿ, ರುಕ್ಮಿಣಿ ಸತ್ಯಭಾಮ ಆಗಲಿ, ನಾರದರಾಗಲಿ, ಪಾಂಡವರಾಗಲಿ, ಉದ್ಧವ ಆಗಲಿ, ವಿದುರಾಗಲಿ, ಇವ್ರದ್ದೆಲ್ಲ ನೆನಪಿಗೆ ತೊಗೊಂಡ್ಬಿಟ್ಟು ಇಷ್ಟೂ ಜನರನ್ನು ಆ ಇಷ್ಟೂ ಜನರ ಇಚ್ಛೆಯನ್ನು ಪೂರ್ಣ ಮಾಡಿದವನು ಅನ್ನುವ ಅರ್ಥದಲ್ಲಿ ಇಡೀ ಕೃಷ್ಣನ ಚರಿತ್ರೆಯನ್ನು 103 ಅಧ್ಯಾಯ ಬರುವಂಥ ಎಲ್ಲ ಪ್ರಮೇಯಗಳನ್ನು ಈ ಒಂದು ಶಬ್ದದಿಂದ ಹೇಳಿದರೆ ಇಲ್ಲಿ ಋಷಿಕೇಶಾಯ ನಮಃ ಅಂತ ಹೇಳ್ತಾರೆ. ಋಷಿಕೇಶ ಋಷಿಣಃ ಇಕೇಶಃ ಏನ ಸಹ ಋಷಿಕೇಶಃ ಕೃಷ್ಣಾವತಾರ ಇಕೇಶರ ಸಂತೋಷಕ್ಕಾಗಿ. ಆ ಇಕೇಶರು ಅಂದರೆ ಈ ಅಂದರೆ ಲಕ್ಷ್ಮೀದೇವಿ, ಕಹ ಅಂದರೆ ಬ್ರಹ್ಮ, ಈಶಾ ಅಂದರೆ ರುದ್ರದೇವರು. ಈ 3 ಜನ ದೇವತೆಗಳ ಸಂತೋಷಕ್ಕಾಗಿ ಕೃಷ್ಣಾವತಾರ. ಬ್ರಹ್ಮದೇವರ ಪ್ರಾರ್ಥನೆ ಮಾಡರು, ಬ್ರಹ್ಮದೇವರ ಗರ್ಭಸ್ಥಿತಿಯಲ್ಲಿ ದೇವರನ್ನು ಪ್ರಾರ್ಥನೆ ಮಾಡರು. ಈಶಾ ರುದ್ರದೇವರು ಕೂಡ ಪ್ರಾರ್ಥನೆ ಮಾಡಿದ್ದಾರೆ. ಇನ್ನು ಅದರಂತೆ ನಮಗೆ ಲಕ್ಷ್ಮೀದೇವಿಯ ಪ್ರಾರ್ಥನೆ ಇದೆ. ಇಷ್ಟೂ ಜನರ ದೇವರ ಪ್ರಾರ್ಥನೆಯನ್ನು ದೇವರು ಪೂರ್ಣಗೊಳಿಸಿದ ಅನ್ನೋ ಅರ್ಥದಲ್ಲಿ ದಶಮಸ್ಕಂದದ 103 ಅಧ್ಯಾಯ ತತ್ವವನ್ನು ಋಷಿಕೇಶಾಗೆ ನಮಃ. ವೇದಾಭಿಮಾನಿ ದೇವತೆ ಯಾರು? ಲಕ್ಷ್ಮೀದೇವಿ. ಅಲ್ಲಿ ನಮಗೆ ಶ್ರುತಿಗೀತೆಯ ತತ್ವಗಳು ಅಲ್ಲಿ ಬಂದು ಸೇರ್ತಾ ಇದೆ. ಇನ್ನು ಅವರೇನು ಬರಲಿಲ್ಲ ಅದಕ್ಕೆ ನಾನು ಅವ್ರು ಬಂದಿಲ್ವಲ್ಲ. ಇನ್ನು ನಮಗೆ ಏಕಾದಶ ಸ್ಕಂದ ಭಾಗವತ ಓಂ ಪದ್ಮನಾಭಾಯ ನಮಃ. ಓಮನ ಶಬ್ದಕ್ಕೇನು? ಅವತಿ ವಿಭಜತೆ ಇತಿ ಓಂ. ವಿಭಾಗ, ನಮ್ಮ 100 ವರ್ಷದಲ್ಲಿ ಮಾಡಿದ ಪುಣ್ಯ ಪಾಪಗಳನ್ನು ವಿಭಾಗ ಮಾಡಿ ಅದರಲ್ಲಿ ಸರಾಸರಿ ಲೆಕ್ಕ ಹಾಕಿಕೊಂಡು ಇವನಿಗೆ ಮುಂದೆ ಯಾವ ಜನ್ಮ ಕೊಡಬೇಕೋ ಅದನ್ನು ಕೊಡ್ತಾರೆ. ಇದು ಬಹಳ ಸರಿಯಾಗಿದೆ. ಪುಣ್ಯ ಪಾಪಗಳ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕು. ನಾವು ಹೇಳ್ತೀವಿ ಬಹಳ ಪುಣ್ಯಾತ್ಮರ್ರಿ, ನೀವೆಷ್ಟೊಂದು ಪುಣ್ಯ ಗಳಿಸಿದಿರಿ. ಪ್ರತಿಯೊಬ್ಬರು ಹೀಗೆ ಬಂದು ಬಂದು ಹೇಳ್ತಾ ಇರ್ತಾರೆ, ನಾವೇನೋ ಭಾಳ ಹೀಗೆ ಬಿಡ್ತೀವಿ, ಓ ಭಾಳ ಪುಣ್ಯ ಬಂತು, ಭಾಳ ಪುಣ್ಯ ಬಂತು ಅಂತ. ವಿಜಯದಾಸರು ಹೇಳ್ತಾರೆ ಎಷ್ಟು ಬಂತು. ಇಲ್ಲರಿ ನನಗೆ ಬಂದು ಮದ್ದು ಸಂಘಕ್ಕೆ ಬಂದವರೆಲ್ಲ ಹೇಳಿದ್ರು ಆಚಾರೇ ಭಾಳ ಪುಣ್ಯ ಮಾಡಿದ್ರಿ, ಎಷ್ಟೊಂದು ಹೇಳಿದ್ರಿ ವಿಷಯ, ಭಾಳ ಪುಣ್ಯಾತ್ಮರು. ನಾನು ಮೇಲೆ ಕೂತ್ಕೊಂಡ್ಬಿಡ್ತೀನಿ, ಏನೋ ನನ್ನ ಲೆವೆಲ್ ಶುಕಾಚಾರ ಲೆವೆಲ್ ಇದೇನು ಅಂತ ತಿಳ್ಕೊಂಡ್ಬಿಡ್ತೀನಿ. ವಿಷ್ಣು ಪುರಾಣದ ವಿಷ್ಣು ಧರ್ಮೋತ್ತರದ ಹೇಳ್ತಲ್ಲಪ್ಪ ಎಷ್ಟು ಪುಣ್ಯ ಬಂದಿದೆ ದೇವರಿಗೆ ಕೇಳ್ತಾನೆ. ಶ್ರವಣಕ್ಕೆ ಬಂದವರೆಲ್ಲ ಹೇಳಿದ್ರು ಆಚಾರ್ಯ ನಿಮಗೆ 100ರಷ್ಟು ಪುಣ್ಯ ಬಂದಿದೆ. ಪರಮಾತ್ಮ ಹೇಳ್ದ ಹಂಗೆ 100ರಷ್ಟು ಬಂದಿದೆಯಲ್ಲಪ್ಪ ಬಾಯಲ್ಲಿ ಹೇಳ್ತೀನಿ. ಇಷ್ಟು ಜನಕ್ಕೆ ಡಿವಿಡೆಂಡ್ಸ್ ಕೊಡಬೇಕು ಕಂಪಲ್ಸರಿ. ಯಾರ್ಯಾರಿಗೆ? ನನ್ನ ಒಳಗೆ ನನಗೆ ಉಪದೇಶ ಮಾಡಿದ ಗುರುವಿನಿಂದ ಆರಂಭ ಮಾಡಿಕೊಂಡು ತತ್ವಾಭಿಮಾನಿ ದೇವತೆಗಳಿಗೆ ಆಟೋಮೆಟಿಕ್ಲಿ ದೇವರು ಡಿವಿಡೆಂಡ್ಸ್ ಕೊಟ್ಟು ಅವರು ಡಿಮ್ಯಾಟ್ ಅಕೌಂಟ್ಗೆ ಹಾಕ್ಬಿಡ್ತಂದ್ವಿ. 50% ಅವ್ರಿಗೆ ಹೊಟ್ಟೋಯ್ತು, 50% ಭಾಗದ ಪುಣ್ಯ ಅವ್ರಿಗೆ ಹೊಟ್ಟೋಯ್ತು. ಇನ್ನೆಷ್ಟು ಉಳಿತು? 50% ಭಾಗ.
ಆಗಲೇ ಮುಖ ಪೆಚ್ಚಾಯಿತು, ಅಯ್ಯೋ ಇವತ್ತು ಹೋಗೇ ಬಿಡ್ತಾ. ಹೌದು ಕಂಪಲ್ಸರಿ, ಯಾಕೆಂದರೆ ನನಗಿಷ್ಟು ಮೇರಾ ಶಕ್ತಿ ಕೊಟ್ಟವರಲ್ವ, ನನಗಿಲ್ಲಿ ಕೂಡೋದಕ್ಕೆ ಅವರೇ ಶಕ್ತಿ ಕೊಟ್ಟಿದ್ದು. ನನಗೆ ಪ್ರತಿ ಕ್ಷಣಕ್ಕೂ ನಮೋಸ್ತು ತಾತ್ವಿಕಾ ದೇವಾಹ ಒಳಗೆ ನಿಂತು ನುಡಿಸಿರಿಕ್ಕೆಲ್ಲ ಬಂದಿದ್ದು, ಇದನ್ನು ಕೊಡಲೇಬೇಕ್ರಿ. ಆಯ್ತು ಬಿಡ್ರಿ, ಕೊಟ್ಬಿಟ್ರಿ ಬಿಡಿ ಆಚಾರ್ಯ. ಇನ್ನು 56 ಬಂತಲ್ಲ ಅಂದರೆ 50ರಲ್ಲಿ ಮತ್ತೆ ಕರಿತಾನೆ, ಬಾಪ ಇಲ್ಲಿ 25 ಭಾಗ ನಿನ್ನ ತಾಯಿಗೂ ಕೊಡಬೇಕು. ಯಾಕೆಂದರೆ ನೀನು ಅವಳ ಹೊಟ್ಟೆಯಲ್ಲಿ ಇದ್ದಲ್ಲ, ಅವಳಿಗೆ ಎಷ್ಟು ವೇದನೆ ಆಯ್ತಲ್ಲ ನಿನ್ನಿಂದ, ಅದಕ್ಕೆ ನೀನು ಮಾಡಿದ ಪುಣ್ಯದಲ್ಲಿ 25% ನಿನ್ನ ತಾಯಿಗೆ ಅವಳ ಅಕೌಂಟಿಗೆ ಹಾಕ್ಬಿಟ್ಟೆ, 75 ಹೊಟ್ಟೋಯ್ತು ನನ್ನ ಪುಣ್ಯ. ಇನ್ನಿಷ್ಟು ಮುಖ ಪೆಚ್ಚಾಗೋಯ್ತು, ಏನು ಮಾಡಕ್ರಿ, ಇಷ್ಟು ಕಷ್ಟಪಟ್ಟು 2 ಗಂಟೆ ಕಾಲ ಗಂಟ್ಲು ಹರ್ಕೊಂಡೆ, ಏನ್ರಿ ಅವ್ರಿಗೆಲ್ಲ ಕೊಟ್ಬಿಟ್ನಲ್ರಿ, ದುಃಖ ಆಯಿತು ಅಂದರೆ ಬಿಡ್ರಿ ಹೋಗಲಿ. 25-6 ಉಳಿತು ಅಂದ್ರಕ್ಕೆ ದೇವ್ರು ಹೇಳ್ದ 15% ಯಾರಿಗೆ ಹೋಗುತ್ತೆ ಅಂದರೆ ನಿನ್ನ ಅಪ್ಪನಿಗೆ ಕೊಡ್ತಾ ಇದ್ದೀನಿ, ಗಾಯತ್ರಿ ಮಂತ್ರ ಉಪದೇಶ ಮಾಡ್ದೆ ಅವ್ನಿಗೆ ಹೋಯ್ತು ಹೋಗೋನು, ನಿಂತೇ ಹೋಯ್ತು ಮಾತೇ ಇಲ್ಲ ಪರವಾಗಿಲ್ಲ ಬಿಡ್ರಿ, ಇನ್ನೇನು ಮಾತಾಡೋಂಗೆ ಇಲ್ಲ, ಬೇಡ್ರಿ ನಿಮ್ಗೆ ಪುಣ್ಯನೇ ಬೇಡ್ರಿ ಅಂತ ನಾನು ಈ ಥರ ಹೊರಟ್ರೆ ದೇವ್ರು ಹೇಳ್ದ ಇನ್ನೆಷ್ಟು ಉಳಿತು, 10 ಉಳಿತಲ್ಲ ಅಂದರೆ 10ರಲ್ಲಿ 5 ನಿನ್ನ ಹೆಂಡತಿಗೆ ಕೊಡ್ತೀನಿ. ನೋಡಿ 50 ಅವಳಿಗೆ ಅರ್ಧಕ್ಕರ್ಧ ಹೋಗುತ್ತೆ ಅಂದರೆ 10ರಲ್ಲಿ 5 ಹೋಯ್ತು, ಇನ್ನೆಷ್ಟು ಉಳಿತು, 5 ಬಿಡ್ರಿ ಆಚಾರ್ಯ. 15 ದಿವಸ ಪುರಾಣ ನಾವು ಕೇಳಿದ್ವಿ, ನೀವು ಹೇಳ್ತೀರಿ 5-6 ಉಳಿತಲ್ಲ ಬಿಡ್ರಿ ಅಂದರೆ ದೇವರಂದ ಸ್ವಲ್ಪ ತಡಿ, 5ರಲ್ಲಿ 3 ಮಕ್ಕಳು ಮೊಮ್ಮಕ್ಕಳಿಗೆ ಕೊಡ್ತಾ ಇದ್ದೀನಿ, ಯಾಕೆ ಅವರೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನೀವು ಮದ್ದು ಸಂಘಕ್ಕೆ ಬರೋಕ್ಕೆ ಅವ್ರು ಯಾರು ರಾಗ ಎತ್ಕೊಂಡು ಬೇಡ ಅಂದರೆ ನೀವು ಎಲ್ಲಿ ಕೊಡ್ತೀರಿ, ನಾನು ವ್ಯಾಪ್ತೋಪಾಸಕ ಮನೇಲಿ ಕೂತ್ಕೊಂಡು ನಾನು ಪುರಾಣ ಹೇಳಬೇಕು, ನೀವು ಯಾರೂ ಬರೋಹಂಗಿಲ್ಲ. ಅವರೆಲ್ಲ ಇಷ್ಟು ಅನುಕೂಲ ಮಾಡಿಕೊಟ್ಟು 3 ಪುಣ್ಯ ಅವ್ರಿಗೆ ಹೊಟ್ಟೋಯ್ತು. ಆಚಾರ್ಯ ಪುಣ್ಯ ಇದೋ ಇಲ್ಲ ಹೇಳ್ಬಿಡ್ರಿ, ಕೊನೆಗೆ 2 ಉಳಿದಿದ್ರಿ. ಇದೇನು 100 ಬಂದಕ್ಕೆ 2, ಈ 100-60-70 ಬಂದರೆ ಎಲ್ಲ ಪುಣ್ಯಗಳಿಂದ ಈ ಪರಿ ಉಂಟೇನೋ, ಎಲ್ಲಿದೆ ಪುಣ್ಯ? 0 ನಮ್ಮದು. ಅದಕ್ಕೆ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಪುಣ್ಯ ಪಾಪಗಳ ವಿಭಾಗದ ಬಗ್ಗೆ ಅತ್ಯಂತ ಅದ್ಭುತವಾದ ಪ್ರಮೇಯ ತಿಳಿಸುವ ಗ್ರಂಥ ಏಕಾದಶ ಸ್ಕಂದ. ಇದು ಜಯಂತೋಪಾಖ್ಯಾನದಲ್ಲಿ ಬರುವಂಥ ವಿಷಯಗಳಾದರೆ ಇಲ್ಲಿ ಪದ್ಮನಾಭಾಗೆ ನಮಃ. ಪದ್ಮನಾಭ ಪದ್ಯತೆ ಇತಿ ಪದ್ಮ ಅಂತರ್ಥ, ನಾಭ ನ ಭ ಅಭ ಅಂತ ಹೊಡ್ಬೇಕು. ಭಾನ್ ಶಬ್ದಕ್ಕೆ ಯಮಕ ಭಾರತದಲ್ಲಿ ಭಾಭಾ ಅಂತ ಶಬ್ದಗಳು ಬರುತ್ತೆ, 28 ಸಲ ಹೇಳಿದ್ದಾರೆ ಆಚಾರ್ಯರು. ಭಕಾರಕ್ಕೆ ಜ್ಞಾನ ಅಂತ ಅರ್ಥ, ಭಾ ಅಂದರೆ ಜ್ಞಾನ, ಅಭ ನ ಭ ಅಭ ಅಂದರೆ ಜ್ಞಾನ ಇಲ್ಲ ಅಂತ ಅರ್ಥ. ಅವಾಗೇನಾಯಿತು, ಅಭ ಅನ್ನೋ ಪದ ಉಳಿತು, ನಾಭಾವಲ್ಲಿ ಅಭ ಅಂತಾಯಿತು. ಇನ್ನೊಂದು ನಕಾರ ತೋಡ್ರಿ ಏನು, ಅವಾಗೇನಾಯಿತು, ಆ 2 ನೆಗೆಟಿವ್ ಇದೆ ಇಲ್ಲಿ, ನ ಅಭ ಅಂತ. ಭಾ ಅಂದರೆ ಜ್ಞಾನ, ಅಭ ಅಂದರೆ ಜ್ಞಾನ ಇಲ್ಲ, ನಾಭ ಅಂದರೆ ಅಜ್ಞಾನ ಇಲ್ಲೇ ಇಲ್ಲ, ಪೂರ್ಣ ಜ್ಞಾನ ಅಂತ ಅರ್ಥ. ಅಂದರೆ ಭಕ್ತರಿಂದ ಹೊಂದಲ್ಪಡುವ ಪೂರ್ಣವಾದ ಜ್ಞಾನ ಹೊಂದಿರುವಂಥ ದೇವರು. ಆ ಪರಮಾತ್ಮನ ಭಕ್ತರು ಅಂದರೆ ಯಾರು, ಅವನ ತತ್ವಜ್ಞಾನ ಅಂದರೆ ಏನು, ಈ ಎಲ್ಲ ವಿಷಯವನ್ನು ಏಕಾದಶ ಸ್ಕಂದದಲ್ಲಿ ಬಹಳ ಅದ್ಭುತವಾಗಿ ಉದ್ಧವ ಗೀತೆ ಬರುತ್ತೆ. ಉದ್ಧವ ಗೀತೆ ನೋಡಿ ಎಂಥ ವಿಚಿತ್ರ ಅಂದರೆ, ಕೃಷ್ಣನೇ ಹೇಳಿದ್ದು ಆದರೆ ಹೆಸರು ಉದ್ಧವನ ಗೀತೆ. ಇಷ್ಟೆಲ್ಲ ಪ್ರಮೇಗಳಾದರೆ ಇನ್ನು ಕೊನೆಯದು, ದಾಮೋದರಾಯ ನಮಃ. ಓಂ ದಾಮೋದರಾಯ ನಮಃ ಓಂಕಾರದಲ್ಲಿ ದ್ವಾದಶ ಸ್ಕಂದ, ಅಲ್ಲಿ ಅವತೀ ಸರ್ವಂ ರಕ್ಷತೀತಿ ಓಂ. ದೇವರಕ್ಷಣ, ಯಾರು ದೇವರನ್ನು ರಕ್ಷಣೆ ಮಾಡಿದ, ದೇವರು ಯಾರನ್ನು ರಕ್ಷಣೆ ಮಾಡಿತು ಅಂದರೆ ಪರೀಕ್ಷಿತ್ರಾದರು. ಪರೀಕ್ಷಿತ್ರಾದರು ಭಾಗವತ ಶುಕಾಚಾರಿ ಹೇಳಿ ಹೊರಟೋದ್ರು. ಹೋಗುವ ಕಾಲಕ್ಕೆ ಹೇಳಿದ್ರು, ನೋಡು ನಾನು ಭಾಗವತ ಹೇಳಿದ್ದಾಯಿತು, ದೇವರ ಸ್ಮರಣೆ ಮಾಡು, ಭಯ ಪಡಬೇಡ ಅಂತ ಹೇಳಿ ಹೊರಟೋದು. ಶುಕಾಚಾರ ಪರೀಕ್ಷಿತ್ರಾದರಿಗೆ ಹೇಳಿದ ಭಾಗವತ 4ನೇ ಅಧ್ಯಾಯ ತನಕ ಅಷ್ಟೇ, ದ್ವಾದಶ ಸ್ಕಂದದಲ್ಲಿ. ಮುಂದಿನ ಭಾಗ ಅವರು ಬಂದೇ ಇಲ್ಲ, ಮಾರ್ಕಂಡೇಯ ಚರಿತ್ರೆ ಅವರು ಹೇಳೇ ಇಲ್ಲ. ಸೂತರು ಶೌನಕರಿಗೆ ಹೇಳಿದ್ದು, ಪರೀಕ್ಷಿತ್ರಾದನೂ ಕೇಳಿಲ್ಲ. ನಮ್ಗೆ ನೋಡಿ ಭಾಗ್ಯ, ಮಾರ್ಕಂಡೇಯ ಚರಿತ್ರೆ ಕೇಳೋ ಭಾಗ್ಯ ದೇವರು ಕೊಟ್ಟ. ಆವಾಗ ಪರೀಕ್ಷಿತ್ರಾದನಿಗೆ ಹೇಳಿ ಹೊರಟೋದ ಮೇಲೆ ಪರೀಕ್ಷಿತ್ರಾದರೂ ಆ ಕಡೆ ಈ ಕಡೆ ನೋಡ್ತಾ ಇದ್ದಾರೆ, ಇನ್ನೂ ತಕ್ಷಕ ಬಂದಿಲ್ಲ. ಋಷಿಗಳೇ ಹೇಳ್ತಾರೆ, ಅವನು ಬರದೇ ಇದ್ರೂ ಬೇಡ ಬಿಡು, ನೀ ದೇವ್ರ ಸ್ಮರಣೆ ಮಾಡು. 7 ಉಪವಾಸಲ್ಲಿ ಕೂತಿಯಾನೆ, ಎಷ್ಟು ಉಪವಾಸಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದಾನೆ. ಅಂಥ ಕೇಳಿದ ವ್ಯಕ್ತಿಗೆ ಭಾಗವತದ ಶ್ರವಣದ ಫಲದ 1 ಹಣ್ಣು ಕೊಟ್ಟರಂತೀನಿ, ತಿನ್ನು.
ಅವನು ಹೇಳಿದ ಹಣ್ಣು ತಿನ್ನೋದು ಮುಖ್ಯ ಅಲ್ಲ, ತಕ್ಷಕ ಯಾಕೆ ಬರ್ತಾ ಇಲ್ಲ. ಆ ಋಷಿಗಳನ್ನು ಪ್ರಾರ್ಥನೆ ಮಾಡ್ತಾನೆ, ನೀವೇನಾದರೂ ಋಷಿಗಳೇ ನನಗೆ ತಕ್ಷಕ ಕಚ್ಚಬಾರದು ಅಂತ ನೀವೇನಾದರೂ ಸಂಕಲ್ಪ ಮಾಡಿದ್ರೆ ದಯಮಾಡಿ ಹಾಗೆ ಮಾಡಬೇಡಿ. ಇವತ್ತು ಮಂಗಳ ಆಗಿದೆ, ಮುಗಿಸ್ಬಿಡೋಣ ಇವತ್ತು ಕತೆ. ನಾಳೆ ಒಂದು ದಿವಸ ಬದುಕಿದ್ರೆ ನೂರಾರು ಜನ್ಮಕ್ಕಾಗೋಷ್ಟು ಪಾಪ ಸಂಪಾದನೆ ಮಾಡಿ. ನನ್ನಿಂದ ಗಾಯತ್ರಿ ಮಂತ್ರ ಜಪ ಮಾಡಿದ ವ್ಯಕ್ತಿಗೆ ನಾನು ಅಪಮಾನ ಮಾಡಿದ್ರೆ ಅದರಿಂದ ಗಾಯತ್ರಿ ಜಪಕ್ಕೆ ಬೆಲೆ ಇಲ್ಲದಂತೆ ಆಗುತ್ತೆ, ನನ್ನಿಂದ ಆಗಬಾರದು, ಅದಕ್ಕೆ ಬೆಲೆ ಸಿಗಬೇಕು. ಎಷ್ಟು ರೀತಿಯಿಂದ ಕೇಳ್ತಾರೆ. ಇಲ್ಲೇನಾಗಿತ್ತು, ತಕ್ಷಕ ಹೊರಟಿದ್ದ ಕಚ್ಚೋದಕ್ಕೆ ಅಲ್ಲ, ಹೋಗೋದಕ್ಕೆ ಏನು ಕಾರಣ? ದೇವತಾ ಸರ್ಪಗಳು ಕ್ಷಣ ಮಾತ್ರ ಎದುರು ಬಂದು ನಿಂತ್ಕೊಳ್ತವೆ, ಅವೇನು ಹೋಗಬೇಕು ಅಂತಿಲ್ಲ. ಆದರೆ ಅವತ್ತಿನ ದಿವಸ ಹೊರಟಿದ್ದ ತಕ್ಷಕ, ಗೌತಮ ಕಶ್ಯಪ ಗೋತ್ರದ ಬ್ರಾಹ್ಮಣ ಒಬ್ಬ ಹೊರಟಿದ್ದ. ಅವ ಹೊರಟಿರುವ ಕಾಲಕ್ಕೆ ಇವನು ನೋಡೇ ನೋಡಿದ ತಕ್ಷಕ, ಯಾರೋ ಪಾಪ ಇವನು ಅಷ್ಟು ವೇಗವಾಗಿ ಹೊರಟಿ, ಎಲ್ಲಿ ಹೊರಟಿದ್ದಾನೆ ಅಂತ ಕೇಳೋಣ ಅಂತ ಹೇಳಿ ಬೇರೆ ವೇಷಲ್ಲಿ ಕೇಳಿದ, ನೀನು ಯಾರು, ಎಲ್ಲಿಗೆ ಹೊರಟಿಲ್ಲ, ತಕ್ಷಕನ ಇವನು ಪರೀಕ್ಷಿತ ರಾಜ, ಯಾಕೆ ಅಲ್ಲೂ ಹೋಗ್ತಿದ್ಯಾ? ಇವತ್ತು ತಕ್ಷಕ ಕಚ್ತಾನಂತೆ, ಅವನು ಕಚ್ಚಿದ ಮೇಲೆ ನನ್ನ ಮಂತ್ರ ಪ್ರೋಕ್ಷಣೆ ಹಾಕಿ ಅವನು ಬದುಕಿಸ್ಬಿಡ್ತೀನಿ ಅಂತ. ಅಷ್ಟು ಶಕ್ತಿನ? ಹೌದು, ನಾನೇ ತಕ್ಷಕ ಅಂದ. ಆ ಒಂದು ಮರಕ್ಕೆ ಕಡ್ದ, ಮರಕ್ಕೆ ಕಚ್ಚಬೇಕಾದ್ರೆ ಮರದ ಮೇಲೆ ಒಬ್ಬ ಪುರುಷ ಕೂತಿದ್ದ, ಮರದ ಬುಡಕ್ಕೆ ಕಚ್ಚಿದ್ರೆ ಆ ಪುರುಷ ಸಹಿತವಾಗಿ ಸುಟ್ಟು ಬೂದಿ ಆಗೋಗ್ಬಿಟ್ಟ, ಬದುಕಿಸುವಂತ ಒಂದು. ಆವತ್ತಿನ ಋಷಿಗಳು ವಾಚಂ ಅರ್ಥವನ್ನು ತ್ರಿಕರಣ ಶುದ್ಧಿ ಉಳ್ಳಂಥ ಬ್ರಾಹ್ಮಣನ ಒಂದು ಸಲ ಅಭಿಮಂತ್ರಿಸಿ ನೀರು ಹಾಕಿದ್ರೆ ಎಲ್ಲ ಮೊದಲಂತೆ ಆಗ. ತಕ್ಷಕಂದ, ಯಾಕೆ ಬದುಕಿಸ್ತೀಯಾ ಪರೀಕ್ಷಿತ್ ರಾಜನನ್ನ? ದುಡ್ಡಿಗಾಗಿ ಅಂದ. ಅಯ್ಯೋ ಮಾರಯ್ಯ, ಅಷ್ಟು ದುಡ್ಡು ನಾನೇ ಕೊಡ್ತೀನಿ ಅಂದ. ದುಡ್ಡು ಕೊಟ್ಟ ಮೇಲೆ ಬರ್ತೀಯಾ ಅಂದ. ನನಗೇನು ಸಂಬಂಧ ಪರೀಕ್ಷಿತ್ ರಾಜ ಅಂದ. ತಿರುಗೋಟೋದ ತಕ್ಷಕ ಬಂದ. ಬರೋದು ಹೇಗೆ ಬಂದ? ಹಣ್ಣಿನ ಒಳಗಡೆ ಸಣ್ಣ ಕ್ರಿಮಿಯಾಗಿ ಬಂದ. ಆ ಹಣ್ಣು ಸೀಳ್ದ, ಸಣ್ಣ ಕ್ರಿಮಿ, ಅದನ್ನು ಕೈಲಿ ಹಿಡ್ಕೊಂಡ ಋಷಿಗಳು, ಅದನ್ನ ಯಾಕೆ ಇಟ್ಕೊಂಡಿದ್ಯಾ ಎಸಿ ಅಂತಂದರೆ, ಇಲ್ಲ ತಕ್ಷಕವೇ ಈ ಹುಳ ಯಾಕಾಗಬಾರ್ದು ಅಂದ. ತಕ್ಷಣ ದೊಡ್ಡ ರೂಪ ತೊಗೊಂಡ್ಬಿಟ್ಟು, ತೆಂಗಿನ ಮರದ ಎಷ್ಟತ್ರ ರೂಪ ತಕ್ಷಕ, ಇವನು ಸಣ್ಣ ಇರುವೆ ರೂಪ. ಸುತ್ತಕೊಂಡ ಸುತ್ತಕೊಂಡ ಹೆಡೆ ಪೂರ್ಣ ಹೀಗೆ ಅಗಲ ಮಾಡ್ಕೊಂಡ್ಬಿಡ್ತು. ಮಧ್ಯದಲ್ಲಿ ತಕ್ಷಕ, ಯಾರು ಪರೀಕ್ಷಿತರಾಗಿ, ಎಲ್ಲ ಋಷಿಗಳು ಯೋಗ ಸಾಮರ್ಥ್ಯದಿಂದ ಮೇಲೆ ನಿಂತು ಬಿಟ್ಟಿದ್ದಾರೆ. ಆಗ ನಿಂತಾಗ ಅವಾಗ ತಕ್ಷಕ ಕಚ್ತಾ ಇದ್ದಾನೆ ಅಂದರೆ, ತಕ್ಷಕ ಕಚ್ಚಿಲ್ಲ, ತಕ್ಷಕನ ಕಣ್ಣು ನೀರು ಸುರಿತಾ ಆಯ್ತು. ಆ ಸುರಿಯೋ ಕಾಲಕ್ಕೆ ಮಹಾಭಾರತದ ಆದಿಪರ್ವದಲ್ಲಿ ಯಾಕೆ ಇವನು ಕಚ್ಚಿಲ್ಲ, ತಕ್ಷಕ ಯಾಕೆ ಕಚ್ತಾ ಇಲ್ಲ ಅಂತ ವಿಚಾರ ಮಾಡಿದ್ರೆ ಅದಕ್ಕೆ ಹೇಳ್ತಾರೆ, ತಕ್ಷಕನ ಕಣ್ಣಲ್ಲಿ ಯಾಕೆ ನೀರು ಸುರಿತಾ ಆಯ್ತು ಅಂದರೆ, ಏಳು ದಿನ ಭಾಗವತ ಕೇಳಿದವನಿಗೆ, ಇಂಥ ಭಗವದ್ಭಕ್ತ, ತಾಯಿಯ ಹೊಟ್ಟೆಯಲ್ಲಿ ಕೃಷ್ಣನ್ ನೋಡಿದ ಭಗವದ್ಭಕ್ತ, ಪಾಂಡವರ ಮೊಮ್ಮಗ, ಇವನನ್ನು ಕಚ್ಚಿದ್ರೆ ನನಗೆ ನಾಳೆ ನನಗೆಂಥ ನರಕ ಆಗಬಹುದು, ಅಯ್ಯೋ ಇಂಥ ಧರ್ಮಿಷ್ಠನ ಕೊಲ್ಲುವ ಪ್ರಸಂಗ ಬಂತಲ್ಲ ಅಂಥೇಳಿ ಆ ಒಂದು ಭಯದಿಂದ ಅವನ ಕಣ್ಣಲ್ಲಿ ನೀರು ಸುರಿತಾನಂತೆ. ಎಂಥ ಭಗವದ್ಭಕ್ತ, ಸರ್ವ ಸಂಪತ್ತನ್ನು ಬಿಟ್ಟು ಬಂದು ಕೂತಿದ್ದಾನೆ. ಇದು ಅವನಿಗೆ ಮನಸ್ಸಿಗೆ ಭಾಳ ದುಃಖ ಆಯಿತು. ಜೊತೆಯಲ್ಲಿ ಕರ್ತವ್ಯನೂ ಹಾಗೆ ನೆನಪಿಗೆ ಬಂದ, ಬ್ರಾಹ್ಮಣನ ಮಾತು ಸತ್ಯ ಮಾಡೋದು ನನ್ನ ಕರ್ತವ್ಯ, ಹೆಡೆ ಆಗಲ್ಲ ನಿಂತು ಬಿಟ್ಟಿದೆ, ಏನು ಇನ್ನೇನು ಕಚ್ಚೇ ಬಿಡ್ತಾನೆ ಅಂದರೆ ಋಷಿಗಳೆಲ್ಲ ಹೇಳ್ತಾರೆ ಭಯ ಪಡಬೇಡ, ನಾರಾಯಣ ಸ್ಮರಣೆ ಮಾಡ. ಅಖಂಡವಾಗಿ ದೇವರ ಸ್ಮರಣೆ ಮಾಡ್ತಾ ಮಾಡ್ತಾ ಬ್ರಹ್ಮರಂಧ್ರದಿಂದ ಜೀವ ಸ್ಫೋಟವಾಗಿ ಹೊರಗೆ ಹೋದ ಕೂಡಲೇ ಕಚ್ಚಿಬಿಟ್ಟು ಕ್ಷಣ ಮಾತ್ರದಲ್ಲಿ ಸುಟ್ಟು ಬೂದಿ ಆಗೋಯ್ತು. ಸುಟ್ಟು ಬೂದಿ ಆದರೆ ಗಂಗೆ ಎಲ್ಲಿ ಎಷ್ಟು ದೂರ ಒಮ್ಮೆಲೆ ಉಕ್ಕಿ ಬಂದುಬಿಟ್ಲಂತೆ, ಬಂದಿದ ಅಷ್ಟು ಬೂದಿ ಒಂದೇ ಸಲ ತೊಗೊಂಡು ಆ ತಾಯಿನೇ ಅಸ್ಥಿ ಸಂಚಾರ ಮಾಡಿ. ಈ ತಕ್ಷಕ ಕಚ್ಚಿದ್ದು ಯಾವಾಗ ಅಂದರೆ, ಜೀವ ಹೋದ ಮೇಲೆ ಕಚ್ಚಿದ್ದು ಹೊರತು ಜೀವ ಇದ್ದ ಕಚ್ಚಿಲ್ಲ. ಇಷ್ಟೆಲ್ಲ ಆಯಿತು. ಸರ್ವಂ ರಕ್ಷತಿ, ಯಾರನ್ನು ರಕ್ಷಣೆ ಮಾಡ್ದ? ಸರ್ಪಯಾಗ ಪ್ರಚೋದಕ ಒಬ್ಬ ಋಷಿ, ಉದಂಕ ಅಂತ ಒಬ್ಬ ಋಷಿ. ಅವನು ಜನ್ಮೇಜಯರಾಜನ ಆಸ್ಥಾನಕ್ಕೆ ಬಂದ. ನಿಜ ಹೇಳು, ನೀನು ಪರೀಕ್ಷಿತ ರಾಜನ ಮಗನಾ ಅಂತ ಕೇಳ್ದ. ಗಾಬರಿಯಾವದ ಒಬ್ಬ ಋಷಿ ಹೀಗೆ ಚಕ್ರವರ್ತಿನ ಕೇಳ್ದ, ಯಾಕೆ ಸ್ವಾಮಿ ಹಿಂಗೆ ಯಾಕೆ ಕೇಳ್ತೀರಿ? ಅಲ್ಲೋ ನಿಮ್ಮಪ್ಪನನ್ನ ತಕ್ಷಕ ಕಚ್ಚಿದ್ನಲ್ಲ, ನೀನು ಅದಕ್ಕೆ ಪ್ರತೀಕಾರ ಏನು ಮಾಡಿದೆ? ಮಾಡು, ಸರ್ಪಯಾಗ ಮಾಡಿ ಅವನ ಧ್ವಂಸ ಮಾಡುವಂತ. ಇವನು ಅವನ ಮೇಲೆ ಸಿಟ್ಟಿತ್ತು ಉದಂಕ ಋಷಿಗೆ, ಆ ಸಿಟ್ಟನ್ನು ಇವನ ಮೂಲಕವಾಗಿ ತೀರಿಸ್ಕೊಳ್ಬೇಕು ಅಂತ ಹೊರಟ. ಸರ್ಪಯಾಗ ಮಾಡ್ದ ತಕ್ಷಕ,
ಇಂದ್ರನ ಸೀಟನ್ನು ಬಿಗ್ಗಿಯಾಗಿ ಹಿಡ್ಕೊಂಬಿಟ್ಟ, ಇಂದ್ರನ ಎಲ್ಲಿ ಕೂತಿರ್ತಾನೆ ಕುರ್ಚಿ ಸಹಿತವಾಗಿ ಹಿಡ್ಕೊಂಬಿಟ್ಟ. ಆಗ ದೇವತೆಗಳು ಬಂದು ತಡೆ ಹಿಡಿದ್ರು. ಬ್ರಹ್ಮದೇವರು ಹೇಳಿದ್ರು, ನಿಮ್ಮ ಅಪ್ಪನಿಗೆ ದುರ್ಮರಣ ಆಗಿಲ್ಲೋ. ವೇದವ್ಯಾಸ ಹೇಳಿದ್ರು, ನಿಮ್ಮ ಅಪ್ಪನಿಗೆ ದುರ್ಮರಣ ಆಗಿಲ್ಲ, ನಿನಗೆ ನಂಬಿಕೆ ಇಲ್ಲ ಅಂದರೆ ನಿಮ್ಮ ಅಪ್ಪನೇ ಕರೆಸ್ತೀನಿ ನೋಡು ಅಂಥೇಳಿ ವೈಕುಂಠ ಲೋಕದಿಂದ ಮತ್ತೆ ಕರೆಸ್ಬಿಟ್ರು. ಬಂದ ಪರೀಕ್ಷಿತ್ ರಾಜ, ಮಗು ನನಗೆ ಹಾವು ಕಚ್ಚಿದ್ದು, ಪ್ರಾಣ ಹೋದ ಮೇಲೋ ಇದ್ದ ಕಚ್ಚಿಲ್ಲ ಅಂತ ಸ್ವಯಂ ಅವನೇ ಬಂದು ಹೇಳ್ದ. ಅಲ್ರಿ, ಅವನು ಲೋಕಕ್ಕೆ ಹೋದೋ ತಿರುಗಿ ಬರಲ್ಲ ಅಂತ ಕೇಳ್ತೀವಿ, ಮತ್ತೆ ಹೆಂಗೆ ಬಂದ? ಇದನ್ನು ತಾಮ್ರಪರ್ಣಿ ಆಚಾರ್ಯರು ಸತ್ವತ್ವ ರತ್ನಮಾಲೆ ಹೇಳ್ತಾರೆ. ಬಂದಿದ್ದೇನು ಅಂದರೆ ಅವನು ಇನ್ನೂ ಮುಕ್ತ ವೈಕುಂಠಕ್ಕೆ ಹೋಗಿಲ್ಲ, ಅಮುಕ್ತ ವೈಕುಂಠಲಿಕ್ಕಿದೆ, ಅದಕ್ಕೆ ಬಂದು ಹೇಳ್ದ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇಷ್ಟೆಲ್ಲ ಆದಮೇಲೆ ಆದರೂ ಯಾರ್ದೋ ಮಾತು ಕೇಳಿ ಸರ್ಪ ಯಾಗ ಮಾಡಿ ಇವನಿಗೆ ಶಿಕ್ಷೆ, ಮೈಯೆಲ್ಲ ಸರ್ಪ ಹುಣ್ಣಾಗೋಯ್ತು, ಸಂತತಿ ನಿಂತೋಯ್ತು. ಜನ್ಮೇಜರಾಜ ಸೂಸೈಡ್ ಮಾಡ್ಕೊಳ್ಬೇಕು ಅಂತ ಕುರುಕ್ಷೇತ್ರಕ್ಕೆ ಬಂದೇ ಬಿಟ್ಟು, ನನ್ನಿಂದ ಎಲ್ಲ ಹಾಳಾಗೋಯ್ತಲ್ಲ, ಯಾರೋ ಬ್ರಾಹ್ಮಣ ಮಾತು ಕೇಳಿ ಹಾಳಾಗೋಗ್ಬಿಟ್ನಲ್ಲ ಅಂತ ಅಳತಾ ಕೂತಿದ್ರೆ ಅಲ್ಲಿಗೆ ಬಂದೇ ಬಿಟ್ಟರು. ವೈಶಂಪಾಯನಾಚಾರ ಬಂದು ಅವನಿಗೆ ಸಮಾಧಾನ ಹೇಳಿದ್ರು, ನೋಡು ಸಂತತಿ ಆಗತ್ತೆ. ಅವನಿಗೆ ಸಂತತಿ ಆದದ್ದು ಹೇಗೆ ಅಂದರೆ ಹರಿವಂಶ ಪುರಾಣ ಹೇಳಿದ್ರು. ಸರ್ಪ ಹುಣ್ಣಾಗ್ಬಿಟ್ಟಿದ್ದೆಲ್ಲ, ಸರ್ಪದ ಪೊರೆ ಹೇಗೆ ಬಿಟ್ಟೋ ಅಥವಾ ಚರ್ಮದ ಪೊರೆ ಬಿಟ್ಟಂಗೆ ಚರ್ಮ ಸುಲಿತಾ ಆಯ್ತಂತೆ. ಇದಕ್ಕೆ ಔಷಧಿ ಹೇಳ್ತೀನಿ. ಏನು ಔಷಧಿ ಅಂದರೆ ಪ್ರಾಣದೇವರನ್ನು ಪ್ರತಿಷ್ಠೆ ಮಾಡು. ಇವತ್ತು ನಾವು ಎಷ್ಟೋ ಕಡೆ ಜನ್ಮೇಜರಾಜ ಪ್ರತಿಷ್ಠಿತ ಪ್ರಾಣದೇವರು ಅಂತ ಕೇಳ್ತೀವಿ, ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕೇಳ್ತೀವಿ. ಈ ನಮ್ಮ ಆಂಧ್ರ ಕಡೆ ಹೋದರೆ ಜನ್ಮೇಜರಾಜನ ಪ್ರತಿಷ್ಠೆ ಬಹಳ ಇದೆ. ಯಲಗೂರೇಶ ಯಲಗೂರಪ್ಪನನ್ನು ಕೂಡ ಜನ್ಮೇಜರಾಜ ಪ್ರತಿಷ್ಠೆ, ಆಮೇಲೆ ಪುನಃ ವಾದರಾಜರು ಪ್ರತಿಷ್ಠೆ ಮಾಡ್ತಾರೆ. ಹೀಗೆ ಜನ್ಮೇಜರಾದ ಪ್ರತಿಷ್ಠಿತ ಪ್ರಾಣದೇವರು ಅಂತ ಇದೆಲ್ಲ ಒಂದು ಕಡೆ ಮಾಡಿಸಿದ್ರು. ಇದೆಲ್ಲ ಕಥೆ ಮುಂದೆ ಬೇರೆ ಹರಿವಂಶ ಪುರಾಣದ ಆರಂಭದಲ್ಲಿ ಅಲ್ಲಿ ಬರುತ್ತೆ ವಿಷಯ. ಇಷ್ಟೆಲ್ಲ ಆದಮೇಲೆ ಅವತಿ ಸರ್ವಂ ರಕ್ಷತಿ, ಮಾರ್ಕಂಡಿ ಋಷಿಗಳು ಪುಷ್ಪಭದ್ರಾ ನದಿ ತೀರದಲ್ಲಿ ಕೂತು ತಪಸ್ಸು ಮಾಡ್ತಿರ್ಬೇಕಾದರೆ ಆಗ ಅವರಿಗೇನು ಇಚ್ಛಾ, ಇಚ್ಛೆ ಪೂರ್ಣ ಮಾಡಿಸಲು ದೇವರ ದರ್ಶನ ಕೊಟ್ಟ. ಏನು ಬೇಕಪ್ಪ ಅಂತ, ಸ್ವಾಮಿ ಒಮ್ಮೆ ಪ್ರಳಯ ಕಾಲ ನೋಡಬೇಕು ನನಗೆ ಆಸೆ ಆಗಿದೆ, ದೇವರು ತೋರಿಸ್ತೀನಿ ಅಂದ್ಬಿಟ್ಟ. ಮನೆಗೆ ಬಂದರು, ಎಲ್ಲ ಕೇಳಿದ್ರು, ಋಷಿಗಳು ಏನು ಕೇಳಿದೆ? ಪ್ರಳಯ ಕಾಲ. ಅಯ್ಯೋ ಏನು ಮಾರಯ್ಯ, ನೀನು ಪ್ರಳಯ ಕಾಲ ಕೇಳಬೇಡ, ನಾವೆಲ್ಲ ಸತ್ತೋಗ್ತೀವಿ ಅಂತ. ಕೇಳಿದವನು ಯಾರು, ಅವನಿಗೆ ಅಷ್ಟೇ ಅನುಭವ ಬರೋಂಗೆ ಮಾಡಿಬಿಟ್ಟ ದೇವರು. ಅಂಥ ಮಾರ್ಕಂಡ ಋಷಿಗಳಿಗೆ ಹಿಂದೆ ನಡೆದು ಹೋದಂಥ ಪ್ರಳಯ ಕಾಲದ ತೋರಿಸಿ ಆ ನೀರಿನಲ್ಲಿ ಅವರೇ ಮುಳುಗ್ತಾ ತೇಲುತ್ತಿರಬೇಕಾದ್ರೆ ವಟಪತ್ರಶಾಹಿಯಾಗಿ ಬಂದು ದೇವರವನ್ನು ರಕ್ಷಣೆ ಮಾಡಿಬಿಟ್ಟ. ಇಂಥ ಅದ್ಭುತವಾದ ಪ್ರಮೇಯ ಆದರೆ ಇಲ್ಲಿ ದಾಮೋದರಾಗ ನಮಃ ಅಂತಾರೆ. ದಾಮೋದರ ದಮ್ಯಂತೆ ಹರಿಣ ಅಸ್ಮಿನ್ನಿತಿ ದಮಃ ಪ್ರಳಯ ಕಾಲ. ದಮಸ್ಯ ಸಂಬಂಧಿ ದಾಮಂ ದಾಮಂ ತತ್ ಓದಂಚ ದಾಮೋದಂ. ಓದ ಅಂದರೆ ನೀರು, ಪ್ರಳಯ ಕಾಲದ ನೀರು. ತಸ್ಮಿನ್ ರಮತೆ ಇತಿ ದಾಮೋದರ, ಪ್ರಳಯ ಕಾಲದ ನೀರಿನಲ್ಲಿ ಆನಂದರೂಪಿಯಾಗಿರ್ತಾನೆ ದೇವರು. ಆಲದ ಎಲೆ ಮೇಲೆ ಮಲಗಿಕೊಂಡ ಕೃಷ್ಣನ ಕೂಸಿನ ಗಾತ್ರ ಎಷ್ಟು ಅಂತ ಕೇಳಿದ್ರೆ ನಮ್ಮ ಪ್ರಸನ್ನ ವೆಂಕಟರಾಸ್ ಹೇಳ್ತಾರೆ, ನಮ್ಮ ಕೂಸಿನ ಗಾತ್ರ ಎಷ್ಟು ಅಂದರೆ ಆ ಪ್ರಳಯ ಕಾಲದ ನೀರಿನ ಮೇಲೆ ತೇಲುವ ಆಲದ ಎಲೆಯ ವಿಸ್ತೀರ್ಣತೆ ಎಷ್ಟು ಅಂತ ಕೇಳಿದ್ರೆ 21 ಕೋಟಿ ಯೋಜನೆ ವಿಸ್ತೃತವಾದ ಆಲದ ಎಲೆ. ಅದರ ಮೇಲೆ ಮಲಗಿರುವ ಕೃಷ್ಣನ ಕೂಸಿನ ರೂಪದ ಗಾತ್ರ ಎಷ್ಟು ಅಂದರೆ 14 ಕೋಟಿ ಯೋಜನೆ ವಿಸ್ತೃತವಾದ ಕೂಸಿನ ರೂಪ ಅಂತ ಹೇಳ್ತಾರೆ. ಅದು ಅವರೇ ಹೇಳಬೇಕು, ನಾವು ಕೇಳಬೇಕು ಅಷ್ಟೇ ಹೊರತು ನಮಗಾದರೆ ಇದು ಹೇಳಕ್ಕೆ ಬರಲ್ಲ. ಇಂತಹ ಪರಮಾತ್ಮ ಮಾರ್ಕಂಡಿ ಋಷಿಗಳನ್ನು ರಕ್ಷಣೆ ಮಾಡಿದಂಥ ಅದ್ಭುತವಾದ ಪ್ರಮೇಯ. ಇಷ್ಟು ದಿನ 15 ದಿವಸದಲ್ಲಿ ಪ್ರತಿಯೊಬ್ಬರೂ ಒಂದೊಂದರಲ್ಲಿ ಒಂದೊಂದು ಥರದಲ್ಲಿ ಭಾಗವತ ಸೇವೆ ಮಾಡಿದ್ದೀರಿ ನೀವೆಲ್ಲ. ಕೊಪ್ಪಳದವರು ಹೇಳಿದರು, ನಾಳೆ ಸಮರ್ಪಣೆ ಮಾಡುವ ದಿವಸ, ಯಾರೂ ತಪಸ್ಸು ಮಾಡಬಾರ್ದ, ಏನೋ ತಪ್ಪಿಸ್ಕೊಳ್ಬೇಡಿ ಅಂತ ಹೇಳಿದರು. ಸಮರ್ಪಣೆ ಮಾಡಬೇಕಾದ್ರೆ ನಾವು ಅದಕ್ಕೆ ಮತ್ತೆ ಇನ್ನು ತಮಗೆ ತಾಳಿ ಹಿಡ್ಕೊಂಡು ಮತ್ತೆ ಅದಕ್ಕೊಂದು 1/2 ಗಂಟೆ ಟೈಮ್ ಆಗತ್ತಲ್ರಿ. ಈಗಲೇ ಆಚಾರ ಬಂದಿದ್ದು ಲೇಟು, ಬಿಡೋದು ಲೇಟು, ಇನ್ನು ಇವತ್ತೇನು ದಿನ ಪ್ರಕಾರ ಇಲ್ಲ ರೀ ಮದ್ದು ಸಂಘ, ಇವತ್ತು ಯಾಕೋ ಲೇಟಾಯಿತು ಅಂತ ನಿಮ್ಮ ಮನಸ್ಸಲ್ಲಿ ಬಂದರೆ ಸಮರ್ಪಣೆಯನ್ನು ಈ ಶ್ಲೋಕದಲ್ಲಿ ಮಾಡ್ಬಿಡೋಣ. ಯಾವುದು ದಾಮೋದರ ಆಗಿ ನಮ್ಮ ಏನು ದಾಮೋದರ ಅಂದರೆ ನೀವು ಮನಸ್ಸಲ್ಲಿ ಚಿಂತನೆ ಮಾಡಿಬಿಡಿ. ಏನು ದದಾತಿ ಇತಿ ದಾಹ ಸಜ್ಜನಾಹ, ಇದೇ ದಾಮೋದರನೇ. ದದಾತಿ ಇತಿ ದಾಹ ಸಜ್ಜನಾಹ, ಸಜ್ಜನರು. ಆಮೋದರ ಆ ಸಮ್ಯಕ್ ಮೋದಂ ಸುಖಂ ರಾತಿ ಇತಿ ದದಾತಿ ಇತಿ ದಾಮೋದರಾಗೆ ನಮಃ. ಈ ಯಾವ ಸಜ್ಜನರು ಭಗವಂತನ ಸೇವೆಯನ್ನು ಯಾರ್ಯಾರು ಯಾವ್ಯಾವ ಥರದಲ್ಲಿ ಮಾಡಿದ್ದಾರೋ
ಅಂಥ ಎಲ್ಲ ಸಜ್ಜನರಿಗೆ ಸುಖವನ್ನು ಕೊಡುವ ಮೂಲಕವಾಗಿ ದೇವರಿಗೆ ದಾಮೋದರಾಗೆ ನಮಃ. ಸಜ್ಜನನಾದಂಥ ಪರೀಕ್ಷಿತ ರಾಜನಿಗೆ ಮೋಕ್ಷವನ್ನು ಕೊಟ್ಟರು, ಶೌನಕರು ಸಜ್ಜನರು ಅವರಿಗೆ ಮೋಕ್ಷವನ್ನು ಕೊಟ್ಟರು, ಪ್ರವಚನ ಮಾಡಿದಂಥ ಸೂತಾಚಾರ್ಯರು ಮೋಕ್ಷವನ್ನು ಕೊಟ್ಟರು, ಆ ಭಾಗವತದಲ್ಲಿ ಬರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಮೋಕ್ಷವನ್ನು ಕೊಟ್ಟಿದ್ದಾನೆ. ಇಂಥ ಅದ್ಭುತವಾದ ಪ್ರಮೇಯಗಳ ತತ್ವವನ್ನು ತಿಳಿಸುವ ಓಂಕಾರ ಹರಿಯನಾಮ ಅಂತ ತಿಳಿದು ಇವತ್ತು ಅದ್ಭುತವಾದ ಭಾಗವತ, ಇಂಥ ಭಾಗವತ ಮಂಗಳ ಮಹೋತ್ಸವ, ಇದಕ್ಕೆ ಪ್ರೋಷ್ಠಪದಿ ಅಂತ ಇನ್ನೂ ಒಬ್ಬರು ಆಚಾರ ಬರಬೇಕಾದ್ರೆ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ಹೊರತು ಅವ್ರು ಬಂದ ಕೂಡಲೇ ಕೃಷ್ಣಾರ್ಪಣೆ. ಅವ್ರು ಬರೋದನ್ನು ನೀವು ಪ್ರಾರ್ಥನೆ ಮಾಡಿಕೊಳ್ಳಿ, ಹೊತ್ತೆ ಹಸಿವಾಗಿದೆ, ನನಗಾಗಿದೆ ನಿಮಗಾಗಿದೆಯೋ ಇಲ್ಲ ನನಗಂತೂ ಆಗಿದೆ, ಅವ್ರು ಬರೋ ಸಲುವಾಗಿ ಹೇಳ್ತಾ ಇದ್ದೀನಿ. ಹಾಗಾದರೆ ಭಾಗವತ ಇವತ್ತು ಲಕ್ಷ್ಮೀದೇವಿ ಇವತ್ತು ಮಂಗಳ ಮಾಡಿದ್ದು ಅಂದರೆ ಏನು? ಬ್ರಹ್ಮದೇವರು ಈ ಪ್ರೋಷ್ಠಪದಿಯ ಪಾಠ್ಯದಿಂದ ಹಿಡಿದು ಹುಣ್ಣಿಮೆಯ ತನಕ ಭಾಗವತ ಕೇಳಬೇಕು ಅಂತ ಸಂಕಲ್ಪ ಮಾಡಿ ಕೂತು ಎಲ್ಲ ದೇವತೆಗಳು ಬಂದುಬಿಟ್ರು ಬ್ರಹ್ಮದೇವ್ರ ಮನೆಗೆ. ಈಗ ಮನೆಗಳಲ್ಲಿ ಪುರಾಣ ಹೇಳಿದಂಗೆ ಅವ್ರ ಮನೆಯಲ್ಲಿ ಪುರಾಣ, ಎಷ್ಟು ಜನ ಬಂದು ಕೂತಿದ್ದಾರೆ. ಸದ್ಯ ನಮ್ಮ ಮನೆಗಳಲ್ಲಿ ಫೋಟೋ, ಅವ್ರ ಮನೇಲಿ ಫೋಟೋ ಅಲ್ಲ, ದೇವರನ್ನೇ ಕೂಡಿಸ್ಬಿಟ್ರು. ದೇವರು ಕೂತರು, ಲಕ್ಷ್ಮೀದೇವಿ ಪರಮಾತ್ಮ ಇಬ್ಬರು ಕೂತಿದ್ದಾರೆ, ಭಾಗವತ ಶುರುವಾಗಬೇಕು. ಇನ್ನೇನು ಬ್ರಹ್ಮದೇವರು ಹೇಳ್ತಾರೆ, ಮೊದಲೇ ಎಲ್ಲ ದೇವತೆಗಳು ಡಿಸೈಡ್ ಮಾಡ್ರು, 15 ದಿವಸ ಭಾಗವತ ಕೇಳ್ಬೋದಪ್ಪ, ಎಲ್ಲರೂ ಒಂದು ಗೋಡೆ ಹಿಡ್ಕೊಂಡು ಕೂತ್ಕೊಂಡು ಎಷ್ಟೊತ್ತು ಬೇಕಾದ್ರೆ ಹೇಳ್ತಾರೆ, ಕೇಳಿ ನಮ್ಗೆ ಎಷ್ಟು ಅರ್ಥ ಆಯಿತು ಅಷ್ಟೊಂದು. ಪರಮಾತ್ಮ ಹೇಳ್ದ, ಬ್ರಹ್ಮದೇವರು ನೀ ಮೊದಲೇ ಹೇಳಬೇಡ, ದೇವತೆಗಳ ತಾರತಮ್ಯಲಿ ಕನಿಷ್ಠ ದೇವತೆ ಯಾರು ಅವನು ಕರೆಸಿ ಮೊದಲು ಹೇಳಿಸು. ಪಾಪ ಎಲ್ಲೋ ಮೂಲೆ ಹಿಡ್ಕೊಂಡು ಕೂತಿದ್ದ ಕರ್ಮಾಭಿಮಾನಿ ಪುಷ್ಕರ ಅಂತ ಒಬ್ಬ, ಅವನನ್ನು ಕರೆದರು, ನೀನು ಹೇಳು ಭಾಗವತ ಅಂದರು. ಅವನು ಆಡಿಯನ್ಸ್ ನೋಡಿದ, ಎಲ್ಲ ಪುರಾಣ ಹೇಳೋರೇ ಬಂದು ಕೂತ್ಬಿಟ್ಟಿದ್ದಾರೆ. ಈಗ ಪುರಾಣ ಹೇಳದೇ ಇದ್ದವ್ರ ಮುಂದೆ ಬೇಕಾದಷ್ಟು ಹೇಳ್ಬೋದು, ಪುರಾಣ ಕೇಳೋರೇ ಹೇಳೋರೇ ಬಂದು ಕೂತಿದ್ರೆ ಅರ್ಥ ಆಯ್ತಲ್ಲ, ನಿಮ್ಗೆ ಅರ್ಥ ಆಯ್ತಲ್ಲ ಅಂತ ಇಷ್ಟು ಹೇಳ್ಕೊಂಡು ಹೋಗ್ತಾ ಇರ್ತೀವಿ ಅಂದರೆ ಅವ್ರಿಗೆ ಗೊತ್ತಾಗಿರ್ತೀವಿ, ಮುಂದೆ ಇವನಿಗೂ ಬರಲ್ಲ ಅವನಿಗೂ ಬರಲ್ಲ ಇಷ್ಟು ವಿಷಯ. ಹಾಗೆ ಕರ್ಮಾಭಿಮಾನಿ ಪುಷ್ಕರ ಹೇಳಿದ ಭಾಗವತ ಕೇಳಿದಂಥ ಋಷಿಗಳಿಗೆಲ್ಲ ಸಂತೋಷ ಆಯಿತು, ಎಷ್ಟು ಅದ್ಭುತ ಭಾಗವತ ಅಂತ. ಋಷಿಗಳೇ ಬಂದು ಪುಷ್ಕರ ನಮಸ್ಕಾರ, ಏನು ರೀ ಅದ್ಭುತ ಭಾಗವತ, ನಮಗೆ ಇಷ್ಟು ಅರ್ಥ ನಮ್ಗೆ ಗೊತ್ತೇ ಇಲ್ಲ ರೀ. ಋಷಿಗಳು ಪ್ರಶಂಸೆ ಮಾಡಿದ್ರು, ಆದರೆ ಪುಷ್ಕರನಿಗಿಂತ ತಾರತಮ್ಯಲ್ಲಿ ಉತ್ತಮನಾದಂಥ ಗಣಪತಿ ಶನೇಶ್ವರ ಇವರೆಲ್ಲ ಸಂತೋಷ ಪಡಲಿಲ್ಲ. ಏನು ಹೇಳಿಲ್ಲ ಭಾಗವತ ಅಂತ. ಸರಿ, ಅವ್ರ ಸರದಿ ಬಂತು, ಶನೇಶ್ವರನ ಸರದಿ ಬಂತು. ಶನೇಶ್ವರ ಹೇಳಿದ ಭಾಗವತ ಕೇಳಿದ ಋಷಿಗಳಂದರು, ಈ ಪುಷ್ಕರ ಭಾಗವತ ಹೇಳಿಲ್ಲ, ಭಾಗವತದ ಮೇಲಿದ್ದು ಭಾಗ ಹೇಳಿದ್ದಾನೆ, ಒಳಗೆ ಹೇಳಿಲ್ಲ ಅಂತ. ಹೀಗೆ ಒಬ್ಬರ ಮೇಲೆ ಒಬ್ಬರು, ಒಬ್ಬರ ಮೇಲೆ ಒಬ್ಬರು ಬರ್ತಾ ಸರದಿ ಬರ್ತಾ ಬರ್ತಾ ಇಂದ್ರನ ಸರದಿ ಬಂತು. ಇಂದ್ರ ಭಾಗವತ ಹೇಳ್ತಾ ಕೂತ್ರೆ ಅಗ್ನಿ ಮೊದಲಾದಂಥ ದೇವತೆಗಳೆಲ್ಲ ಬಂದು ಇಂದ್ರನ ಮುಂದೆ ಕಿವಿ ಹತ್ರ ಹೇಳಿದ್ರು, ನಮ್ಮನ್ನು ಯಾರು ಬಂದು ಕೇಳ್ತಿರ್ತಾರೆ, ನೀವು ಎಷ್ಟು ಸಲ ಭಾಗವತ ಹೇಳಿದ್ರಿ? 1000 ಸಲ ಹೇಳಿದೆ, 2000 ಸಲ ಹೇಳಿದೆ, 10,000 ಸಲ ಹೀಗೆಲ್ಲ ಹೇಳ್ತಾ ಇದ್ವಿ. ಇವತ್ತು ನೀನು ಹೇಳಿದ ಭಾಗವತ ಕೇಳಿದ ಮೇಲೆ ಇನ್ನು ಮುಂದೆ ಯಾರ ಮುಂದೆ ಹೇಳೋದಿಲ್ಲ, ಇನ್ನೂ ಹೇಳಿಲ್ಲ ಅಂತ ಹೇಳ್ತೀವಿ. ಅಷ್ಟು ವಿಷಯ ಇದೆ ಭಾಗವತ. ಆದರೆ ಇಂದ್ರನಿಗೆ ಸಂತೋಷ ಆಗಲಿಲ್ಲ, ಅಗ್ನಿ ಮೊದಲಾದ ದೇವತೆಗಳು ಹೇಳಿದ ಏನೂ ಸಂತೋಷ ಆಗಲಿಲ್ಲ ಅಂತ. ಯಾಕೆಂದರೆ ಇಂದ್ರನಿಗೆ ನಮ್ಮಪ್ಪ ಹೇಳಬೇಕಾಯ್ತು ಈ ಮಾತು, ಶಿವ ಹೇಳಬೇಕಾಯ್ತು. ಶಿವನ ಮುಂದೆ ಹೇಳಿದ್ರಪ್ಪ ನಿನಗೆ ಅಂತ, ಏನು ಅಂತ ಹೇಳಿಲ್ಲಪ್ಪ ನೀನು ಭಾಗವತ. ಇಂದ್ರ ಅಂದ್ರ ನಾನು ಅಷ್ಟೊಂದು ಹೇಳಿಲ್ವಾ, ಹಾಗಾದರೆ ದೇವತೆಗಳು ಶಿವನಿಗೆ ಕೂಡಿಸಿದ್ರಂತೆ. ಶಿವ ಹೇಳ್ದ ಭಾಗವತ, ಶಿವನ ಭಾಗವತ ಕೇಳಿದಂಥ ಇಂದ್ರಾದಿ ದೇವತೆಗಳೆಲ್ಲ ಮೈ ಮರೆತು ಆ ಸಭೆಯಲ್ಲಿ ನರ್ತನೆ ಮಾಡಿಬಿಟ್ರಂತೆ. ಆ ಭಕ್ತಿ ಅವರನ್ನು ಎದ್ದು ಕುಣಿಸ್ತದೆ. ಆದರೆ ಶಿವನಿಗೇನು ಸಂತೋಷ ಆಗಲಿ, ಈ ದೇವತೆಗಳು ಕುಣಿಯೋದಕ್ಕಿಂತ ಭಾಗವತೋತ್ತಮನಾದ ನಮ್ಮಪ್ಪ ಕುಣಿಬೇಕಾಯಿತು ಬ್ರಹ್ಮ, ಅವನೇ ಯಾಕೆ ಕುಣಿಲಿಲ್ಲ? ಆ ಬ್ರಹ್ಮನನ್ನು ಹೋಗಿ ಕೇಳದಂತೆ ನೀನು ಯಾಕೆ ಕುಣಿಲ್ಲ, ನಾನು ಕುಣಿಯೋಷ್ಟು ನೀ ಹೇಳಿಲ್ಲ ಅಂತ ಹೇಳ್ತೀವಿ. ಬ್ರಹ್ಮ ಹೇಳಿದ ಭಕ್ತ ಅದು ಎಕ್ಸ್ಟ್ರೀಮ್ ಭಾಗವತ. ಬ್ರಹ್ಮ ಹೇಳಿದ ಭಾಗವತನ ಅರ್ಥ ಮಾಡಿಕೊಂಡಂಥ ಶೇಷ ಗರುಡ ರುದ್ರ ಮೂರು ಜನ ಪೈಪೋಟಿಲಿ ನರ್ತನೆ ಮಾಡಿಬಿಟ್ರಂತೆ. ನಟರಾಜನಾಗಿ ಬಿಟ್ಟ, ಕುಣಿದ, ಉಳಿದ ದೇವತೆಗಳಿಗೇನೂ ಅರ್ಥ ಆಗಲಿಲ್ಲ, ಸುಮ್ಮನೆ ಕೂತಿದ್ರು. ಏನೋ ಹೇಳ್ತಾ ಇದ್ರೆ ಊಟ ಟೈಮ್ ಬರ್ತಾ ಇದೆ, ನೋಡ ಕುಣಿಯೋಷ್ಟು ಕುಣಿಲಿ ಅಂತ. ಆದರೆ ಬ್ರಹ್ಮ ಹೇಳ್ದ, ಈ ಮಕ್ಕಳು ಕುಣಿಯೋದು ನನಗೇನು ಅಲ್ಲ, ನಮ್ಮಮ್ಮ ಕುಣಿಬೇಕು. ಯಾಕೆಂದರೆ ಆಕೆ ಗಂಡನ ಕತೆ ಹೇಳಿದ್ದೀನಿ, ಶಿವನ ಲಕ್ಷ್ಮೀ ಹತ್ರ ಬಂದ, ಅಮ್ಮ ನೀನು ಯಾಕೆ ಕುಣಿಲಿಲ್ವೇ, ನಾನು ಕುಣಿಯೋಷ್ಟು ನೀ ಹೇಳಿಲ್ಲೋ. ಸರ್ವಜ್ಞ ಸುಸ್ತಾಗೋಗ್ಬಿಟ್ಟ, ನಂದೇ ಸ್ಟೋರಿ ಮುಗೀತು, ಅಮ್ಮ ನೀನು ಹೇಳೆ. ಪುಸ್ತಕ ಹಿಂಗೆ ಹಿಡ್ಕೊಂಡ್ಲು, ತಲೆ ಬಗ್ಗಿಸಲು ಹೇಳೇ ಇಲ್ಲ ರೀ. ಈಗ ಹೇಳ್ತಾಳೆ, ಆಗ ಹೇಳ್ತಾಳೆ, ಎಲ್ಲರೂ ನೋಡ್ತಾ ಇದ್ರೆ ಅವಳ ಕಣ್ಣಲ್ಲಿ ಆನಂದದ ಬಾಷ್ಪದ ನೀರು ಸುರಿತಾ ಆಯ್ತಂತೆ. ಶಿವ ಓಡಾಡಿ ಬಂದ ಬ್ರಹ್ಮನ ಹತ್ರ,
ಅಮ್ಮನ ಕೈಲಿ ಕೊಟ್ಟಿದ್ಯಾ ಪುರಾಣ ಹೇಳು ಅಂತ, ಪಾಪ ಅವಳಿಗೆ ಸಂಸ್ಕೃತ ಬರ್ತಲ್ಲ ಅದಕ್ಕೆ ಕಣ್ಣಲ್ಲಿ ನೀರು ಹಾಕೊಂಡು ಕೂತಿದ್ದಾಳೆ ಅಂತಂದು. ಆವಾಗ ಲಕ್ಷ್ಮೀದೇವಿ ಹೇಳಿದ್ಲು, ಮಗು ನಿಮಗೆಲ್ಲರಿಗೂ ಕಾಣಿಸಿದ್ದು ಅಕ್ಷರ, ನನಗೆ ಕಾಣಿಸಿದ್ದೇನು? ಆಗ ಅವಳು ಹೇಳಿದ್ದು ಮಾಡಿದ್ದು ಭಾಗವತ. ಏನು ಹೇಳಿದ್ಲು ಅಂದರೆ, ಪ್ರೋಷ್ಟಪದಿ ಅನ್ನೋ ಪದಕ್ಕರ್ಥ ಏನು ಅಂದರೆ, ಪ್ರತ್ಯಕ್ಷರಂ ಪ್ರತಿಪದಂ ಪ್ರತಿ ಶ್ಲೋಕೇ ಸಂಸಿತಾಹ ವಿಷ್ಣುಮೂರ್ತಯಃ. ನನಗೆ ಪ್ರತಿಯೊಂದು ಅಕ್ಷರದಲ್ಲಿ ಪ್ರತಿಯೊಂದು ಶ್ಲೋಕಗಳಲ್ಲಿ ನನಗೆ ಕಂಡಿದ್ದು ಭಗವಂತ. ಆ ಭಗವಂತನೇ ಈ ಗ್ರಂಥಕ್ಕೆ, ಅವನೇ ಮುಖ್ಯ. ಅಂದಮೇಲೆ ಭಾಗವತ ಒಂದು ಪ್ರತಿಮೆ, ಅದರಲ್ಲಿರುವನು ದೇವರು, ನನಗೆ ಕಂಡಿದ್ದು ದೇವರು. ಈ ಇವತ್ತು ಹುಣ್ಣಿಮೆ ದಿವಸ ಅಕ್ಷರಗಳಲ್ಲಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂಥ ದಿವಸ ಲಕ್ಷ್ಮೀದೇವಿದು. ಅದಕ್ಕೆ ಇದಕ್ಕೆ ಪ್ರೋಷ್ಟಪದಿ ಅಂತ ಕರಿಬೇಕು. ಇಷ್ಟಾದರೆ ಬರಲ್ಲಂತ ಇಷ್ಟ ಆದ ಮೇಲೆ ಇಂಥ ಅದ್ಭುತವಾದ ಭಾಗವತದ ಪ್ರಮೇಯಗಳ ತತ್ವಗಳನ್ನು ತಿಳಿಬೇಕಾದರೆ ಇಷ್ಟು ಜನ ಜ್ಞಾನಿಗಳ ಉಪಕಾರವನ್ನು ಪ್ರತಿನಿತ್ಯ ನವಸ್ಮರಣೆ ಮಾಡಬೇಕು. ಒಂದು ಮಧ್ವಾಚಾರ್ಯರು, ಎರಡನೇದು ವಿಜಯಧ್ವಜ ತೀರ್ಥರು. ವಿಜಯಧ್ವಜ ತೀರ್ಥರನ್ನು ದಿನಾ ಸ್ಮರಣೆ ಮಾಡಬೇಕು. ಯಾವುದೋ ಒಂದು ಮಠಕ್ಕೆ ಸೀಮಿತ ಅಲ್ಲ ಅದು. ಎಷ್ಟು ಅದ್ಭುತವಾದ ಈಡಿತು ಭಾಗವತ ಅಂದರೆ ವಿಜಯಧ್ವಜ ತೀರ್ಥರ ಭಾಗವತ ಕೇಳಲೇಬೇಕು. ವಿಜಯಧ್ವಜ ತೀರ್ಥರ ಹೆಸರನ್ನು ಹೇಳದೆ ಭಾಗವತ ಮಂಗಳ ಮಾಡದಂದರೆ ದೇವರು ಯಾವತ್ತೂ ಅದನ್ನು ಇಷ್ಟಪಡೋಲ್ಲರು. ಒಬ್ಬ ರಾಜ, ತಂಜಾವೂರಿನ ರಾಜ ಒಬ್ಬ, ಅವನು ಭಾಗವತ ಕೇಳಬೇಕು, ಪ್ರೋಷ್ಟಪದಿ ಭಾಗವತ ಕೇಳಬೇಕು. ಆಸ್ಥಾನದಲ್ಲಿ ಶ್ರೀವೈಷ್ಣವ ಪಂಡಿತರೆಲ್ಲ ಕೂತಿದ್ರು. ಅವರೆಲ್ಲ ಹೇಳಿದ್ರು ಭಾಗವತ ಅಂದರೆ ನಾವು ಹೇಳಬೇಕು. ಅವರೇನು ಹೇಳಿದ್ರು, ಒಂದು ಕೃಷ್ಣನ ಪ್ರತಿಭೆ ಆಗಬೇಕು, ಅಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡ್ತೀವಿ, ಕೃಷ್ಣನ ಪ್ರತಿಷ್ಠೆ ಮಾಡಿ ಕೂತ್ಕೊಂಡು ಕೇಳಬೇಕು, ಇದೆಲ್ಲ ನೇಮ್ ಹೇಳಿದ್ರು. ಆಯಿತು, ರಾಜ ಕೂತ್ಕೊಂಡ, ಕೃಷ್ಣನ ಪ್ರತಿಷ್ಠೆ ಎಲ್ಲ ಆಯಿತು, ಕೂತ್ಕೊಂಡು ಪುರಾಣ ಶುರು ಮಾಡಿದ್ರು. ಅವರ ಆಚಾರ್ಯರು ಭಾಗವತ ಹೇಳೋದಕ್ಕೆ ಶುರು ಮಾಡಿದ ಒಂದು ಎರಡು ನಿಮಿಷ ಆಗಿಲ್ಲ, ಕೃಷ್ಣ ಎರಡೂ ಕಿವಿಗಳನ್ನು ಮುಚ್ಕೊಂಡ್ಬಿಟ್ಟು ರಾಜ ಇದನ್ನು ನೋಡಿದ, ಪ್ರತ್ಯಕ್ಷವಾಗಿ ಆಚಾರ ನಿಲ್ಲಿಸ್ದ. ಸ್ವಾಮಿ ಏನೋ ಹೇಳೋದ್ರಲ್ಲಿ ತಪ್ಪಿದೆ, ಅದಕ್ಕೆ ಕೃಷ್ಣ ಕಿವಿ ಮುಚ್ಚಿದ್ದಾನೆ. ಸರಿ, ಯಾರು ಹೇಳಿ ಕೃಷ್ಣನ ಕಿವಿಯನ್ನು ಬಿಡಿಸ್ತಿರೋ ಅವರಿಗೆ ನಾನು ಇಷ್ಟು ಗ್ರಾಮವನ್ನು ದಾನ ಮಾಡ್ತೀನಿ ಅಂತ ಹೇಳಿದೆ. ಈ ದೂರಿನ ಪಂಡಿತರೆಲ್ಲ ಓಡೋದ್ರು, ಬೇಡ ಇದ್ದಿದ್ದ ಗೌರವ ಕಳ್ಕೊಂಡ್ಬಿಡ್ತೀವಿ ಅಂತ. ಇದು ಕೊನೆಗೆ ಹಾಗೆ ಉಳಿದ್ಬಿಡ್ತೀರಿ. ಆಮೇಲೆ ಅಲ್ಲಿಗೆ ಕಾರ್ತಿಕ್ ಸ್ನಾನಕ್ಕೆ ಅಂತ ಉತ್ತರಾದಿ ಮಠದ ಪರಂಪರೆಯಲ್ಲಿ ಸತ್ಯಪೂರ್ಣ ತೀರ್ಥರು ಅಂತ ಅಲ್ಲಿ ಹೋದಾಗ ಈ ವಿಷಯ ಅವರಿಗೆ ತಿಳಿತು. ರಾಜನಿಗೆ ಹೇಳಿದ್ರು, ನಾವು ಬರ್ತೀವಿ ಭಾಗವತ ಹೇಳ್ತೀವಿ. ಶಿಷ್ಯರಲ್ಲಿ ಬೇಡ ಸ್ವಾಮಿ, ಅಲ್ಲಿ ಹೋದರೆ ಪೀಠಕ್ಕೆ ಅವಮಾನ ಆಗತ್ತೆ, ಬೇಡ. ಇಲ್ಲಪ್ಪ, ನಾವು ಹೋಗಿ ಹೋಗ್ತೀವಿ. ಅಲ್ಲಿ ಹೋಗಿ ಅವರು ಭಾಗವತ ಶುರು ಮಾಡಿದ್ರು. ಭಾಗವತ ಶುರು ಮಾಡುವ ಕಾಲಕ್ಕೆ ಅಂಜನಾ ಸೂನು ಸಾನಿಧ್ಯ ವಿಜಯಧ್ವಜ ಗುರುಂಭಜೆ, ವಿಜಯಧ್ವಜ ತೀರ್ಥರನ್ನು ಸ್ಮರಣೆ ಮಾಡಿಕೊಂಡು ಪ್ರಾರಂಭ ಮಾಡಿದ್ರು. ಕೃಷ್ಣ ಎಲ್ಲ ಕಿವಿಗಳನ್ನು ತೆಗೆದುಬಿಟ್ಟು ಇವತ್ತಿಗೂ ಸಹಿತ ಸತ್ಯಾತ್ಮ ತೀರ್ಥರು ಆ ಕೃಷ್ಣನನ್ನು ಇವತ್ತು ಪೂಜೆ ವಿಶೇಷವಾಗಿ ಪೂಜೆ ಬೇಕೆ. ಇದು ವಿಜಯಧ್ವಜ ತೀರ್ಥರ ವ್ಯಾಖ್ಯಾನ, ಕೃಷ್ಣನಿಗೆ ಸಮ್ಮತ ವ್ಯಾಖ್ಯಾನ. ಇದು ಅಷ್ಟು ಶ್ರೇಷ್ಠವಾದ ಕೃತಿ ವಿಜಯಧ್ವಜ ತೀರ್ಥರ ವ್ಯಾಖ್ಯಾನ. ಎಷ್ಟು ಸಲ ಕೇಳಿದ್ರು ಕಡಿಮೆ ಕಡಿಮೆ. ಅವರು ಬರೆದಿದ್ದೇ ಮೂರು ಸಲ ಬರೆದಿತ್ತು. ಒಂದು ಸಲ ದೇವತೆಗಳು ಅದೃಶ್ಯ ತೊಗೊಂಡೋದ್ರು, ಎರಡನೇ ಸಲ ಉಂಡು, ಮೂರನೇ ಸಲ ಬರೆದಾಗ ಕೃಷ್ಣ ಆ ಗ್ರಂಥವನ್ನು ಕೈಯಲ್ಲಿ ಹಿಡಿದ್ರೆ ದೇವತೆಗಳು ಕೊಡು ನನಗೆ ಬೇಕು ಅಂತ ಕೇಳಿದ್ರಂತೆ. ಕೃಷ್ಣನನ್ನು ಪ್ರಾರ್ಥ, ಕೃಷ್ಣ ಇಲ್ಲಪ್ಪ ಆ ಮೂರನೇ ವ್ಯಾಖ್ಯಾನ ಇಲ್ಲಿ ಇರಲಿ. ಆ ಮೂರನೇ ಸಲ ಬರೆದಿದ್ದು ನಮಗೆ ಸಿಕ್ಕಿದ್ದು, ಎರಡು ಸಲ ತೊಗೊಂಡಿದ್ದು ದೇವತೆಗಳು ತೊಗೊಂಡು ನಮಗೆ ಬೇಕು ಅಂತ ತೊಗೊಂಡು. ಅಂದರೆ ಅಷ್ಟು ಶ್ರೇಷ್ಠವಾದ ವ್ಯಾಖ್ಯಾನ ವಿಜಯಧ್ವಜ ತೀರ್ಥರ ವ್ಯಾಖ್ಯಾನ. ಅದರಿಂದ ವಿಜಯಧ್ವಜ ತೀರ್ಥರನ್ನು ಪ್ರತಿನಿತ್ಯ ಸ್ಮರಣೆ ಮಾಡಿ. ಅವರ ಎರಡನೇವರೇ ನಮ್ಮ ಸುಧೀಂದ್ರ ತೀರ್ಥರು, ಎರಡೇ ಸ್ಕಂದಕ್ಕೆ ವ್ಯಾಖ್ಯಾನ, ಆದರೆ ಅದ್ಭುತವಾದ ವ್ಯಾಖ್ಯಾನ ಅವರದು. ಸೃಷ್ಟಿಯ ಮಹಿಮೆಗಳು ಏಕಾದಶಿಗೆ ಬಹಳ ವಿಸ್ತೃತವಾದ ವ್ಯಾಖ್ಯಾನ ಅವರದು ವ್ಯಾಖ್ಯಾನ. ಸುಧೀಂದ್ರ ತೀರ್ಥರಂಥ ಮಹಿಮೆ ಅಂತೂ, ಅವರನ್ನ ಮಹಿಮೆ ಅಂದರೆ ಅವರ ಶಿಷ್ಯರ ಮೂಲಕ ಅವರ ಮಹಿಮೆ. ಶಿಷ್ಯರನ್ನು ಸಮಾಜಕ್ಕೆ ಕೊಟ್ಟು ಇವತ್ತು ಮಾದ್ದು ಸಮಾಜ ನಿಂತಿರದೆ ಆ ಶಿಷ್ಯರ ಮೇಲೆ. ರಾಘವೇಂದ್ರ ಸ್ವಾಮಿಗಳನ್ನು ಕೊಟ್ಟು ಇವತ್ತಿನ್ನೂ ಅಂಗಾರಕ್ಷತೆ ನಿಂತಿದೆ ಅಂದರೆ ನಮ್ಮಲ್ಲಿ ಇವತ್ತು ನಮ್ಮಲ್ಲಿ ಇನ್ನೂ ನಾಲ್ಕು ಜನ ಮಾಧ್ವರನ್ನು ನೋಡೋ ಭಾಗ್ಯ ಸೌಭಾಗ್ಯ ಸಿಕ್ಕಿದೆ ರಾಯರಿಂದ ಅಷ್ಟೇ ಹೊರತು. ಇನ್ನೂ ನಮ್ಮ ಅಪ್ಪನಿಗೆ ಶ್ರಾದ್ದ ನಡೆದಿದೆ ಅಂದರೆ ರಾಯರಿಂದ, ಇಲ್ಲಾಂದರೆ ಗೋವಿಂದ. ಪುನಾದಲ್ಲಿ ಒಬ್ಬ ಹುಡುಗ ಹೋಗಿದ್ದಂತೆ, ಮಗ ಅಪ್ಪ ಪುನಾಗೆ ಹೋದಂಥ ಮಗನಿಗೆ ಹೇಳದಂತೆ, ಅಲ್ಲಿ ರಾಯರ ಮಠ ಇರುತ್ತೆ ಅಲ್ಲಿಗೆ ಹೋಗಿ ಏನಾರು ಸೇವೆ ಮಾಡಿಸು ಅಂತ.
ಅವನು ನೋಡ್ದ, ಆ ಲಿಸ್ಟ್ ನೋಡ್ದ, ಲಿಸ್ಟಲ್ಲಿ ಯಾವುದು ನೋಡ್ದ, ಕಡಿಮೆ ಬೆಲೆ ಅಂತ ನೋಡ್ದ, ಸರಿ ಬರದ ಶ್ರಾದ್ದ ಅಂತ ಬರೆದಿದ್ರು, ಅದನ್ನು ಸೇವೆ ಮಾಡಿಸ್ಬಿಟ್ಟ. ಅವನಲ್ಲಿ ವ್ಯವಸ್ಥಾಪಕ ಬರೆಯೋನು ಶ್ರಾದ್ದ ಅಂದರೆ ನಿಮ್ಮ ಅಪ್ಪನ ಹೆಸರೇನು ಅಂತ ಅವನು ಬರೆಸೂ ಬಿಟ್ಟ, ಕಳಿಸೂ ಬಿಟ್ಟ. ಇಲ್ಲಿ ಅವ್ರ ಅಪ್ಪನಿಗೆ ಕಳಿಸ್ಬೇಕಲ್ಲ, ಮಂತ್ರಾಕ್ಷರೇ ಪ್ರಸಾದೇ ಕೊಟ್ಟು ಕಳಿಸ್ದ. ಈ ಅಪ್ಪ ಏನು ಮಾಡ್ದೆ, ಮದ್ದು ಪ್ರಸಾದ ಬಾಯಿ ಹಾಕೊಂಡು ನಮ್ಮ ಅಪ್ಪ ನಮ್ಮ ಮಗ ಏನು ಸೇವೆ ಮಾಡಿದ ನೋಡೋಣ ಅಂತ ಬರೆದು ನೋಡಿದ್ರೆ, ಅಪ್ಪ ಇಲ್ಲಿ ಶ್ರಾದ್ದ ಮಾಡಿಸಿದ್ದೀನಿ ಅಂತಂದ. ನನ್ನ ಪ್ರಸಾದ ನನ್ನ ಬಾಯಿಗೆ ಬಿತ್ತು ಅಂತ. ಅಂದರೆ ಇವತ್ತೇನಾರ ನಿಂತಿದೆ ಅಂದರೆ ರಾಯರ ಕರುಣೆ ಇತ್ತು. ಸಮಾಜ ಮಾತೃ ಸಮಾಜದಲ್ಲಿ ಇವತ್ತು ನಮಗೆಲ್ಲ ಸ್ಥಾನ ಮಾನ ಗೌರವ ಎಲ್ಲ ಸಿಕ್ಕಿದೆ ರಾಯರ ಕರುಣೆ ಅಂತ ತಿಳಬೇಕು. ಎಷ್ಟು ದೊಡ್ಡ ವ್ಯಕ್ತಿಯನ್ನು ಸುಧೀಂದ್ರ ತೀರ್ಥರು ನಮಗೆ ಕರುಣಿಸಿದ್ದಾರೆ. ಇಷ್ಟಾದರೆ ಇನ್ನು ನಮಗೆ ಮುಖ್ಯವಾಗಿ ಯಾದವಾರ್ಯರು. ಯಾದವಾರ್ಯರು ರಾಯರ ಕಾಲಕ್ಕೆ ಇದ್ದವರು, ನುಚ್ಚಿನಾಚಾರ್ಯರು ಅಂತ ಅವರಿಗೆ ಪ್ರಸಿದ್ಧಿ. 53 ವರ್ಷ ತನಕ ಈ ಫೀಲ್ಡಿಗೆ ಬಂದಿಲ್ಲ ಅವರು. ಪೂಜೆ ಪುನಸ್ಕಾರ ಪುರಾಣ ಪಾಠ ಅಂದರೆ ಟೈಮ್ ವೇಸ್ಟ್ ಮಾಡೋ ಟೈಮ್ ಇದು ಅಂತ ಹೇಳಿಬಿಟ್ರು. ಟೈಮ್ ವೇಸ್ಟ್ ಇದು ಉಪಯೋಗಿಲ್ಲ. ಅಂಥವರು ಅವರ ಕಾಲಕ್ಕೆ ಅವರ ತಾಯಿ ಹೇಳಿಕೊಟ್ಟಂಥ ಮಂತ್ರ ಒಂದೇ ಒಂದು ನೆನಪು, ಬಾಲ್ಯದಲ್ಲಿ ಮಗುವಿಗೆ ಉಪನಯನ ಆದಕೂಡಲೇ ಹೇಳ್ಕೊಟ್ಟಿದ ಮಂತ್ರ ಏನು, ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋರಾಸ್ತಾಂ ಸಶರೋ ರಾಮ ಲಕ್ಷ್ಮಣೋ. ಅಗ್ರತೋ ನಾರಸಿಂಹಶ್ಚ, ಮಗು ನೀನು ಹೊರಗಡೆ ಹೋಗಬೇಕಾದ್ರೆ ನರಸಿಂಹದೇವರ ಸ್ಮರಣೆ ಮಾಡು, ನಿನ್ನ ಮುಂದೆ ರಕ್ಷಣೆ ಇರ್ತವೆ. ಹಿಂದೆ ಗೋಪಾಲಕೃಷ್ಣದೇ ಇರ್ತಾರೆ, ಬಲಭಾಗದಲ್ಲಿ ರಾಮದೇವರು, ಎಡಭಾಗದಲ್ಲಿ ಲಕ್ಷ್ಮಣ ಇರ್ತಾನೆ, ದಿನಾ ಹೇಳ್ಕೊಂಡು ಹೋಗು, ನಿಂಗೆ ದೇವರ ಅನುಗ್ರಹ. ಹೀಗೆ ತಾಯಿ ಹೇಳಿಕೊಟ್ಟಂಥ ಮಾತಿನ ಮಂತ್ರದ ಮೇಲೆ ವಿಶ್ವಾಸದಿಂದ 53 ವರ್ಷ ವಯಸ್ಸಿನ ತನಕ ಹೇಳಿದ ತಪಸ್ಸೇ ಅವರ ಅನುಭವಕ್ಕೆ ದೇವರು ಕೊಟ್ಟೇ ಬಿಟ್ಟ. ಕಳ್ಳರು ಹೊಡಿಬೇಕು ಅಂದರೆ ಈ ದೇವರ ರೂಪಗಳು ಕಾಣಿಸ್ತು. ಮನೆ ಒಳಗಡೆ ಬೆಳಗ್ಗೆ 3:30 ಮನೆ ಒಳಗಡೆ ಪ್ರವೇಶ ಮಾಡಿದ್ರು. ಮಣೂರು ಅಂತ ಗ್ರಾಮ, ಮಾಧವ ತೀರ್ಥರ ಮಠದಿಂದ 3ನೇ ಮನೆಯೇ ನಮ್ಮ ಯಾದವಾರ್ಯರ ಮನೆ. ಅಲ್ಲಿ ಒಳಗೆ ಹೋದರು, 3 ಗಂಟೆ ಆಗಿತ್ತು. ಒಳಗೆ ಹೋದ ಮೇಲೆ ಕಳ್ಳರು ಒಳಗೆ ಬಂದರು, ಬಾಗಿಲು ತಟ್ಟಿದ್ರು. ಯಾರೋ ಇಷ್ಟೊತ್ತಿನಲ್ಲಿ ತೆಗೀತಾರನ್ನು ನೋಡಿದ್ರೆ ಕಳ್ಳರು, ಯಾರೋಪ್ಪ ನೀವೊಂದು ಸ್ವಾಮಿ ಕಳ್ಳರು, ನಾವು ಅಗರಕೇಡ ಗ್ರಾಮದಿಂದ ನಿಮ್ಮನ್ನು ಹೊಡಿಬೇಕು ಅಂತ ಬೆನ್ನಿಂದ ಹಿಂಬಾಲಿಸಿ ನಿಮ್ಮನ್ನು ಹೊಡಿಯೋಕ್ಕಾಗಲಿಲ್ಲ. ನಿಮ್ಮನ್ನು 4 ಜನ ವೇಷಧಾರಿಗಳು ರಕ್ಷಣೆ ಮಾಡ್ತಿಲ್ಲ, ಆ ವೇಷಧಾರಿಗಳು ನೋಡಬೇಕಾದ್ರೆ ಒಳಗೆ ಹೋಗ್ತೀವಿ. ಇಲ್ಲೋ ನಾನು ನನ್ನ ಹೆಂಡತಿ ಇಬ್ಬರೇ ಇರೋದು, ಇಲ್ಲ ಒಳಗೆ ಹೋಗ್ತೀವಿ, ಒಳಗೆ ಹೋಗ್ರಿ. ನೋಡಿದ್ರು ಏನೂ ಇಲ್ಲ. ಇವರು ಹೊರಗೆ ಬಂದಮೇಲೆ ಕೇಳಿದ್ರು, ಅಲ್ಲೋ ಪದೇ ಪದೇ ವೇಷ ಹಾಕ್ಕೊಂಡವ್ರು ಅಂತ ಹೇಳ್ತೀರಿ, ಯಾರು 4 ಜನ? ಸ್ವಾಮಿ ನಿಮ್ಮಿಂದ ನಿಮ್ಮನ್ನು ಮುಂದಿಂದ ಹೊಡಿಬೇಕು ಅಂದರೆ ಸಿಂಹ, ಹಿಂದೆ ಗೋಪಾಲಕೃಷ್ಣ, ಪಕ್ಕದಲ್ಲಿ ರಾಮ, ಎಡಭಾಗದಲ್ಲಿ ಲಕ್ಷ್ಮಣ. ಹೀಗೆ ಹೇಳಿದಾಗ ತಾಯಿ ಹೇಳಿದ ಮಾತು ನೆನಪಿಗೆ ಬಂದು ಹೋಯಿತು, ನನ್ನನ್ನು ರಕ್ಷಣೆ ಮಾಡ್ತೀನಿ ದೇವರು. ಎಷ್ಟು ಬೇಗನೆ ಅವರ ಮನಸ್ಸು ಪರಿವರ್ತನೆ ಆಯಿತು ಅಂದರೆ ಆ ಕಳ್ಳರಿಗೆ ಸಾಷ್ಟಾಂಗ ನಮಸ್ಕಾರ. ದೇವರು ನೋಡಿದ ಪುಣ್ಯಾತ್ಮರು, ಅವರಿಗೆ ನಮಸ್ಕಾರ ಮಾಡಿ ಹುಟ್ಟಿದ ಬಟ್ಟೆ ಮೇಲೆ ಹೆಂಡತಿ ಕರ್ಕೊಂಡು ಕಾಶಿಗೆ ಹೊರಟೋದು. 12 ವರ್ಷ ಅಲ್ಲಿ ಶಿವ ವಿಶ್ವನಾಥನ ಸೇವೆ ಮಾಡಿ ಪುನಃ ಬಂದರು. ಆಗಲೇ ನೋಡಿ, 8 ವಯಸ್ಸಾದ್ಮೇಲೆ ಕಾಶಿಗೆ ಹೋಗಿ ತಿರುಗಿ ಬಂದು ವೇದೇಶ ತೀರ್ಥದಲ್ಲಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ರು. ವೇದೇಶ ಅವರು ಎಂಥ ಮಹಾವಿರಕ್ತ ಅಂದರೆ, ಮಠದ ದೊಡ್ಡ ಸಂಸ್ಥಾನದ ಪೂಜೆ ಮಾಡೋ ಭಾಗ್ಯ ಸಿಕ್ಕಿದರೆ ಸಂಸ್ಥಾನ ಪೂಜೆ ಮಾಡ್ತಾ ಕೂತ್ರೆ ನನ್ನ ತಮ್ಮನಿಗೆ ಪಾಠ ಹೇಳೋಕ್ಕಾಗೋದಿಲ್ಲ ಅಂತ ನನಗೆ ಸಂಸ್ಥಾನ ಪೂಜೆ ಇನ್ನೊಬ್ರಿಗೆ ಒಪ್ಪಿಸಿ ಆ ಮಹನೀಯರು ವಿರಕ್ತರಾಗಿ ಎಲ್ಲಿ ಅವ್ರಿಗೆ ಪಾಠ ಹೇಳ್ತಾ ಕೂತರು. ಇಷ್ಟು ಪಾಠ ವೇದೇಶ ತೀರ್ಥರು ಚಾಂದೋಗ್ಯ ಉಪನಿಷತ್ತಿಗೆ ವ್ಯಾಖ್ಯಾನ ಬರೆದು ದೊಡ್ಡ ಉಪಕಾರ ಮಾಡಿದ್ದಾರೆ ವೇದೇಶ ತೀರ್ಥರು. ಅಂಥ ವೇದೇಶ ತೀರ್ಥರ ಶಿಷ್ಯರು ನಮ್ಮ ಯಾದವಾರ್ಯರು, ಕೃಷ್ಣದ್ವೈಪಾಯನ ತೀರ್ಥರು, ಇಬ್ಬರು ಸತೀರ್ಥರು. ಇಬ್ಬರು ಹಾಗೆ ಇದ್ದಾರೆ, ಕೃಷ್ಣದ್ವೈಪಾಯನ ತೀರ್ಥರು ಹಾಗೆ ಇದ್ದಾರೆ, ನಮ್ಮ ಯಾದವಾರ್ಯರು ಆಗಿದ್ದಾರೆ. ಅಂಥ ಯಾದವಾರ್ಯರು 98ನೇ ವಯಸ್ಸಿಗೆ ಅವರು ನಿರ್ಯಾಣ ಹೊಂದಿದರೆ ಅಸ್ಥಿ ಸಂಚಯನಕ್ಕೆಂತ ಶೂರ್ಪಾಲಿ ಗ್ರಾಮಕ್ಕೆ ಬಿದರಳಿ ಶ್ರೀನಿವಾಸ ತೀರ್ಥರು, ಗಂಡಿ ಆಚಾರ್ಯ ಎಲ್ಲ ಬಂದು ಅಸ್ಥಿ ಸಂಚಯನ ಮಾಡಬೇಕು ಅಂತ ಹೊರಟ್ರೆ ಆ ಅಸ್ಥಿಗಳು ಆ ಕಿವಿಗೆ ಅವರಿಗೆ ತಾಕ್ಬಿಡ್ತಂತೆ ಆ ಅಸ್ಥಿ ಸಂಚಯ. ಆ ತಾಕುವ ಕಾಲಕ್ಕೆ ಭಾಗವತ ಶ್ಲೋಕ ಕೇಳಿದ್ದು ಅವರಿಗೆ ಗೊತ್ತಾಯಿತು. ಅವರು ಮೈ ತುಂಬ ಹಚ್ಕೊಂಡ್ಬಿಟ್ರಂತೆ. ಇಂಥ ಯಾದವಾರ್ಯರ ಅಸ್ಥಿ ಸಂಚಯನ ಆಗಿದ್ದು ಶೂರ್ಪಾಲಿ ಕ್ಷೇತ್ರದ ಕೃಷ್ಣಾ ನದಿಯಲ್ಲಿ ಅಸ್ಥಿ ಸಂಚಯನ. ಎಷ್ಟು ಅದ್ಭುತ! ಅವರು ಬರೆದ ಭಾಗವತ ಅವರು 5 ಸ್ಕಂದ, 6ನೇ ಸ್ಕಂದಕ್ಕೆ ದೇವರು ಬರಿಬೇಡ ಅಂತ, ಭಾಳ ಶ್ರಮ ಪಟ್ಟಿದೆ ಬೇಡ ಅಂತ. ಸರಿ, 6ನೇ ಸ್ಕಂದ ಬಿಟ್ಬಿಟ್ಟು ಬರೆಯೋ ನಿಲ್ಲಿಸ್ಬಿಟ್ರು. ಶಿಷ್ಯರು ಹೇಳಿದ್ರು 6ನೇ ಸ್ಕಂದ ಬರಿಬಾರದು ಅಂತ ಅರ್ಥ ಅಂತ ಹೇಳು. ಸರಿ, ಯಾಕೋ ದೇವರು ಅವ್ರ ಕಡೆಯಿಂದ ಈ ಮಾತು ನುಡಿಸಿದ 7ನೇ ಸ್ಕಂದದ 5 ಅಧ್ಯಾಯ ತನಕ ಬರೆಯೋ ಅಷ್ಟರಲ್ಲಿ ಮತ್ತೊಮ್ಮೆ. ಆಗ 98 ವಯಸ್ಸು ನೋಡಿ, ಅವರು ಬರಿಬೇಕಾದ್ರೆ ಅವರ ಪರಿಸ್ಥಿತಿ ಹೇಗಿತ್ತು ಅಂದರೆ ಅವರ ಕಣ್ಣಿನ ರೆಪ್ಪೆ ಪೂರ್ಣ ಮುಚ್ಚೋಗಿತ್ತು. ಇಬ್ಬರು ಶಿಷ್ಯರು ಬಂದು ಬಾಳೆನಾರಾಕಿ ರಪ್ಪೆ ಎತ್ತಿಡಬೇಕು ಇರು, ಆಮೇಲೆ ಭಾಗವತಿ ವ್ಯಾಖ್ಯಾನ ಬರೀ.
ಈ ಎಲ್ಲ ಮಹನೀಯರ ಉಪಕಾರವೇ ನಾವು ಎತ್ತು ಸುಖವಾಗಿ ಭಾಗವತ ಹೇಳ್ತೀವಿ, ಉಪನ್ಯಾಸ ಊಟ ಎಲ್ಲ ಜೋರಾಗಿ ಮಾಡ್ತೀವಿ, ಎಲ್ಲ ಇವರಿಂದ ಅಷ್ಟೇ ಹೊರತು ನಮ್ಮದೇನಿಲ್ಲ. ಯಾದವಾರ್ಯರ ಚರಿತ್ರೆ ಎಂದೇ ಭಾಗವತದ ವ್ಯಾಖ್ಯಾನ. ಅಷ್ಟು ಅದ್ಭುತವಾದ ತಪಸ್ಸವರು, ಅವರ ತಪಸ್ಸಿನ ಒಂದು ಫಲನೇ ನಮ್ಮ ಬಿದ್ರಳಿ ಶ್ರೀನಿವಾಸ ತೀರ್ಥರು ಏಕಾದಶ ಸ್ಕಂದ ಭಾಗವತ ವ್ಯಾಖ್ಯಾನ. ರಾಯರಿಂದ ವಿಶಿಷ್ಟವಾದ ಪ್ರಶಸ್ತಿ ಪಡೆದಂಥ ತೀರ್ಥಾನ ಪ್ರಶಸ್ತಿ ಪಡೆದಂಥ ಮಹನೀಯರು ಭಾಗವತೆ ಸುಧಾಗೆ ವ್ಯಾಖ್ಯಾನ ಬರಿತಾ ಇದ್ರು. ಅವರು ಏನು ಅದ್ಭುತ, ಗಂಡ ಹೆಂಡತಿನ ಇಬ್ಬರನ್ನ ಪದೇ ಪದೇ ಸ್ಮರಣೆ ಮಾಡಿದರು. ಬಿದ್ರಳಿ ಶ್ರೀನಿವಾಸ ತೀರ್ಥರನ್ನ ಅವರ ಹೆಂಡತಿಯನ್ನು. ರಾಯರು ಬಿದ್ರಳ್ಳಿ ಕ್ಷೇತ್ರಕ್ಕೆ ಹೋದಾಗ ಅವರ ಶಿಷ್ಯರು ಬರೆಯೋ ಪೆನ್ನನ್ನು ಇಂಕ್ ಮರೆತು ಬಂದುಬಿಟ್ಟಿದ್ರು. ಆವಾಗ ಊರೊಳಗೆ ಹುಡುಕಿದಾಗ ಇವರು ವ್ಯಾಖ್ಯಾನ ಬರೆಯೋರು ಅಂತ ಶಿಷ್ಯರು ಬಂದು ಕೇಳಿದ್ರು, ನಮ್ಮ ಗುರುಗಳಿಗೆ ಇಂಕ್ ಬೇಕಾಗಿದೆ, ಇಂಕು ಮಡಿಲಿದೆ, ನಾನು ತೊಗೊಂಡು ಸ್ನಾನ ಮಾಡ್ಕೊಂಡು ತೊಗೊಂಬಂದು ಕೊಡ್ತೀನಿ ಅಂತ ಹೇಳಿ ಶಿಷ್ಯರು ಬಂದು ರಾಯರ ಮುಂದೆ ಹಂಗೆ ಹೇಳಿದ್ರು. ರಾಯರಿಗೆ ಆಶ್ಚರ್ಯ, ಇಂಕು ಮಡಿಲಿದೆ ಅಂದರೆ ಏನರ್ಥ, ನೋಡೋಣ ಅಂತ ಹೇಳಿ ಬಂದರು. ಬಂದ ಮೇಲೆ ಒಂದು ಗಡಿಗೆಯಲ್ಲಿ ಇಂಕ್ ತೊಗೊಂಬಂದು ಕೊಟ್ಟರು. ಕೇಳಿದ್ರು, ಏನಪ್ಪ ನೀವು ಇಂಕು ಮಡಿಲಿರಿ ಅಂದ್ರಲ್ಲ, ಅದೇನು ನಿಮ್ಮ ಅನುಸಂಧಾನ ಅಂಥೇಳಿ. ಅದಕ್ಕೆ ಹೇಳಿದ್ರು, ಆಷಾಢ ಮಾಸದಲ್ಲಿ ಕರ್ಕಾಟಕದಲ್ಲಿ ನಮಗೆ ಕರ್ಕಲಗ್ನದಲ್ಲಿ ಗಂಗಾ ನದಿ ಈ ತುಂಗಭದ್ರಾದಲ್ಲಿ ಬರ್ತಾಳೆ, 15 ದಿವಸ ಇರ್ತಾಳೆ, ಆವಾಗ ನಾನು ಮಡಿಲು ತುಂಬಿಟ್ಕೊಂಡಿರ್ತೀನಿ. ಹೀಗೆಲ್ಲ ಗಿಡಮೂಲಿಕೆ ಹಾಕೊಂಡು ಎಲ್ಲ ವಿಚಾರ ಹೇಳಿದ್ರು. ಇವು ಇಂಕಿನಲ್ಲೇ ಇಷ್ಟು ಅನುಸಂಧಾನ, ಬರೆಯೋದ್ರಲ್ಲಿ ಇನ್ನೇನಿರ್ಬೋದು, ನೀ ಏನು ಬರಿತಾ ಕೊಡು. ಆಗ ಅವರು ಪ್ರಮಾಣ ಲಕ್ಷಣಕ್ಕೆ ವ್ಯಾಖ್ಯಾನ ಬರಿತಾ ಇದ್ರು. ಅದನ್ನು ತೊಗೊಂಡೋಗಿ ತೋರಿಸಿದ್ರೆ ಆ ನಮ್ಮ ರಾಯರಿಗೆ ಕಣ್ಣಿ ಕಂಡಿದ್ದೇನು ಅಂದರೆ ಅವರ ವ್ಯಾಖ್ಯಾನ ಎಲ್ಲ ಅಕ್ಷರಾಭಿಮಾನಿ ದೇವತೆಗಳು ನರ್ತನ ಮಾಡಿಕೊಂಡು ಎಷ್ಟು ಸಂತೋಷ ಪಡಬೇಕು, ಈ ವ್ಯಕ್ತಿಗೆ ನಾನು ಏನಾದರೂ ಕೊಡಬೇಕು ಅಂತ ಸಂಕಲ್ಪ. ಸರಿ, ಪಾಠ ಹೇಗೆ ಬರೆಯೋ ವಿದ್ವಾಂಸರಿಗೆ ಅವರ ವ್ಯಾಖ್ಯಾನ ಎಷ್ಟು ಆನಂದ ಸಿಗುತ್ತೆ. ಎರಡನೇದು ಏನು ಅಂದರೆ, ಪಾಠ ಹೇಗೆ ಹೇಳ್ತಾರೆ ನೋಡೋಣ. ಪಾಠ ಕೇಳಬೇಕು ಅಂತ ಬಂದರು. ಪಾಠ ಕೇಳಬೇಕು ಅಂತ ಬಂದರೆ ಅವತ್ತು ಪಾಪ ಅವರು ಸ್ವಾಮಿಗಳು ಬರಬೇಕಾದ್ರೆ ಪಾದಕೆಗಳನ್ನು ಹಾಕೊಂಬರ್ತಾರೆ. ಆ ಪಾದಕೆ ಶಬ್ದ ಬಂತು, ಇವ್ರು ಬಂದ ಕೂಡಲೇ ಶ್ರೀನಿವಾಸ ತೀರ್ಥರ ಪಾಠ ನಿಲ್ಲಿಸಿಬಿಟ್ರು. ಶಿಷ್ಟಾಗಮನೆ, ದೊಡ್ಡವ್ರು ಬಂದಾಗ ಪಾಠ ಹೇಳಬಾರ್ದು, ನೀವೇ ಹೇಳಿಬಿಡಿ ಅಂತ. ರಾಯರಿಗೆ ಇವರು ಪಾಠ ಕೇಳಬೇಕು ಅನ್ನೋ ಇಚ್ಛೆ. ಕೊನೆಗೆ ಒಂದು ದಿವಸ ಏನು ಮಾಡಿದ್ರು, ಕಾಲಿಗೆ ಪಾದಕೆಗಳನ್ನು ಹಾಕೊಳ್ಳದೆ ಹಾಗೆ ಬಂದರು. ಅವತ್ತು ಇವರಿಗೆ ಆರೋಗ್ಯ ವ್ಯತ್ಯಾಸ ಆಗ್ಬಿಟ್ಟಿತ್ತು. ಇವರು ಆರೋಗ್ಯ ವ್ಯತ್ಯಾಸ ಆಗಿದೆ, ಬಂದರು ಒಂದು ಗವಾಕ್ಷಲಿ ಬಗ್ಗೆ ನೋಡ್ತಾರೆ ಏನು ಮಾಡ್ತಿದ್ದಾರೆ ಇವರು ಅಂತ. ಆರೋಗ್ಯ ಇಲ್ಲ, ಸುಧಾಗೆ ಟಿಪ್ಪಣಿ ಬರಿತಾ ಇದ್ರು. ಆ ಬರಿತಿರ್ಬೇಕಾದ್ರೆ ಸ್ವಲ್ಪ ಹೊರದೇಶಕ್ಕೆ ಹೋಗೋ ಪ್ರಸಂಗ, ಬಹಿರ್ದೇಶಕ್ಕೆ ಹೋಗಿ ಎಲ್ಲ ಹಾಗೆ ಬಿಟ್ಟರು ಓಡೋದು. ಆಗ ಅವ್ರ ಹೆಂಡತಿ ಪಾಪ ಇವರಿಗೆ ಪಥ್ಯ ಮಾಡಿಕೊಡ್ಬೇಕಾಗಿತ್ತಲ್ಲ, ಇನ್ನೇ ಇವರು ಅರ್ಧ ಪಂಕ್ತಿ ಲೈನ್ ಬರೆದೇ ಇನ್ನು ಅರ್ಧ ಬರಿಬೇಕಾಯಿತು, ಇದು ಪೂರ್ಣ ಆಗದೆ ಅವರು ಏನೂ ತಿನ್ನೋದಿಲ್ಲ ಕುಡಿಯೋದಿಲ್ಲ ಔಷಧಿ ತೊಳಲ್ಲ ಅಂತ ಹೇಳಿ ಅವರ ಹೆಂಡತಿ ಇನ್ನು ಅರ್ಧ ಪಂಕ್ತಿಗೆ ಆಕೆ ವ್ಯಾಖ್ಯಾನ ಬರೆದಿದ್ದಾಳೆ ಸುಧಾಗೆ. ಇದನ್ನು ರಾಯರೇ ಪ್ರತ್ಯಕ್ಷವಾಗಿ ಸಾಕ್ಷಿ. ಎಷ್ಟು ರಾಯರು ಸಂತೋಷ ಪಡಬೇಕು, ಎಂಥ ಹೆಂಡತಿ ಅಂತ. ಇವರಿಬ್ಬರಿಗೆ ಸಭಾ ಕರೆಸಿ ಏನು ದಾನ ಕೊಟ್ಟರು, ವಿಜೇಂದ್ರ ಕರಾಬ್ಜೋತ ಸುಧೀಂದ್ರವರ ಪುತ್ರಕಃ ಅಂಥ ತೀರ್ಥ ಎಂಬ ಪದವಿಯನ್ನು ಪಡೆದವು ಮಹನೀಯರು. ಅಂದರೆ ಅವತ್ತಿನಿಂದ ಬಿದ್ರಳ್ಳಿ ಶ್ರೀನಿವಾಸಾಚಾರ್ಯಲ್ಲ, ಬಿದ್ರಳ್ಳಿ ಶ್ರೀನಿವಾಸ ತೀರ್ಥರು ಅಂತ ರಾಯರು ಕೊಟ್ಟಿದ್ದು. ಅದನ್ನು ದೇವತೆಗಳು ಅನುಮೋದಿಸಿದ್ದಾರೆ. ಆ ಮಾತಿನ ಪ್ರಕಾರ ಇವತ್ತಿಗೂ ನಾವೆಲ್ಲರೂ ರಾಘವೇಂದ್ರ ಸ್ವಾಮಿಗಳು ಅಂತ ಕರಿತೀವಿ. ಅವರು ಕೂಡ ತಮ್ಮ ಮುಂದಿನ ಗ್ರಂಥ ಬರೀಬೇಕಾದ್ರೆ ರಾಘವೇಂದ್ರ ಯತಿ ವಿರಚಿತ ಅಂತ ಹೇಳಿ ಎಲ್ಲರೂ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳ್ತೀವಿ. ಇವತ್ತವರೆಗೂ ಯಾರು ರಾಘವೇಂದ್ರ ತೀರ್ಥ ಸ್ವಾಮಿಗಳು ಅಂತ ಯಾರು ಹೇಳಲ್ಲ, ಇನ್ಯಾರು ರಾಘವೇಂದ್ರ ತೀರ್ಥರು ಅಂತ. ನಮ್ಮಲ್ಲಿ ಬರೋದೇ ರಾಘವೇಂದ್ರ ಸ್ವಾಮಿಗಳವರೊಬ್ಬರೇ ಅಂತ. ಇನ್ನು ಬಿದ್ರಳ್ಳಿ ಶ್ರೀನಿವಾಸ ತೀರ್ಥರು ಅವರ ಟಿಪ್ಪಣಿ, ಅವರೂ ಹಾಗೆಯೇ. ಅವರ ವ್ಯಾಖ್ಯಾನ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಶ್ರೀನಿವಾಸ ತೀರ್ಥರ ವ್ಯಾಖ್ಯಾನ ವಿಷಯದಲ್ಲಿ ತಾಯಿ ಹೊಟ್ಟೆಲಿಟ್ಟಂಥ ಬಟ್ಟೆ ಚೂರು ಒನಕೆ ಆಗಿದ್ದಕ್ಕೆ ಅದಕ್ಕೆ ಪ್ರಮಾಣ ಏನು, ಅವ್ರು ಏನು ಇದಕ್ಕೇನು ಕಾರಣ ಅಂತ ಕೇಳಿದ್ರೆ, ಮಹಾತ್ಮನ ವಾಕ್ಯೇನ ಉದರಗತಂ ಚೀರಾದಿ ಪರಿಣಿತೋ ಭವತಿ ಅನ್ನೋ ಮಾತು ಹೇಳಿದ್ರೆ. ಇನ್ನು ಮೂರನೆಯವರು ನಮಗೆ ಸತ್ಯಾಭಿನ್ನವರ ತೀರ್ಥರು ಅಂತ, ಸತ್ಯನಾಥ ತೀರ್ಥರ ಶಿಷ್ಯರು ಸತ್ಯಾಭಿನ್ನವ ತೀರ್ಥರು ಅಂತ. ಇವರ ಬೃಂದಾವನ ನಮ್ಮ ಕುಂಭಕೋಣದ ಸಮೀಪದಲ್ಲಿ ನಾಚಾರಗುಡಿ ಅಂತ ಬರುತ್ತದೆ. ಇವರು ಅಡುಗೆ ಕೆಲಸ ಮಾಡುವರು, ಗುರುಗಳಿಗೆ ಪ್ರಾಣ ಹೋಗೋ ಸ್ಥಿತಿಯಲ್ಲಿ ಗುರುಗಳ ಹತ್ರ ಬಂದು ಹೇಳಿದರು, ಸ್ವಾಮಿ ಹೋಗಬೇಡಿ ಅಂತ. ಪಾಪ ಅಡಿಯವನು, ಇವನಿಗೇನು ಗೊತ್ತು, ಹುಟ್ಟೋರು ಸಾಯಲೇಬೇಕು ಅಂತಂದರು. ಇಲ್ಲಪ್ಪ ನೀವು ಹೋಗೋದು ಬೇಡ ಅಂತ ಹೇಳಲ್ಲ, ನಿಮ್ಮ ಗುರುಗಳ ಆರಾಧನೆ ಮಾಡಿಕೊಂಡು ಹೋಗ್ರಿ ಅಂತ. ಸಾಯೋ ಕಾಲಕ್ಕೆ ಗುರುಸ್ಮರಣೆ ಕೊಟ್ಟ ಶಿಷ್ಯ ಅಂತ ಅಡಿಯವನಿಗೆ ಆಶ್ರಮ ಕೊಟ್ಬಿಟ್ರು.
ಯಾವ ವಿದ್ವಾಂಸರು ತೀರ್ಥ ತೊಳಗೆ ಬರಲಿಲ್ಲ, ಅಡಿಯೋನ ಕಡೆಯಿಂದ ನಾವು ತೀರ್ಥ ತೊಳಲಿಲ್ಲ ಅಂತ ಹಠ ಕೂತಾಗ, ಹೋಗುವ ಕೊನೆ ಕ್ಷಣಗಳಲ್ಲಿ ಸತ್ಯನಾಥ ತೀರ್ಥರು ಸತ್ಯಾಭಿನವ ತೀರ್ಥರ ಮೇಲೆ ಕೈ ಇಟ್ಟು ಅನುಗ್ರಹ ಮಾಡಿ, ನೀನು ಅವ್ರಿಗೇನು ಬೇಕಾಯಿತು ಸುಧಾ, ನೀನು ಸುಧಾ ಹೇಳಕ್ಕೆ ಶುರು ಮಾಡು ಅಂತ ಒಮ್ಮೆಲೆ ಸುಧಾ ಶುರು ಮಾಡಿಬಿಟ್ರು. ಯೋ ಅಂತ ಅದು ಶ್ರೇಯಃಪತ್ಯೇ ನಿತ್ಯ ಅಂತ ಆಶ್ಚರ್ಯ ಅದು. ಆದರೆ ಅವರು ಹೇಳಬೇಕಾದ್ರೆ ಸಂಕಲ್ಪ ಮಾಡಿದ್ರು, ಐದು ಗ್ರಂಥ, ಐದನೇ ಗ್ರಂಥ ಸತ್ಯಾಭಿನವ ತೀರ್ಥ. ಅವರು ಬರೆದಂಥ ವ್ಯಾಖ್ಯಾನ ದುರ್ಘಟ ಭಾವದೀಪಿಕಾ ಅಂತ, ಎಷ್ಟು ಅದ್ಭುತವಾದ ವ್ಯಾಖ್ಯಾನ. ಎಲ್ಲೆಲ್ಲಿ ವಿರೋಧಗಳು ಬರ್ತೋ ಅದನ್ನೆಲ್ಲ ಪರಿಹಾರ ಮಾಡಿ ಈ ಸಂದರ್ಭಕ್ಕೆ ಹೀಗೆ ಅರ್ಥ ಮಾಡಿ ಅಂತ ತಿಳಿಸಿದಂಥ ಮಹನೀಯರು. ಇದು ಸತ್ಯಾಭಿನವ ತೀರ್ಥರ ವ್ಯಾಖ್ಯಾನ ಇಟ್ಕೊಂಡು ಎಷ್ಟೋ ವಿಷಯಗಳನ್ನು ಇಲ್ಲಿ ನಿರೂಪಣೆ ಮಾಡಿದ್ದೀನಿ. ಇನ್ನು ನಮ್ಮ ವ್ಯಾಸ ತತ್ವಜ್ಞರು ಅವರೂ ಕೂಡ ಭಾಗವತ ಸಪ್ತಮ ಏನಾಯಿತು, ಸಪ್ತಮಸ್ಕಂದ ಆಯಿತು ಮುಗೀತು, ಇಷ್ಟೇ ಹೊತ್ತು ಕಾದಿರಲ್ಲ, ಇನ್ನೇನು ಟೈಮ್ ಆಗಲ್ಲ. ಯಾಕೆಂದರೆ ಹಸಿವು ಕಟ್ಟಲೇಬೇಕಲ್ಲ ಭಾಗವತ ಕೇಳಬೇಕಲ್ಲ, ದೇವರ ಅನುಗ್ರಹ ಮಾಡ್ತದೆ. ಇನ್ನು ನಮಗೆ ಕೊನೆಯವರು ಯಾರು ಅಂದರೆ ವ್ಯಾಸ ತತ್ವಜ್ಞರು, ಅವರು ಕೂಡ ಸಪ್ತಮಸ್ಕಂದ ಭಾಗವತಕ್ಕೆ ವ್ಯಾಖ್ಯಾನ ಬರೆದವರು, ಗೋಪಾಲದಾಸರಿಂದ ಅನುಗ್ರಹ ಪಡೆದಂಥ ಮನೆಯವರು. ರಾಯರ ಸೇವೆಗೆ ಹೋದಾಗ ರಾಯರ ಮಾತಿನ ಅರ್ಥ ಆಗಲಿಲ್ಲ, ಅಳ್ತಾ ಕೂತಿದ್ರು. ನನ್ನ ಶಿಷ್ಯ ಮಹಾಪ್ರಚಂಡ ವಿರಕ್ತ, ಎಷ್ಟು ದೊಡ್ಡ ಜ್ಞಾನಿ, ಅವನ ಗುರು ಅಂತ ಹೇಳ್ಕೊಳ್ಳೋಕೆ ನನಗೆ ನಾಚಿಕೆ ಆಗತ್ತೆ ಅಂಥೇಳಿ, ವಿಷ್ಣು ತೀರ್ಥರ ಗುರು ಅಂತ ಹೇಳ್ಕೊಳ್ಳೋಕೆ ಬೇಸರ ಆಯ್ತಂತೆ. ಯಾಕೆ ನನಗೆ ಏನೂ ಇಲ್ವಲ್ಲ, ನಾನು ಪೂಜೆ ಕೂತ್ರೆ ಮನಸ್ಸು ಎಲ್ಲೆಲ್ಲೋ ಓಡೋಗ್ತಾ ಇದೆ ಅಂತ, ಮನಸ್ಸು ಏಕಾಗ್ರತೆ, ಮನಸ್ಸು ನಿಗ್ರಹ ಮಾಡಬೇಕು ಅಂತ ರಾಯರ ಸೇವೆ ಮಾಡಿದ್ರೆ ರಾಯರು ಮುಂದಿನ ಜಮದಲ್ಲಿ ನೆನ್ಬಿಟ್ರು, ಅಳ್ತಾ ಕೂತ್ಕೊಂಡ್ಬಿಟ್ರು ಬೃಂದಾವನ ಮುಂದೆ. ಗೋಪಾಲದಾಸರು ಬಂದರು, ಆಚಾರ್ಯ ಹಾಗಲ್ಲ, ಆಶ್ರಮ ತೋಳಿ ಮನಸ್ಸು ಮಾಧವನಲ್ಲಿ ನಿಲ್ಲತ್ತೆ ಅಂತ ಅಂಥ ಗೋಪಾಲದಾಸರು ಹೇಳಿದ ಮೇಲೆ ಸನ್ಯಾಸಿಗಳಾದರು ಅಂತ ಅವರ ಚರಿತ್ರೆ ಇದೆ. ಅವರು ಕೂಡ ಸಪ್ತಮಸ್ಕದ ಭಾಗಕ್ಕೆ ಆ ಭಾಗಕ್ಕೆ ಮಾತ್ರ ಮಂದನಂದಿನಿ ಅಂತ ವ್ಯಾಖ್ಯಾನ. ಸತ್ಯಧರ್ಮ ತೀರ್ಥರು ಅವರು ವೈಭವ ಸೌರಭ, ಭಾಗವತ ಸೌರಭವನ್ನು ತಿಳಿಸಿದ ಸತ್ಯಧರ್ಮ ತೀರ್ಥರು. ದಶಮಸ್ಕಂದ ಇಷ್ಟೇ ಇಲ್ಲ, ಸಪ್ತಮಸ್ಕಂದ ಮತ್ತು ಆರನೇ ಸ್ಕಂದ, ಇನ್ನು ಅಷ್ಟಮಸ್ಕಂದ, ನವಮಸ್ಕಂದ, ದಶಮಸ್ಕಂದ, ಕೊನೆಯಲ್ಲಿ ದ್ವಾದಶಸ್ಕಂದ. ಏಕಾದಶ ಸ್ಕಂದಕ್ಕೆ ವ್ಯಾಖ್ಯಾನ ಬರೀಲಿಲ್ಲ, ಬಿದರಳಿ ಶ್ರೀನಿವಾಸ ತೀರ್ಥರು ಬರೆದಿದ್ದಾರೆ. ಇನ್ನು ಸಪ್ತಮಸ್ಕಲ್ಲಿ ಮೊದಲ ಐದು ಅಧ್ಯಾಯಕ್ಕೆ ಅವರ ವ್ಯಾಖ್ಯಾನ ಬರೀಲಿಲ್ಲ, ಯಾದವಾರ್ಯರ ವ್ಯಾಖ್ಯಾನ ಇದೆ, ಅವರಿಬ್ಬರು ಮಾಡಿದ ವ್ಯಾಖ್ಯಾನಕ್ಕೆ ನಾವು ಬರೆಯಲ್ಲ ಅಂತ ಹೇಳಿದರು. ಅಂಥ ಸತ್ಯಧರ್ಮ ಸ್ವಾಮಿಗಳು ಅದ್ಭುತವಾಗಿ ಭಾಗವತ ವ್ಯಾಖ್ಯಾನ ಬರೆದಿದ್ದಾರೆ, ಅವರು ಮಹಿಮೆ ಎಷ್ಟು ಕೇಳಿದ್ರು ಅದು ಕಡಿಮೆ ಅಂತ. ಇನ್ನು ನಮಗೆ ಗೃಹಸ್ಥರ ವ್ಯಾಖ್ಯಾನ, ನಾವು ಚಲಾರಿ ಆಚಾರ ವ್ಯಾಖ್ಯಾನ ಇಟ್ಟು, ಚಲಾರಿ ಆಚಾರ್ಯರು ಮಂದ ಪ್ರಬೋಧಿನಿ ಅಂತ ಹೇಳಿ ವ್ಯಾಖ್ಯಾನ. ಚಲಾರಿ ಆಚಾರ್ಯ ಎಷ್ಟು ಉಪಕಾರ ಮಾಡಿದರೆ, ಚಟ್ಟಿ ಆಚಾರ್ಯರು, ಇದರಲ್ಲೇ ಲಿಂಗೇರಿ ಆಚಾರ್ಯರು ಅಂತೊಬ್ಬರು, ಅವರೂ ಎಷ್ಟು ಅರ್ಥಗಳು ಮಾಡಿ ತೋರಿಸಿದ್ದಾರೆ. ಇನ್ನು ನಾನು ಪ್ರಾರಂಭದ ಹೇಳಿದೆ, ಬಾಂಗ್ರಿ ಆಚಾರ್ಯರು ಭಾಗವತದ ಆರಂಭದ ಶ್ಲೋಕಕ್ಕೆ ಜನ್ಮಾದ್ಯಸ್ಯ ಯಥೋನೋಯ ಶ್ಲೋಕದ ಆ ಒಂದು ಶ್ಲೋಕದಲ್ಲಿ ಇಡೀ ಸಂಪೂರ್ಣವಾಗಿ ಭಾಗವತದ ಎಲ್ಲ ಪ್ರಮೇಯಗಳು, ಭಾಗವತ, ಮಹಾಭಾರತ, ಸೂತ್ರ, ರಾಮಾಯಣ, ಎಷ್ಟು ವಿಷಯಗಳನ್ನು ಒಂದು ಶ್ಲೋಕದಲ್ಲಿ ಕೂಡಿಸಿ ಹೇಳಿದ್ದಾರೆ. ಇಷ್ಟೆಲ್ಲ ಉಪನ್ಯಾಸಕಾರರ, ಇಷ್ಟೆಲ್ಲ ವ್ಯಾಖ್ಯಾನಕಾರರ ಒಂದು ಉಪಕಾರವನ್ನಿಟ್ಕೊಂಡೇ ನಾವೆಲ್ಲ ಭಾಗವತ ಹೇಳ್ತಾ ಇದ್ದೀವಿ ಹೊರತು ಇನ್ನೇನೂ ಇಲ್ಲ. ಇನ್ನು ಭಾಗವತಕ್ಕೆ ನೇರವಾಗಿ ವ್ಯಾಖ್ಯಾನವನ್ನು ಬರೆಯದೆ ಇನ್ನೊಂದು ರೀತಿಯಿಂದ ಉಪಕಾರ ಮಾಡಿದಂಥವರು ಟೀಕಾಕೃತ್ಪಾದರು. ಅವರು ಭಾಗವತೆ ವ್ಯಾಖ್ಯಾನ ಬರೆದಿಲ್ಲ, ಆದರೆ ಕೆಲವು ವಿಷಯಗಳನ್ನು ನಾವು ತಗೊಳ್ಳೇಬೇಕು. ಯಾವುದು? ಪ್ರತ್ಯುದ್ಗಮ ಪ್ರಶ್ರಯಣ ವಿವಾದ ಒಂದು ಶ್ಲೋಕಕ್ಕೆ ಅಪೂರ್ವ ಅರ್ಥಗಳನ್ನು ಅವರು ತೋರಿಸ್ತಾರೆ. ಅದರಂತೆ ಇನ್ನು ಎರಡನೇದು ಯಾವುದು ಅಂದರೆ, ನಮ್ಮ ವಾದಿರಾಜ ಸ್ವಾಮಿಗಳು ಭಾಗವತಕ್ಕೆ ನೇರವಾಗಿ ವ್ಯಾಖ್ಯಾನ ಬರೀದೇ ಇದ್ದರು, ಬಹಾ ಯುಕ್ತಿಮಲ್ಲಿಕ ಎಂಬ ಗ್ರಂಥದಲ್ಲಿ 290 ಶ್ಲೋಕಗಳನ್ನು, ಭಾಗವತ ಶ್ಲೋಕಗಳನ್ನು ಉಲ್ಲೇಖ ಮಾಡಿ ಅಷ್ಟು ಶ್ಲೋಕಕ್ಕೆ ಭಾಳ ವಿಶಿಷ್ಟ ರೀತಿಯಿಂದ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಇದಲ್ಲದೆ ರಾಘವೇಂದ್ರ ಸ್ವಾಮಿಗಳು ತಮ್ಮ ವ್ಯಾಖ್ಯಾನದಲ್ಲಿ ಪರೀಕ್ಷಿತ್ರಾಜರನ್ನು ವ್ಯಾಪ್ತೋಪಾಸಕರು ಅಂತ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ, ಅವರೂ ಕೂಡ ಭಾಗವತಕ್ಕೆ ವಿಶಿಷ್ಟ ರೀತಿಯಿಂದ ವ್ಯಾಖ್ಯಾನ. ಹೀಗೆ ನಾನಾ ಥರ ವ್ಯಾಖ್ಯಾನ ನೇರವಾಗಿಲ್ಲದರೂ ಬೇರೆ ಬೇರೆ ಉಪಕಾರ ಒಂದಿಷ್ಟ. ಆದರೆ ಇನ್ನು ಕೊನೆಯಲ್ಲಿ ಇಷ್ಟೆಲ್ಲ ವ್ಯಾಖ್ಯಾನಕಾರರ ಒಂದು ಅನುಗ್ರಹ ಪಡೆಯೋದಕ್ಕೆ, ಅವರ ಮಾತುಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪರಮೋಪಕಾರ ಮಾಡಿದಂಥ ನನ್ನ ಗುರುಗಳು ಕೂಡ್ಲಿ ಮಠದ ಪರಂಪರೆಯಲ್ಲಿ ಬರುವ ಶ್ರೀ ರಘುಪ್ರಿಯ ತೀರ್ಥರು, ಕೂಡ್ಲಿ ಮಠದ ಸ್ವಾಮಿಗಳು. ಅವರು 27 ಪೀಠವನ್ನು ಆಡಿ ಅವರು ನನಗೆ ಪಾಠ ಹೇಳಿ ಸುಧಾ ಮಂಗಳವನ್ನು ಮಾಡಿ ನನಗೆ ಎಲ್ಲ ರೀತಿಯನ್ನು ಅನುಗ್ರಹ ಮಾಡಿದವರು. ಅದಕ್ಕೆ ಎಲ್ಲ ಭಾಗವತದ ಪ್ರವಚನದ ಎಲ್ಲ ಪುಣ್ಯವನ್ನು ನನ್ನ ಗುರುಗಳಾದ ಅಕ್ಷೋಭಿ ತೀರ್ಥರ ಮಠದ ಪರಂಪರೆಯಲ್ಲಿ ಬರುವ ರಘುಪ್ರಿಯ ತೀರ್ಥರ ಅವರ ಉಪಾಸ್ಯಮೂರ್ತಿಯಾದ ವೈಕುಂಠ ರಾಮದೇವರಲ್ಲಿ ಸಮರ್ಪಣೆ ಮಾಡ್ತಾ, ನೀವು ಇಷ್ಟೆಲ್ಲ ಜನ ಬಂದು ಭಾಗವತ ಕೇಳಿದಕ್ಕೆ ಇದೊಂದು ಉತ್ಸಾಹ. ಇಲ್ಲಾಂದರೆ ನೀವು ಬರೋರು ಯಾರು ಬರದೇ ಇದ್ದಿದ್ದರೆ ನನಗೆ ಹೇಳೋಕ್ಕೂ ಬರ್ತಿಲ್ಲ. ಮೊದಲೇ ಉಪನ್ಯಾಸಕರಿಗೆಲ್ಲ ಒಂದು ವೀಕ್ನೆಸ್ ಏನಂದರೆ, ಒಬ್ಬರು ಇಬ್ಬರು ಕೂತಿದ್ರೆ ಬರೋದು ಮರ್ತು ಹೋಗ್ಬಿಡ್ತು ನಮಗೆ.
ಬಹಳ ಜನ ಇದ್ದರೆ ಅದೊಂಥರ ಭಯ ಶುರುವಾಗ್ಬಿಡುತ್ತೆ. ಇನ್ನೊಂದು ಭರ, ಈಗ ಹೊಸದಾಗಿ ಏನು ಭಯ ಅಂದರೆ ಈ ಇದೇನು ಹೇಳ್ತಾರಲ್ಲ ಇಂಟರ್ನೆಟ್, ಇದರಲ್ಲಿ ಎಲ್ಲ ಕಡೆಯಲ್ಲೂ ಕೇಳಿಸು, ಅದು ಇನ್ನೊಂದು ವಿಚಿತ್ರವಾದ ಭಯ. ಎಲ್ಲಿ ಏನಾಗ್ಬಿಡುತ್ತೋ, ಇನ್ನು ಎಲ್ಲಿಂದ 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 ಏನೇನು ಆಗುತ್ತೋ ಅಂತ. ಇದು ರೆಕಾರ್ಡ್ಗಳಾಗ್ಬಿಟ್ರೆ ಮುಂದಿನ ಭಾಗವತ್ ಮನೆಯ ಆಚಾರ ಅದೇ ರೀ ಹಳೆಯದನ್ನೇ ಹೇಳಿದ್ರು ಅಂತ ಹೇಳ್ಬಿಡುತ್ತೆ. ನನ್ನ ಹೆಂಡತಿಗೆ ಈಗಾಗಲೇ ಪಾಯ್ಪಾಟ ಆಗ್ಬಿಟ್ಟಿದೆ, ಕೇಳಿ 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 ಅವ್ರು ಪ್ರತಿ ಹೇಳ್ತೇವೆ ಅದೇ ಶಬ್ದ ಅದೇ ಕತೆ ಅದೇ ಕತೆ, ಬೇರೆ ಹೇಳಕ್ಕೆ ಬರಲ್ಲ ಅಂತ ನನಗೆ ಕನ್ಫರ್ಮ್ ಆಗ್ಬಿಟ್ಟಿನಿ. ಅದನ್ನೇ ಹೇಳಿ ದೇವರ ನಂಗೆ ಅಷ್ಟೇ ಅನುಗ್ರಹ ಮಾಡಿದೆ, 25 ವರ್ಷ ಸರ್ವಿಸ್ ಆಗೋಯ್ತಿದ್ರಲ್ಲಿ ಇನ್ನೇನಿಲ್ಲ ಅಂತೇಳಿ. ಹಾಗೆಲ್ಲಿ ಭಾಗವತ ಮಂಗಳಕ್ಕೆ ಈಗಾಗಲೇ ಸಾಯಂಕಾಲ ವಿಶಿಷ್ಟ ರೀತಿಯಿಂದ ಪ್ರವಚನ ಪಾಠ ನಿತ್ಯದಲ್ಲೂ ಪ್ರಚಾರಕ್ಕೆ ಇರುವಂಥ ನಮ್ಮ ಹಿರೇ ವಿದ್ವಾಂಸರಾದಂಥ ರಾಮವಿಟ್ಲಾಚಾರ್ಯರು ಸ್ವಾಮಿಗಳಲ್ಲಿ ಪೂರ್ಣ ಅಧ್ಯಯನ ಮಾಡಿ ನಿತ್ಯದಲ್ಲಿ ಅನೇಕ ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಅವರಿಂದ ತಯಾರಾದಂಥ 100+ ಪಂಡಿತರಿದ್ದಾರೆ. ಭಾಳ ಸರಳ ಹೃದಯ, ಭಾಳ ಸರಳ ಜೀವಿ, ಆಡಂಬರ ವ್ಯಕ್ತಿಯಲ್ಲ, ಭಾಳ ನಿಷ್ಕಲ್ಮಶದ ಮಾತುಗಳು. ಏನೋ ಒಳಗೊಂದು ಹೊರಗೊಂದು ಟೋಪಿ ಹಾಕೋದು ಇಂಥದ್ದು ಭಾಳ ಜನ ಅಲ್ಲಿ ತುಂಬಿರೋರು. ಅಂಥದಲ್ಲಿ ಒಂದು ತುಳಸಿ ಕಾಷ್ಟ ತುಳಸಿ ಗಿಡದಂತೆ ಇವರೊಬ್ಬರು ಇರೋ ವ್ಯಕ್ತಿ. ಇಂಥ ವ್ಯಕ್ತಿ ಪುರಾಣಕ್ಕೆ ಬಂದು ಕೂತಿದ್ದು ನನಗೆ ಭಾಳ ಸಂತೋಷ ಆಯಿತು. ಯಾವಾಗ ಮುಗಿಯೋ ತನಕ ಹೊರಗೆ ನಿಂತ್ಕೊಳ್ಳೋ ಸ್ವಭಾವ ನಮ್ಮಲ್ಲಿರುತ್ತೆ, ಮುಗಿಲಿರಿ ಹೊರಗೆ ಬರ್ತೀವಿ ಅಂತ ಹೇಳ್ತೀವಿ, ಆದರೆ ಅವ್ರು ಹಾಗಲ್ಲ, ಏನು ಹೇಳ್ತಾರೆ ಕೇಳೋಣ ಅಂತ ಬಂದು ಕೂತಿದ್ದಾರೆ. ಅವರಿಗೂ ಸಹಿತ ನಾನು ಆಭಾರಿಯಾಗಿ ನೀವೆಲ್ಲ ಕೂತು ಕೇಳಿದಂಥ ನಿಮಗೆಲ್ಲರಿಗೂ ನಾನು ವಿಶಿಷ್ಟ ರೀತಿಯಿಂದ ವಂದನೆ ಹೇಳ್ತಾ ಭಾಗವತ ಸಂಕಲ್ಪನ ಹೇಳ್ದಲ್ಲ ದಾಮೋದರನಿಗೆ ಸಮರ್ಪಣೆ ಮಾಡಿ ಪರಮಾತ್ಮ ಪೂರ್ಣ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಈ 15 ದಿವಸದಲ್ಲಿ ನನಗೆ ಅವಕಾಶ ಕೊಟ್ಟಂಥ ಮದ್ದು ಸಂಘದ ಪದಾಧಿಕಾರಿಗಳಿಗೆ ಎಲ್ಲರಿಗೂ ನಾನು ಅವರಿಗೆ ನಮಸ್ಕಾರ ಹೇಳ್ತಾ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ, ಹರೇ ನಮಃ.